शरण्य रक्षकी श्री गौरी ललिता परमेश्वरी भाग्यदाते श्री लक्ष्मी भुवनेश्वरी सकल शुभकरी श्रीकरी वागीश्वरी श्री महालक्ष्मी महाकाली महासरस्वती समस्त षोडशोपचार शक्योपचार भक्योपचार पूजां समर्पयामि। ಭೂಲೋಕದಲ್ಲಿ ಎಂದು ರಾಕ್ಷಸರ ಹಾವಳಿಯು ಹೆಚ್ಚಾಗುವುದು ಆಗೆಲ್ಲ ತಾಯಿ ಒಂದೊಂದು ಅವತಾರದಲ್ಲಿ ಬಂದು ಅವರ ಧ್ವಂಸ ಮಾಡುತ್ತಾರೆ ದುಷ್ಟ ಶಿಕ್ಷಕಿ ಶಿಷ್ಟ ರಕ್ಷಕಿಯಾಗಿ ಒಂದೊಂದು ಯುಗದಲ್ಲಿ ಒಂದೊಂದು ಅವತಾರವನ್ನು ತಾಳಿದ ಈಗ ಈ ಕಲಿಯುಗದಲ್ಲಿ ತಾಯಿ ಚೌಡೇಶ್ವರಿಯು ದುರುಳರು ಮಧಾಂಧರು ಮಧೋನ್ಮತ್ತರಾಗಿ ಮೆರೆಯುತ್ತಿರುವ ತ್ರಿಪುರಾಸುರರ ಸಂಹಾರಕ್ಕೆಂದೇ ಅವತಾರವನ್ನು ತಾಳಿದ್ದಾಳೆ ಏಳು ಜನ ತ್ರಿಪುರಾಸುರರಲ್ಲಿ ಕಡೆಯವನು ಶಿವನನ್ನು ಕುರಿತು ತಪವನ್ನಾಚರಿಸಿದಾಗ ಶಿವ ಪ್ರತ್ಯಕ್ಷನಾಗಿ ಏನು ಬರಬೇಕು ಮಗನೇ ಎಂದಾಗ ತ್ರಿಪುರಾಸುರ ಶಂಕರ ಮಹಾದೇವ ಧನ್ಯನಾದೆ ಧನ್ಯನಾದೆ ಪ್ರಭು ವರವೇನು ಬೇಕು ಕೇಳು ತ್ರಿಪುರ ನರರಿಂದಾಗಲಿ ಸುರರಿಂದಾಗಲಿ ಪ್ರಾಣಿ ಪಕ್ಷಿಗಳಿಂದಾಗಲಿ ನನಗೆ ಸಾವು ಸಂಭವಿಸಬಾರದು ತಥಾಸ್ತು ಇನ್ನು ನನಗೆ ಸಾವೇ ಇಲ್ಲ ಅಹಂಕಾರ ಬೇಡ ತ್ರಿಪುರಾಸುರ ನೀನು ಬೇಡಿದ ವರದಲ್ಲಿ ಹೆಣ್ಣು ಎನ್ನುವುದೇ ಇಲ್ಲ ಆದ್ದರಿಂದ ನಿನಗೆ ಹೆಣ್ಣಿನಿಂದಲೇ ಮರಣ ಶಂಕರ ಹೆಣ್ಣು ಅವಳೇನು ಮಾಡಬಲ್ಲಳು ನನ್ನನ್ನು ಎಂದು ಅಹಂಕಾರದಿಂದ ಮೆರೆದು ಭೂಲೋಕಕ್ಕೂ ಆಕಾಶಕ್ಕೂ ಮಧ್ಯೆ ಅಂತರಿಕ್ಷದಲ್ಲಿ ಪಟ್ಟಣವನ್ನು ಕಟ್ಟಿಕೊಂಡು ಇಂದ್ರಾದಿ ದೇವರುಗಳನ್ನೇ ಜಯಿಸುತ್ತಾ ದೇವಲೋಕವನ್ನೇ ವಶಪಡಿಸಿಕೊಳ್ಳುತ್ತಾನೆ ಬ್ರಹ್ಮಾದಿ ದೇವತೆಗಳು ಇವನ ಹೆಸರನ್ನು ಕೇಳೆ ಗಡಗಡನೆ ನಡುಗುತ್ತಿದ್ದರು ಇನ್ನೇನು ಗತಿ ಎಂದು ಶ್ರೀಮನ್ನಾರಾಯಣನನ್ನು ಕೇಳಲಾಗಿ ಹರಿಯು ದೇವರುಗಳನ್ನೆಲ್ಲ ಶಂಕರನ ಬಳಿಗೆ ಕರೆ ತಂದು ವಿನ್ನವಿಸಿಕೊಳ್ಳುತ್ತಾನೆ ಶಂಕರ ನಮೋ ನಮಃ ಪರಮೇಶ್ವರ ನೀನು ಕೊಟ್ಟ ವರದಿಂದ ಆ ದುರಳ ತ್ರಿಪುರನು ದೇವತೆಗಳಿಗೆ ಕಂಟಕನಾಗಿದ್ದಾನೆ ಋಷಿಮುನಿಗಳ ಆಶ್ರಮವನ್ನು ಹಾಳು ಮಾಡಿ ಅವರ ಯಜ್ಞ ಯಾಗಾದಿಗಳನ್ನು ಕೆಡಿಸಿ ಅವರಿಗೆ ಕಿರುಕುಳ ನೀಡುತ್ತಿದ್ದಾನೆ ಹೇಗಾದರೂ ಮಾಡಿ ಅವನಿಂದ ಅವರನ್ನು ಕಾಪಾಡು ಶಂಕರ ಬೇಡಿದ ವರವನ್ನು ನೀಡುವುದು ಪರಮೇಶ್ವರರ ಧರ್ಮ ವರವನ್ನು ಪಡೆದವರು ಅದನ್ನು ಲೋಕ ಕಲ್ಯಾಣಾರ್ಥವಾಗಿ ಬಳಸುವುದು ಅವರ ಧರ್ಮ ಪರಮೇಶ್ವರ ತ್ರಿಪುರಾಸುರನ ದುಷ್ಟತನದಿಂದ ದೇವಲೋಕವೇ ತತ್ತರಿಸುತ್ತಿರುವುದು ಚಿಂತೆ ಮಾಡಬೇಡ ದೇವೇಂದ್ರ ಅವನು ಹೆಣ್ಣನ್ನು ತುಚ್ಛವಾಗಿ ಕಂಡಿರುವನು ಇಡೀ ಭೂಮಂಡಲವನ್ನು ಹೊತ್ತಿರುವ ಜಗನ್ಮಾತೆ ಹೆಣ್ಣಲ್ಲವೇ ಪರಮೇಶ್ವರ ಇವರ ಕಷ್ಟಗಳನ್ನೆಲ್ಲ ಕೇಳುತ್ತಿದ್ದರೆ ಅವನ ಅಂತ್ಯವು ಸಮೀಪಿಸುತ್ತಿದೆ ಎಂದು ತೋರುತ್ತದೆ ಮಕ್ಕಳ ಕಷ್ಟಗಳನ್ನು ಅರಿತು ಅವರ ನೋವನ್ನು ನಿವಾರಿಸುವ ರಕ್ಷಕಿ ನೀನು ಎಲ್ಲರ ಕಷ್ಟಗಳನ್ನು ನಿವಾರಿಸುತ್ತಾಯಿ ಎಲ್ಲದಕ್ಕೂ ಒಂದು ಅಂತ್ಯವಿರುತ್ತದೆ ಆ ಕಾಲ ಬಂದಾಗ ಪರಿಹಾರ ತಾನಾಗಿಯೇ ಒದಗುವುದು ಆತಂಕ ಪಡೆದಿರು ನಾರಾಯಣ ಆ ಕಾಲ ಬರುವುದು ಯಾವಾಗ ತಾಯಿ ಅಲ್ಲಿವರೆಗೂ ನಾವು ಹೀಗೆ ಅಲಿಯುತ್ತಲೇ ಇರಬೇಕೆ ಆ ತ್ರಿಪುರಾಸರ ವರದಿಂದ ಮದೋನ್ಮತ್ತನಾಗಿ ವಿಜೃಂಭಿಸುತ್ತಿದ್ದಾನೆ ನಮಗೆ ದಾರಿಯೇ ಕಾಣದಂತಾಗಿದೆ ಹೆಣ್ಣನ್ನು ಕಡೆಗಣಿಸಿ ಭೋಗದ ವಸ್ತುವೆಂದು ತಿಳಿದಿರುವ ಅವನಿಗೆ ಹೆಣ್ಣಿನ ಶಕ್ತಿಯ ಅರಿವು ಆಗಲೇಬೇಕು ಪಾರ್ವತಿ ನೀನೀಗಲೇ ಹೊರಡು ಮದೋನ್ಮತ್ತನಾಗಿ ಮರೆಯುತ್ತಿರುವ ದುರುಳ ದುಷ್ಟ ನೀಚ ಆ ತ್ರಿಪುರಾಸುರನನ್ನು ಸಂಹರಿಸಿ ಎಲ್ಲರ ಕಷ್ಟಗಳನ್ನು ಪರಿಹರಿಸು ನಿಮ್ಮ ಆಣತಿಯಂತೆ ಹೊರಡುತ್ತೇನೆ ಸ್ವಾಮಿ ಆದರೆ ನನಗೆ ನಾರಾಯಣರ ಸಹಾಯ ಬೇಕು ಲೋಕ ಕಲ್ಯಾಣಾರ್ಥವಾಗಿ ನಾನು ಯಾವ ಸಹಾಯ ಮಾಡಲು ಸದಾ ಸಿದ್ಧನಿದ್ದೇನೆ ತಾಯಿ ಅವನೊಬ್ಬ ದುಷ್ಟ ಮೊದಲು ಅವನನ್ನು ಕಾಡಿ ನಂತರ ನಿಗ್ರಹಿಸಬೇಕು ನನ್ನ ಕರ್ತವ್ಯವೇನೆಂದು ಹೇಳಿದರೆ ಮುಂದಿನ ಕಾರ್ಯ ಸುಗಮವಾಗುವುದು ನಾರಾಯಣನಿಗೆ ತ್ರಿಪುರಾಸುರನನ್ನು ಸಂಹಾರ ಮಾಡುವ ಕಾರ್ಯದಲ್ಲಿ ಆತುರ ಕಾಣುತ್ತಿದೆ ನನ್ನ ಕರ್ತವ್ಯ ಅದೇ ಅಲ್ಲವೇ ಶಂಕರ
ಸಿಕ್ಕಿದ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವ ಆತುರ. ನಾರಾಯಣ, ಎಲ್ಲವನ್ನೂ ಬಲ್ಲ ಚತುರಮತಿ ನೀನು. ನಿನ್ನಿಂದಲೇ ಅಲ್ಲವೇ ನನಗೆ ಇಂತಹ ಕಾರ್ಯಗಳು ಒದಗುತ್ತಿರುವುದು. ನಾರಾಯಣ, ನನ್ನಲ್ಲಿ ಇಂತಹ ತಪ್ಪುಗಳನ್ನು ಹುಡುಕುವುದೇಕೆ? ತಪಸ್ಸಿನಿಂದ ನಿನ್ನನ್ನು ಮೆಚ್ಚಿಸಿದವರಿಗೆ ಬೇಡಿದ ವರಗಳನ್ನು ಧಾರಾಳವಾಗಿ ಕರುಣಿಸುವ ಕರುಣಾಕರ ನೀನು. ಸಕಲ ಚರಾಚರ ವಸ್ತುಗಳಲ್ಲೂ ಅಡಗಿರುವ ಜ್ಯೋತಿಪ್ರಭೆ ನೀನು. ಆ ಒಬ್ಬ ದುಷ್ಟ ಜಂತುವನ್ನು ನಿಗ್ರಹಿಸುವುದು ನಿನಗೆ ಅಸಾಧ್ಯವೇನೂ ಅಲ್ಲ. ನಾರಾಯಣ, ಮೊದಲು ನೀವು ತ್ರಿಪುರಾಸುರರಲ್ಲಿಗೆ ಹೊರಡಿ. ನಿಮ್ಮ ಮಾಯೆಯಿಂದ ತ್ರಿಪುರಾಸುರರ ಮಡದಿಯರೆಲ್ಲರೂ ದಿವ್ಯ ತೇಜಸ್ಸನ್ನು ಹೊಂದಲಿ. ಮುಂದಿನದನ್ನು ನಾನು ನಿರ್ಧರಿಸುತ್ತೇನೆ. ನಿಮ್ಮ ಆಣತಿಯಂತೆ ನಾನು ಈಗಲೇ ಹೊರಡುತ್ತೇನೆ. ಸ್ವಾಮಿ, ಸ್ವಾಮಿ, ನಿಮ್ಮನ್ನು ಕಂಡು ನಾವು ಧನ್ಯರಾಗಿದ್ದೇವೆ. ದಯಮಾಡಿ ನಮ್ಮನ್ನು ಕರುಣಿಸಿ. ತಾಯಂದಿರೆ, ನಿಮ್ಮ ಸಂಕಟಗಳಿಗೆ ಕಾರಣವೇನು? ಸ್ವಾಮಿ, ನಮಗೆ ಸಂತಾನ ಸೌಭಾಗ್ಯವೊಂದನ್ನು ಬಿಟ್ಟು ಬೇರೆ ಎಲ್ಲ ಸೌಭಾಗ್ಯಗಳೂ ದೊರೆತಿವೆ. ಮಕ್ಕಳಿಲ್ಲದ ನಾವು ಪ್ರತಿದಿನವೂ ನೋವನ್ನು ಅನುಭವಿಸುತ್ತಿದ್ದೇವೆ. ಬಂಜೆಯರು ಎಂಬ ಅಪಖ್ಯಾತಿಯಿಂದ ನಮ್ಮೆಲ್ಲರನ್ನೂ ಪಾರು ಮಾಡಿ ಸ್ವಾಮಿ. ಚಿಂತಿಸದಿರಿ, ಶುದ್ಧ ಮನಸ್ಸಿನಿಂದ ಪವಿತ್ರ ಗಂಗೆಯಲ್ಲಿ ಮಿಂದು ಬನ್ನಿ. ನಿಮ್ಮೆಲ್ಲರ ಬಂಜೆತನ ನಿವಾರಣೆ ಆಗುತ್ತದೆ. ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ. ಎಂದು ತನ್ನ ವಿಷ್ಣುಮಾಯೆಯನ್ನು ಬೀರಿದಾಗ ಶುದ್ಧ ಮನಸ್ಕರಾಗಿ ನದಿಯಲ್ಲಿ ಮಿಂದು ಬರುವುದರೊಳಗಾಗಿ ಏಳು ಜನ ತ್ರಿಪುರಾಸುರನ ಪತ್ನಿಯರು ಗರ್ಭವತಿಯರಾಗಿರುತ್ತಾರೆ. ನಿಮ್ಮಲ್ಲೇನೋ ಬದಲಾವಣೆ ಕಾಣುತ್ತಿದೆಯಲ್ಲ. ನೀವು ನೀರಿಗೆ ಹೋಗುವಾಗ ಶುದ್ಧವಾಗಿ ಹೋದಿರಿ, ನಿಮ್ಮನ್ನು ಗಮನಿಸಿದರೆ ಗರ್ಭವತಿಯರಂತೆ ಕಾಣುತ್ತಿರುವಿರಿ. ಇದು ಹೇಗೆ ಸಾಧ್ಯ? ಪ್ರಭು, ನಾವು ದಾರಿಯಲ್ಲಿ ಹೋಗುತ್ತಿರುವಾಗ ಮುನಿಯೊಬ್ಬರು ಸಿಕ್ಕಿದ್ದರು. ಅವರ ಆದೇಶದಂತೆ ನಾವೆಲ್ಲರೂ ನದಿಯಲ್ಲೇ ಮಿಂದೆವು. ಮಿಂದ ನಂತರ ನಾವೆಲ್ಲರೂ ಗರ್ಭವತಿಯರಾಗಿರುವುದು ನಿಜ. ಇಷ್ಟಲ್ಲದೆ ನಮಗೆ ಬೇರೇನು ತಿಳಿಯದು ಪ್ರಭು. ಸಹೋದರ, ಇದೆಲ್ಲ ಆ ದೇವತೆಗಳ ಮಾಯೆ. ಆ ಮುನಿಯನ್ನು ಈಗಲೇ ಬಂಧಿಸಿ. ಆ ಮುನಿಯು ಇನ್ನು ನಮಗೋಸ್ಕರ ಅಲ್ಲಿಯೇ ಕಾದುಕೊಂಡಿರುವನೆಂದು ತಿಳಿದಿರುವಿರಾ? ಅವನಿಗೆ ಎಷ್ಟೊಂದು ಸೊಕ್ಕಿರಬಹುದು. ಅವನ ಸೊಕ್ಕನ್ನಡಗಿಸಲು ಶಿವನ ವರಪ್ರಸಾದಿತನಾದ ನಮ್ಮೆಲ್ಲರ ಸಹೋದರ ಆ ತ್ರಿಪುರನೇ ಸರಿ. ಈ ವಿಷಯವನ್ನು ತಿಳಿದ ತ್ರಿಪುರಾಸುರನು ದೇವತೆಗಳಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಬೇಕು ಎಂದುಕೊಂಡನು. ತ್ರಿಪುರಿಯರಿಗೆ ಪ್ರಸವ ಕಾಲವು ಸನ್ನಿಹಿತವಾಗುತ್ತಿರಲು ಶಂಕರನನ್ನು ಕುರಿತು ಪ್ರಾರ್ಥಿಸಲು ಶಂಕರನು ಪ್ರತ್ಯಕ್ಷನಾದ. ವತ್ಸ ತ್ರಿಪುರ, ನಿನ್ನ ಮಡದಿಗೆ ಆದಿದೇವತೆಯಾದ ಶ್ರೀಕಾರ ರೂಪಿಣಿ ಸರ್ವ ಮಂಗಳೆ ಆದಿಶಕ್ತಿಯೇ ಮಗಳಾಗಿ ಹುಟ್ಟುತ್ತಾಳೆ. ನಿನ್ನ ಮಡದಿಯ ಮಡಿಲಲ್ಲಿ ಆವಿರ್ಭವಿಸುವ ಹೆಣ್ಣು ಅಯೋನಿಜಳು. ಆ ಮಗು ಹುಟ್ಟುವಾಗಲೇ ಬಂಗಾರದ ಮಗುವಾಗಿ ಹುಟ್ಟಿ ನಿನ್ನ ಮಡದಿಯ ಬೆನ್ನ ಹಿಂದಿನಿಂದ ಜಿಗಿಯುವ ಅಸಂಭವ. ನಾನಿದನ್ನು ನಂಬುವುದಿಲ್ಲ. ಮಗು ಬೆನ್ನ ಹಿಂದಿನಿಂದ ಜಿಗಿಯುವುದೇ? ಎಂತಹ ಮಾತನಾಡಿದೆ ಶಂಕರ? ಅಮರತ್ವದ ವರವನ್ನು ಕೊಟ್ಟವನು ನೀನು. ನಿನ್ನ ಬಾಯಿಂದಲೇ ನನ್ನ ನಾಶದ ಕಥೆಯೇ? ಬೇಡದೇವ, ಇದನ್ನು ತಪ್ಪಿಸಲು ನಾನೇನು ಮಾಡಲಿ? ಹೇಳು ಪ್ರಭು. ದೇವಿಯ ಸಂಕಲ್ಪವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೂ ಹೇಳುತ್ತೇನೆ, ಆ ಮಗು ಹುಟ್ಟಿದ ತಕ್ಷಣ ಅದನ್ನು ಬಂಗಾರದ ಪೆಟ್ಟಿಗೆಯಲ್ಲಿ ಬಂಧಿಸಿ ಏಳು ಬೆಟ್ಟಗಳ ಆಚೆ ಇಟ್ಟು ಬಾ. ಕಾಲ ಉರುಳುತ್ತಿದೆ, ಜಗತ್ತಿಗೆಲ್ಲ ಕಲ್ಯಾಣವಾಗುವ ಹೊತ್ತು ಸನಿಹವಾಗುತ್ತಿದೆ. ಆದಿಶಕ್ತಿ, ಜಗದೀಶ್ವರಿ, ಚೌಡೇಶ್ವರಿ ದೇವಿ ಇಹಲೋಕದ ಜನರ ಪೊರೆಯುವ ಸಲುವಾಗಿ ಅವತಾರವೆತ್ತಿ ಬರಬೇಕಿ. ನವ ಮಾಸಗಳು ತುಂಬಿರುವ ತ್ರಿಪುರಾಸುರನ ಪತ್ನಿಗೆ ತಾಯಿ ಕಾಣಿಸಿಕೊಂಡು, ಅಮ್ಮ, ನಾನು ಅಯೋನಿಜಳಾಗಿ ಜನಿಸಬೇಕು ಎಂದಿದ್ದೇನೆ. ನೀನು ಕಣ್ಣನ್ನು ಮುಚ್ಚು, ನಾನು ನಿನ್ನ ಬೆನ್ನಿನ ಹಿಂದಿನಿಂದ ಜಿಗಿಯುತ್ತೇನೆ ಎಂಬುದಾಗಿ ಹೇಳಿ ಜಗನ್ಮಾತೆಯು ಚಂಗನೆ ಜಿಗಿದಳು. ಆ ಧೂರ್ತ ರಾಕ್ಷಸರು ತ್ರಿಪುರಾಸುರನ ಆಣತಿಯಂತೆ ಈ ಸುಂದರವಾದ ಮಗುವನ್ನ ಬೆಟ್ಟದ ಮೇಲೆ ಬಂಗಾರದ ಪೆಟ್ಟಿಗೆಯಲ್ಲಿ ಬಂಧಿಸಿಡುತ್ತಾರೆ. ತಾಯಿಯನ್ನು ಬಂಧಿಸಲು ಸಾಧ್ಯವೇ? ಆ ತಾಯಿಯ ರಭಸಕ್ಕೆ ಬೆಟ್ಟವೇ ಢಮ್ ಎಂದು ಸುಟ್ಟು ಏಳು ಬೆಟ್ಟಗಳಾಗಿ ಪರಿವರ್ತನೆಗೊಳ್ಳುತ್ತದೆ. ಆ ಏಳು ಬೆಟ್ಟಗಳ ಮೇಲೆ ತಾಯಿ ಚೌಡೇಶ್ವರಿಯು ಯುವತಿಯಾಗಿ ಕಾಣಿಸಿಕೊಳ್ಳುತ್ತಾಳೆ. ತ್ರಿಪುರಾಸುರನ ಸಹೋದರರು ವಾಯುವಿಹಾರಕ್ಕೆಂದು ಹೋದಾಗ, ಎಲೆ ತರುಣಿಯೇ,
ಕಣ್ಣಿನ ಕಾಂತಿಯಿಂದಲೇ ನಮ್ಮನ್ನು ಬೆರಗುಗೊಳಿಸುತ್ತಿರುವ ನೀನಾರು? ನಿನ್ನಂತಹ ಕೋಮಲಾಂಗಿಯನ್ನು ಇಲ್ಲಿ ಕಂಡು ನಮಗೆ ಆಶ್ಚರ್ಯವಾಗಿದೆ. ನೀನು ಯಾರಾದರೇನು? ನಮ್ಮ ಪಟ್ಟಣಕ್ಕೆ ಬಂದ ಮೇಲೆ ನೀನು ನಮಗೆ ಸೇರಿದವಳು. ನಮ್ಮ ತಮ್ಮ ತ್ರಿಪುರ ಮಹಾಶೂರ ಅಸಮಾನ ಪರಾಕ್ರಮಿ. ದೇವಲೋಕ ಮಾನವಲೋಕ ಪಾತಾಳ ಲೋಕಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡವನು. ನೀನು ಅವನನ್ನು ವಿವಾಹವಾದರೆ ಸುಖವಾಗಿರುವೆ. ನಿನ್ನ ಅಸಮಾನ ಶೂರ ತಮ್ಮನನ್ನು ಇಲ್ಲಿ ಬರುವುದಾಗಿ ಹೇಳು ಎಂದು ಝೇಂಕರಿಸುತ್ತಾಳೆ. ಆ ಝೇಂಕಾರಕ್ಕೆ ತ್ರಿಪುರಾಸುರರು ಮೂರ್ಛಿತರಾಗುತ್ತಾರೆ. ಇದ್ದ ಈ ರೀತಿಯಾಗಿ ಯಾರೋ ಓರ್ವ ಹೆಣ್ಣು ಮಗಳು ನನ್ನ ಸಂಹಾರಕ್ಕೆ ಬಂದಿದ್ದಾಳೆ ಅನ್ನುವ ವಿಚಾರ ತ್ರಿಪುರಾಸುರನಿಗೆ ತಿಳಿಯುತ್ತದೆ. ತ್ರಿಪುರಾಸುರನು ಕೋಪೋದಿಕ್ತನಾಗಿ ರೋಷಾವೇಶದಿಂದ ಬೆಟ್ಟಕ್ಕೆ ಬರುತ್ತಾನೆ. ಸುಂದರಿ, ಸುರಸುಂದರಿ, ನಿನ್ನನ್ನು ನೋಡಿ ನನ್ನ ಮನಸ್ಸು ವಿಚಲಿತವಾಗುತ್ತಿದೆ. ನಿನ್ನನ್ನು ಒಂದು ಕ್ಷಣವೂ ಬಿಟ್ಟಿರಲಾರೆನೆಂಬ ಭಾವನೆ ನನ್ನದು. ನಾನು ನಿನಗೆ ಅನುರೂಪನಾದವರನು. ನೀನು ನನ್ನನ್ನು ವರಿಸುವೆಯಾ? ನಾನು ನಿನ್ನನ್ನು ವರಿಸಬೇಕೆ? ಹಾಗಾದರೆ ನನ್ನದೂ ಒಂದು ಷರತ್ತಿದೆ. ಮೊದಲು ನೀನು ನನ್ನನ್ನು ಜಯಿಸಬೇಕು. ಇದಕ್ಕೆ ನೀನು ಸಿದ್ಧನಿದ್ದೀಯ? ಪಾಂಡಿತ್ಯ ಯುದ್ಧವೋ ಅಥವಾ ವಾಗ್ಯುದ್ಧವೋ? ವೀರನಿಗೆ ಯುದ್ಧವೆಂದರೆ ನೆನಪಾಗಬೇಕಾದದ್ದು ಆಯುಧ. ಬೇಡ, ಇದು ನಿನ್ನಂತಹ ಸುಕುಮಾರಿಗೆ ತರವಲ್ಲ. ನಿನ್ನನ್ನು ನೋಡಿದರೆ ನಮಗೆ ಕನಿಕರ ಬರುತ್ತಿದೆ. ನೀನು ನಿಜವಾಗಲು ಧೀರ ಶೂರ ಬಲಶಾಲಿಯಾಗಿದ್ದರೆ ನನ್ನನ್ನು ಸೋಲಿಸಿ ನಂತರ ವಿವಾಹವಾಗು. ಇಲ್ಲವಾದಲ್ಲಿ ನಿನ್ನ ಪಟ್ಟಣವನ್ನು ನಾಶ ಮಾಡು. ಪರಮೇಶ್ವರ ಜಗದೀಶ್ವರ ಜಗದ್ರಕ್ಷಕ ಪಡೆದು ಇಂದ್ರಾದಿ ದೇವತೆಗಳೆಲ್ಲರಂ ಸದೆ ಬಡಿದು ಇಂದ್ರಾದಿ ದೇವತೆಗಳೆಲ್ಲರವಂ ಸದೆ ಬಡಿದು ಈ ತ್ರಿಪುರಾಸುರನಂ ಜಯಿಸುವ ಪರಾಕ್ರಮಿಯೇ ನೀನು. ಈ ತ್ರಿಪುರಾಸುರನಂ ಜಯಿಸುವ ಪರಾಕ್ರಮಿಯೇ ನೀನು. ಆಕಾಶಕ್ಕೂ ಭೂಮಿಗೂ ಮಧ್ಯೆ ಅಂತರಿಕ್ಷದಲ್ಲಿ ಪಟ್ಟಣವನ್ನು ಕಟ್ಟಿಕೊಂಡು ಸುಖ ಸಂತೋಷದಿಂದ ಮೆರೆದು ಸ್ವರ್ಗ ಮರ್ತ್ಯ ಪಾತಾಳ ಲೋಕಗಳನ್ನು ಗಡಗಡನೆ ನಡುಗಿಸಿದ ಈ ತ್ರಿಪುರಾಸುರನನ್ನು ಯುದ್ಧಕ್ಕೆ ಆಹ್ವಾನಿಸುವಷ್ಟು ಉದ್ಧಟತನವೇ ನಿನಗೆ? ಉದ್ಧಟತನವೋ ಅಹಂಕಾರವೋ ನಿರ್ಧರಿಸುವುದು ನೀನಲ್ಲ, ರಣರಂಗ. ಸಿದ್ಧನಾಗು. Thank you.
ರೂಪಗಳನ್ನು ನೋಡಿದ ಮೇಲೂ ನನ್ನನ್ನು ವರಿಸುವ ಇಚ್ಛೆ ಇದೆಯೋ ಅಥವಾ ಯುದ್ಧ ಬೇಡವೆಂದು ಹೆದರಿ ಓಡಿ ಹೋಗುವೆಯೋ? ಇವನು ತ್ರಿಪುರಾಸುರ 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 ಶ್ರೀ ಆದಿಶಕ್ತಿ ಸ್ವರೂಪಿಣಿ ಪರಾಶಕ್ತಿ ಸ್ವರೂಪಿಣಿ ಶ್ರೀ ಶಕ್ತಿ ಸ್ವರೂಪಿಣಿ ಪ್ರಕೃತಿ ಸ್ವರೂಪಿಣಿ ಪರಬ್ರಹ್ಮ ಸ್ವರೂಪಿಣಿ ಪರಬ್ರಹ್ಮ ಸಾಕ್ಷಾತ್ಕಾರ ಸ್ವರೂಪಿಣಿ ಪರಮಾತ್ಮ ಸ್ವರೂಪಿಣಿ ಸರ್ವೇಶ್ವರಿ ಸರ್ವಲೋಕೇಶ್ವರಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅಂಬಾ ಜಗದಂಬಾ ಭಂಡಾಸುರ ಸಂಹಾರಿಣಿ ಚಂಡಾಸುರ ಸಂಹಾರಿಣಿ ಮಲ್ಲಾಧ್ಯಸುರ ಸಂಹಾರಿಣಿ ದುರ್ಗಾಸುರ ಸಂಹಾರಿಣಿ ಸಕಲ ದೈತ್ಯಕುಲ ಸಂಹಾರಿಣಿ ಗರ್ವಿಕಾಸುರ ಸಂಹಾರಿಣಿ ತ್ರಿಪುರಾಸುರ ಸಂಹಾರಿಣಿ ತ್ರಿಶಕ್ತಿ ಮಾತಾ ಚೌಡೇಶ್ವರಿ ದೇವಿ ಮಾತಾ ಚೌಡೇಶ್ವರಿ ದೇವಿ ಹೆಸರಿನಿಂದ ದುಷ್ಟ ಶಿಕ್ಷಕಿಯಾಗಿ ಶಿಷ್ಟ ರಕ್ಷಕಿಯಾಗಿ ಸರ್ವವಿದ್ಯೇಶ್ವರಿಯಾಗಿ ದ್ರವ್ಯ ರೂಪಿಣಿಯಾಗಿ ಸಿಂಹವಾಹಿನಿಯಾಗಿ ತ್ರಿಶೂಲಿನಿಯಾಗಿ ಉಗ್ರ ರೂಪಿಣಿಯಾಗಿ ನ್ಯಾಯ ದೇವತೆಯಾಗಿ ಭಕ್ತರ ರಕ್ಷಕಿಯಾಗಿ ಯುಗ ಯುಗಗಳಲ್ಲೂ ನಿನ್ನ ಭಕ್ತರ ಅಭಿಷ್ಟಗಳನ್ನು ನೆರವೇರಿಸುತ್ತಾಯಿ. ದೇಶದ ಮೂಲೆ ಮೂಲೆಗಳಲ್ಲೂ ನಿನ್ನ ಹೆಸರು ವಿಜೃಂಭಿಸಲಿ. ಈ ರೀತಿಯಾಗಿ ಅಭಯವನ್ನು ಕೊಟ್ಟಂತಹ ತಾಯಿ ಚೌಡೇಶ್ವರಿಯು ಮುಂದೆ ಕಾಶಿ ಪಟ್ಟಣದ ರಾಜರ ಕಷ್ಟಗಳನ್ನೆಲ್ಲ ತೀರಿಸಿ ನಂದನವರಂ ಮಾರ್ಗವಾಗಿ ಸಮುದ್ರ ತೀರದಲ್ಲಿ ಹೋಗುವಾಗ ಭಕ್ತಾದಿಗಳಿಗೆ ಹಿಂತಿರುಗಿ ನೋಡಬಾರದು ಅಂತ ಹೇಳಿದ್ದರು. ಗೆಜ್ಜೆಯ ಸಪ್ಪಳ ಕೇಳಲಿಲ್ಲವಲ್ಲ ಎಂದು ಭಕ್ತರು ಹಿಂತಿರುಗಿ ನೋಡಿದಾಗ ತಾಯಿ ಅಲ್ಲೇ ನಿಂತು ನನ್ನ ಆಜ್ಞೆಯನ್ನು ಧಿಕ್ಕರಿಸಿ ಹಿಂದೆ ನೋಡಿದ್ದರಿಂದ ಇನ್ನು ನಿಮ್ಮ ಜೊತೆ ಬರಲಾರೆ. ನಾನು ಇಲ್ಲೇ ನೆಲೆಸಿ ದೇಶದ ಮೂಲೆ ಮೂಲೆಗಳಿಗೂ ನನ್ನ ಪ್ರಭಾವವನ್ನು ಬೀರುತ್ತೇನೆ ಎಂದು ಹೇಳಿ ಕಲ್ಲಾಗಿ ನಿಂತರು. ಈ ರೀತಿ
ರೀತಿಯಾಗಿ ಅಭಯವನ್ನು ಕೊಟ್ಟಂತಹ ತಾಯಿ ಚೌಡೇಶ್ವರಿ ದೇವಿಯು ಈ ಕಲಿಯುಗದಲ್ಲಿಯೂ ದೇವಿ ತನ್ನ ಪ್ರಭಾವವನ್ನು ಬೀರುತ್ತಿದೆ ಎಂಬಲ್ಲಿಗೆ ತಾಯಿ ಚೌಡೇಶ್ವರಿ ದೇವಿಯ ಕಥಾಮೃತವು ಸಂಪೂರ್ಣವಾಗಿದೆ ಆರ್ತಿ ರೆಡಿ ಮಾಡ್ಕೊಳ್ಳೋದು ಬೇಡವಾ ರತ್ನಮ್ಮ ನಮ್ಮ ರಾಮಚಂದ್ರಪ್ಪನ ಅವರಿಗೆ ಕೃಷ್ಣ ಅಂದ್ರೆ ಮಗನಿಗಿಂತ ಹೆಚ್ಚು ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ ಕೃಷ್ಣ ಇವರೊಬ್ಬರು ಮಾತ್ರ ಮಗನ ನನಗೂ ಮಗನೇ ಹೌದು 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 ಅರೆ ಕೃಷ್ಣ ಬರ್ತಾನೆ ಅಂತ ನಾವು ಕಾಯ್ತಿದ್ರೆ ಶಾಂತ ಬರ್ತಿದಳಲ್ವಾ ಅದು ಇದ್ದಕ್ಕಿದ್ದ ಹಾಗೆ ಬನ್ನಿ ಕೃಷ್ಣ ಓದ್ ಮುಸ್ಕೊಂಡ್ ಬರೋ ಸಂತೋಷಕ್ಕೇನೆ ಆರ್ತಿ ರೆಡಿ ಮಾಡ್ಕೊಂಡಿದೀಯ ಅಂತ ಅದರಲ್ಲಿ ನಮ್ಮ ವಂಶದ ಕುಡಿನ ಈಗ ಸ್ವಾಗತ ಮಾಡೋದು ನನಗೆ ಇದೇ ವಿಷಯ ಮೊದಲು ಗೊತ್ತಿದ್ರೆ ಬಾಜಾ ಭಜಂತ್ರಿ ಸಿದ್ಧಪಡಿಸ್ತಿದ್ದೆ ಸರಿ ಹೋಯ್ತು ನಿಮ್ಮ ಮಾತ್ ಕೇಳಿ ನಾನು ಹೆದರಿ ಬಿಟ್ಟಿದ್ದೆ ನೋಡಿ ಕೃಷ್ಣನಿಗೆ ಅಂತ ಮಾಡಿಟ್ಟ ಆರ್ತಿ ಈಗ ಪುಟ್ಟನಿಗೆ ಎತ್ತು ಹಾಗಾಯ್ತು ಪುಟ್ಟ ಇದೇನ ಅಪಶಕನ ಈ ಮನೆ ಜನರಿಗೆ ರೀತಿ ನೀತಿನೇ ಇಲ್ವಾ ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ದೀರಾ ಮಗುಗೆ ಆರ್ತಿ ಮಾಡೋ ತಪ್ಪ ತಪ್ಪಲ್ಲಮ್ಮ ಖಂಡಿತ ತಪ್ಪಲ್ಲ ಆದ್ರೆ ನೀನು ಆರ್ತಿ ಮಾಡ್ತಾ ಇದೀಯಲ್ಲ ಇದು ತಪ್ಪು ಎಂತ ಮಾತಾಡ್ತೀರಿ ತಾಯೆ ನಮ್ಮ ರತ್ನಮ್ಮ ಅಂದ್ರೆ ಸೀತವ ಇದ್ದ ಹಾಗೆ ಅವರ ಮನಸು ಹಾಲ್ನಂತದ್ದು ಅವರಿಗೆ ಏನಾದರೂ ಅಂದ್ರೆ ಪಾಪ ಪಾಪ ಬರ್ತ ಶುಭ ಅಂತ ನನ್ನ ಮಗಳು ಮಗನ ಕರ್ಕೊಂಡು ಮನೆಗೆ ಬಂದ್ರೆ ಈ ಬಂಜೆ ಗೊಟ್ಟು ಆರ್ತಿ ಎತ್ತಬೇಕಾ ಇದರಿಂದ ನನ್ನ ಮಗಳಿಗೂ ಮೊಮ್ಮಗನಿಗೂ ಒಳ್ಳೇದಾಗುತ್ತಾ ಆರ್ತಿ ಬೇಡ ಏನು ಬೇಡ ಬಲಗಾಲಿಟ್ಟು ಒಳಗೆ ನಡೆ
ಬಂಜೆಗೌಡದ ನಮ್ಗೇನ್ ಮಾತು ತಡಿ. ಇದು ಸೇರ್ಕೊಂಡು ನನ್ನ ತಲೆ ಕಾಲು ತೆಗೆದಂಗೆರಾ? ಏನಿಲ್ಲ ಗೌಡ್ರೆ, ನಿಮ್ಗೆ ತಲೆ ಕಾಲು ಇಲ್ಲ ಅಂದ್ರೆ ಹೆಂಗ್ ಕಾಣ್ತೀರಾ ಅಂತ ಗಪ್ತಿ ಮಾಡ್ಕೊತಾ ಇದ್ವಿ. ಹೆಂಗ್ ಕಾಣಿಸ್ತೀನಿ? ನಮ್ಮೂರ್ ಮುನೇಶ್ವರಂಗೆ ಕುರಿನ ಬಲಿ ಕೊಟ್ಟಿರೋ ತರ ಅಲ್ವನಾ? ಅಣ್ಣ ತಿಂತೀರ ನಿಯತ್ತಿಲ್ಲ ನನ್ ಮಕ್ಕಳ. ನಿಮ್ ಜೊತೆ ಇದ್ಮ್ಯಾಗೆ ನಮ್ಗೆ ಅಲ್ಲಿಂದ ಬರ್ಬೇಕು ನಿಯತ್ತು ಅಂದ್ರೆ ನನಗೂ ನೀ. ಯಾರ ಹೋಗಿದ್ದು? ಅದೇ ರಾಮಚಂದ್ರಪ್ಪನವ್ರ ತಮ್ಮಂದ್ರು. ಹೌದಾ? ಹ್ಮ್. ಅವನ್ ಕೊನೆ ತಮ್ಮ ಕೃಷ್ಣ ಓದ್ ಮುಸ್ಕೊಂಡ್ ಬರ್ತಾವನೆ ಅಂದ್ರೆ ರಾಮಚಂದ್ರಪ್ಪನ್ಗೆ ಇನ್ನೂ ಹೆಚ್ಚಿನ ಬಲ ಬಂತು ಅನ್ನು. ಅಣ್ಣ ಅದಕ್ಕೆ ಕೃಷ್ಣ ಬಂದ. ಏನಣ್ಣ ಯಾರ್ದು ಸುಳಿವೆ ಇಲ್ಲ? ಅದೇ ನನಗೂ ಅರ್ಥ ಆಗ್ತಿಲ್ಲ. ನೀನ್ ಬರ್ತೀಯ ಅಂತ ಗೊತ್ತಾದ್ಮೇಲೆ ಅಣ್ಣ ಅದಕ್ಕೆ ಇಬ್ರು ಬಾಗ್ಲಲ್ಲೇ ಕಾಯ್ಬೇಕಿತ್ತು. ಓ ಬಂದ್ರಲ್ಲ ಅಣ್ಣ, ಚೆನ್ನಾಗಿದ್ದೀರಾ? ಆಶೀರ್ವಾದ ಮಾಡ್ರಣ. ಯಾಕ್ರಣ ಏನೋ ಒಂಥರ ಇದ್ದೀರಾ ಅಣ್ಣ? ಅದಕ್ಕೆ ಇಲ್ಲಿ ಅದಕ್ಕೆ. ಓ ಇಲ್ಲಿದ್ದೀರಾ? ಇದೇನದಕ್ಕೆ ನಿಮ್ ಕಣ್ಣಲ್ಲಿ ನೀರು? ಏನಿಲ್ಲ ಕೃಷ್ಣ, ನೀನ್ ಹೇಗಿದ್ಯಾ? ಅದಕ್ಕೆ ನನ್ ಮಾತಿರ್ಲಿ, ನಿಮ್ಗೇನಾಯ್ತು? ನೀನ್ ಸಾವಿರ ಸಲ ಕೇಳಿದ್ರು ಈ ಅಮ್ಮ ಉತ್ತರ ಕೊಡಲ್ಲ. ಹನುಮಂತಪ್ಪ ನೀವ್ ಸುಮ್ನಿರಿ. ಯಾಕವ್ವ, ಯಾಕೆ ಸುಮ್ನೆ ಇರ್ಬೇಕು? ಆ ಶಾಂತವಳ ಅಮ್ಮ ಬಾಯಿ ಬಂದಂಗ ಅಂತಿದ್ರೆ ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕಾ? ಏನು ಶಾಂತ ಬಂದಿದ್ದಾಳ? ಹೌದಪ್ಪ, ನಿಮ್ ವಂಶದ ಕೊಡೆಗೆ ಆರತಿ ಎತ್ತಬೇಕು ಅಂತ ನಮ್ ರತ್ನಮ್ಮ ಹೋದ್ರೆ ಬಂಜೆಗೊಡ್ಡು ಕೈಯಲ್ಲಿ ಆರತಿ ಎತ್ತಿಸ್ಕೊಂಡ್ರೆ ಒಳ್ಳೇದಾಗಲ್ಲ ಅಂತ ಚುಚ್ಚಿ ಮಾತಾಡಿದ್ರು. ಮೂರ್ತಣ್ಣ ಏನಿದೆಲ್ಲ, ಅದಕ್ಕೆ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರು ನೀನ್ ಕೇಳ್ಕೊಂಡು ಸುಮ್ನೆ ಇದೆಯಾ? ಹಾವಿ ಕಲ್ಲಲ್ ಮಾತ್ರ ವಿಷಯ ಅಂತಾರೆ, ಇಂಥ ಹಿಂಗಸ್ರಿಗೆ ಮೈಯೆಲ್ಲ ವಿಷಯ. ಒಂದು ಮಗುವಿನ ತಾಯಿಯಾದ್ಮೇಲಾದ್ರೂ ಒಳ್ಳೆವಳಾಗ್ತಲೇ ಅಂತ ನಾನು ಸುಮ್ಮನಿದ್ದೆ. ಆತ್ರಿ ಮೂರ್ತಣ್ಣ, ಇನ್ ಮುಂದೆ ನೀನ್ ಸುಮ್ಮನೆ ಇದ್ರು ನಾನ್ ಸುಮ್ಮನೆ ಇರೋದಿಲ್ಲ. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಿಂತ್ಕೋ ಕೃಷ್ಣ. ಅದಕ್ಕೆ ನಿನಗೆ ನನ್ ಮೇಲೆ ಸ್ವಲ್ಪನಾದ್ರೂ ಗೌರವ ಇದ್ರೆ ಸುಮ್ಮನಿರು, ನೀನ್ ಅವಳನ್ನ ಏನು ಅನ್ಬಾರ್ದು. ಅದಕ್ಕೆ ನೀವು ಈ ಮಾತನ್ನ ಕೃಷ್ಣಂಗೆ ಹೇಳ್ಬಹುದು, ಆದ್ರೆ ನನಗಲ್ಲ. ಅವಳು ನನ್ನ ಹೆಂಡತಿ, ಅವಳನ್ನ ತಿದ್ದಬೇಕಾದ್ದು ನನ್ ಜವಾಬ್ದಾರಿ. ನಾನು ಅವಳು ಬುದ್ಧಿ ಕಲಿಸ್ತೀನಿ. ಮೂರ್ತಿ ನನ್ ಮಾತು ಬಿಟ್ಟ ಅಪ್ಪ ಬಂದ ತಕ್ಷಣ ನೀನ್ ನೋಡಿ ಏನ್ ಹೇಳ್ತಾರೆ ಗೊತ್ತಾ? ನನ್ ಮಗು ಎಷ್ಟು ಚೆನ್ನಾಗಿದೆ, ದೊಡ್ಡೋನಾಗ್ ಬಿಟ್ಟಿದ್ದಾನೆ ಅಂತ ಹೇಳಿ ನಿನ್ನ ಮುದ್ದು 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 ಮಾಡ್ತಾರೆ. ನಿನ್ ಗೊತ್ತಾ ಪಾಪು, ನಿಮ್ ಅಪ್ಪನಿಗೆ ನಿನಗಿಂತ ನನ್ನ ಕಂಡ್ರೆ ತುಂಬಾ ಪ್ರೀತಿ. ಒಂದ್ ಕಾಲ ಕಿತ್ತು, ಆದ್ರೆ ಇವತ್ತಿಲ್ಲ. ಯಾಕಪ್ಪ ಒಳಗ್ ಬರ್ತಾರೆ, ರಾಂಗ್ ಆಗಿದೀಯಾ? ದಯವಿಟ್ಟು ದಯವಿಟ್ಟು ನೀವು ಸುಮ್ಮನೆ ಇರಿ. ಶಾಂತ, ನೀನು ಈ ಮನೆಗೆ ಬರ್ತಾ ಸಂಭ್ರಮ ತರ್ತೀಯ? ನೀನು ಒಂದ್ ಮಗುನ ಹೆತ್ತಿದೀಯ, ಇನ್ನೊಬ್ಬರ ನೋವನ್ನ ಅರ್ಥ ಮಾಡ್ಕೋತೀಯ ಅಂತ ನಾನು ಅನ್ಕೊಂಡಿದ್ದೆ. ಯಾಕ್ರಿ, ನಾನೇನ್ ಮಾಡ್ದೆ? ಅದಕ್ಕೆ ಏನಂದೆ ನೀನು? ಬಂಜೆ ಆರ್ತಿ ಎತ್ತಿದ್ರೆ ಸಾರಿ, ಈ ಮಾತು ನಿನ್ ಬಾಯಿಂದ ಬರ್ಕೂಡ್ದು. ನನ್ನ ಅದಕ್ಕೆ ನನ್ನ ತಾಯಿ ಇದ್ದ ಹಾಗೆ, ನಾವಿಬ್ರು ಅವ್ರ ಮಕ್ಕಳು. ಇದೇನಪ್ಪ ಶಿವ ಅಂತ ಮನೆಗೆ ಬರ್ತಿದ್ದ ಹಾಗೆ ಬೆಂಕಿ ಇಟ್ಟಿದಾಳಲ್ಲ, ನಿನಗೆ ಹೆಂಡತಿಗಿಂತ ಅತ್ತಿಗೆನೇ ಹೆಚ್ಚಾದ್ಲ? ಹೌದು, ನನಗೆ ಎಲ್ರಿಗಿಂತ ಆ ದೇವ್ರಿಗಿಂತ ನನಗೆ ನನ್ನ ಅತ್ತಿಗೆನೆ ಹೆಚ್ಚು. ನೋಡು, ನಾವಿರೋದು ಅವ್ರ ಮನೆಯಲ್ಲಿ, ನಾವೆಲ್ಲರೂ ಅವ್ರ ಪ್ರೀತಿಯಲ್ಲಿ ಬೆಳೀತಾ ಇದ್ದೀವಿ. ಅವ್ರ ಮನ್ಸಿಗೆ ನೋವಾಗುತ್ತೆ ಅನ್ನೋದಾದ್ರೆ ನಾನು ಯಾರ ಮಾತನ್ನು ಕೇಳೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಂಡು ಬದುಕೋದಾದ್ರೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂದ್ರೆ ಇಲ್ಲ. ಹುಷಾರ್ ರತ್ನ. ಅಯ್ಯೋ, ಯಾಕೆ ಕಣ್ಗಳೆಲ್ಲ ಒಂಥರ ಆಗ್ಬಿಟ್ಟವೆ? ಇಡೀ ರಾತ್ರಿ ಹತ್ರ ಇನ್ನೇನಾಯ್ತದ ಗೌಡ್ರೆ? ನನಗೂ ವಿಷಯ ತಿಳಿದು ತುಂಬಾನೇ ಬೇಜಾರಾಯ್ತು. ಅಲ್ಲ ರತ್ನ, ನೀನು ಲಕ್ಷಣವಾಗಿ ಆಪ್ಸರೆ ತರ ಇದೆಯಾ? ಇಡೀ ಊರ್ಗೂರ ಮಾತಾಡುತ್ತೆ. ನಿನಗೆ ಮಕ್ಕಳಾಗ್ಲಿಲ್ಲ ಅಂದ್ರೆ ನಿನ್ ತಪ್ಪೇನಿದೆ ಅದ್ರಲ್ಲಿ? ಗೌಡ್ರೆ ಏನ್ ಮಾತಾಡ್ತಿದ್ದೀರಿ ಅನ್ನೋ ಪ್ರಜ್ಞೆ ಇಟ್ಕೊಂಡು ಮಾತಾಡಿ ನೀವು. ನೀನ್ ವಾರ್ಗಿತ್ತಿ ಬಂಜೆ ಅನ್ಬೋದು, ನಾವು ನಿಂದೇನು ತಪ್ಪಿಲ್ಲ ಅಂದ್ರೆ ನಿಂಗೆ ಸಿಟ್ಟು ಬಂದ್ಬಿಡುತ್ತೆ. ಗೌಡ್ರೆ, ಇದು ನಮ್ ಸಂಸಾರದ ವಿಷಯ, ಮೂರನೇ ಅವ್ರ ತಲೆ ಹಾಕಿದ್ರೆ ಯಾವ ಹೆಣ್ಣು ಸಹಿಸೋಲ್ಲ. ಯಾಕೆ ಅಷ್ಟೊಂದು ಸಿಟ್ ಮಾಡ್ಕೋತೀಯ ರತ್ನ? ಅಲ್ಲ, ನಾನು ಊರಿಗೆ ಹಿರಿಯ ಆಗಿ ಒಂದ್ ನಾಲ್ಕು ಸಮಾಧಾನದ ಮಾತು ಹೇಳೋಣ ಅಂತ ಬಂದೆ ಅಷ್ಟೇ. ನೋಡಿ, ನಿಮ್ ಹಿರಿತನ ಏನಿದ್ರು ನಿಮ್ ಪಂಚಾಯತಿಲಿ ಇಟ್ಕೊಳ್ಳಿ. ನನ್ ಓರ್ಗಿದ್ದು ಏನಾದ್ರು ಅಂದ್ರೆ ಅದು ನನ್ನ ಅವಳ ವಿಷಯ. ಮಧ್ಯೆ ನೀರ್ ತಲೆ ಹಾಕಿ ನಿಮ್ ಗೌರವನ ಕಳ್ಕೋಬೇಡಿ. ಅಲ್ಲೇ ಗೌಡ್ರೆ, ನೋಡಿದ್ರ ಈ ಅಮ್ಮನ್ನ ಇಂಥ ರತ್ನಮ್ಮನ್ನ ಹೇಗ್ ಪಳಗಿಸ್ತೀರಾ?
ಮನಸ್ಸಿದ್ದಲ್ಲಿ ಮಾರ್ಗವಿದೆ ಅಂತ ಹಿರಿಯರು ಹೇಳಿದ್ದಾರೆ ಕಣ. ರೀ, ಹಗಲಲ್ಲಿ ನಕ್ಷತ್ರಗಳು ಎಲ್ಲಿರ್ತೋ ಗೊತ್ತಿಲ್ಲ, ರಾತ್ರಿ ಆಗ್ತಿದ್ದ ಹಾಗೆ ಆಕಾಶ ತುಂಬಾ ಚೆಲ್ಲಿದ ಹಾಗೆ ಹರಡಿರುತ್ತವೆ. ಮನುಷ್ಯನ ಕಷ್ಟಗಳು ಹಾಗೆ ಅಲ್ವೇನ್ರಿ? ರತ್ನ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಗಲ್ಲ ಅನ್ಕೊಂಡಿದ್ದೀಯ? ನಿಮಗ್ ಗೊತ್ತಿಲ್ದಿರೋದು ಏನಿದೆ ಹೇಳಿ? ಆ ತಾಯಿ ಚೌಡೇಶ್ವರಿ ದೇವಿ ಪೂಜೆ ಮಾಡೋರು ನೀವು. ಶಾಂತಾ ಮತ್ತು ಅವಳ ಅಮ್ಮನ ಮಾತುಗಳನ್ನ ನೀನು ಗಂಭೀರವಾಗಿ ತಗೊಂಡಿದ್ದೀಯ? ಇಲ್ಲ ರೀ, ಅವ್ರ ಮಾತುಗಳನ್ನಲ್ಲ, ಊರ್ ಜನರು ಆಡ್ತಿರೋ ಮಾತುಗಳನ್ನ. ಊರಿನ ಜನನ? ಯಾರು, ಏನಂದ್ರು? ರೀ, ಚಂದ್ರೇಗೌಡನ್ಗೆ ನಮ್ಮನೆ ವಿಷಯ ಎಲ್ಲ ಗೊತ್ತಾಗಿದೆ. ನನ್ನನ್ನ ಪಂಜೆ ಅಂದಿದ್ದಕ್ಕೆ ನನ್ಗೆ ಏನು ಬೇಜಾರಿಲ್ಲ. ಹೆಣ್ಣು ಎಲ್ಲಾನು ಸಹಿಸ್ಕೋಬೇಕು, ಇಲ್ಲಾಂದ್ರೆ ಹೆಣ್ಣಾಗಿ ಹುಟ್ಟಿದಕ್ಕೆ ಅರ್ಥನೇ ಇರೋಲ್ಲ. ರತ್ನ, ನಮ್ಮ ಮದುವೆಯಾದ ವಸದರಲ್ಲಿ ಕೆಲವು ವಿಷಯಗಳನ್ನ ತೀರ್ಮಾನ ಮಾಡಿದ್ವಿ. ನನ್ನ ತಮ್ಮಂದಿರಿಗೋಸ್ಕರ ನಾವಿಬ್ರು ದೂರಾನೇ ಇರಬೇಕು ಅಂತ, ಅದಕ್ಕೆ ನೀನು ಒಪ್ಪಿದ್ದೆ. ನಿಮ್ಮ ಮಾತನ್ನ ಪಾಲಿಸಬೇಕಾಗಿದ್ದು ನನ್ನ ಧರ್ಮ. ರತ್ನ, ನನ್ನಿಂದ ನಿನಗೆ ಅನ್ಯಾಯ ಆಗಿದೆ. ಬಿಡ್ತು ಅನ್ನಿ, ಹೀಗೆಲ್ಲ ಮಾತಾಡ್ಬೇಡಿ. ಏನು ಹೇಳಿದ್ರು ಸತ್ಯ ಅದೇ ತಾನೆ? ನೀವು ಹೀಗೆಲ್ಲ ಮಾತಾಡಿದ್ರೆ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗೋಲ್ಲ. ಇದರಲ್ಲಿ ಅರ್ಥ ಮಾಡ್ಕೊಳ್ಳಕ್ಕೆ ಏನಿದೆ ಹೇಳು? ಒಂದು ಒಳ್ಳೆ ಉದ್ದೇಶಕ್ಕೆ ನಮ್ಮ ಜೀವನನ ಮುಡುಪಾಗಿಟ್ಟಿದ್ದೀವಿ, ಅಂದಮೇಲೆ ಅದರ ಪರಿಣಾಮದ ಬಗ್ಗೆ ಬೇಸರ ಪಟ್ಕೋಬಾರ್ದು. ರತ್ನ, ಇದ್ದೋರಿಗೆ ಒಂದೇ ಮಗು, ಇಲ್ದೋರಿಗೆ ಎಲ್ಲರೂ ಮಕ್ಕಳೇ. ಆ ತಾಯಿ ಚೌಡೇಶ್ವರಿ ದೇವಿನ ಪೂಜೆ ಮಾಡೋಳು ನೀನು, ನಿನಗ್ ಗೊತ್ತಿಲ್ಲದಿರೋದು ಏನಿದೆ ಹೇಳು? ಅದಕ್ಕಾಗಿ ಕೊರಗೋದನ್ ಬಿಡು, ಸಂಕಲ್ಪ ಮಾಡಿದ್ಮೇಲೆ ಅದರಾಗೆ ನಡಿಲೇಬೇಕಲ್ವೇ. ರತ್ನ, ನೀನು ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಇವತ್ತಿಗೂ ದೇವಿಗೆ ಮುಡುಪಾಗಿಟ್ಟಿರುವ ಪವಿತ್ರ ಹೂವು ನೀನು. ನಿನ್ನ ಹೆಂಡತಿಯಾಗಿ ಪಡೆಯೋದಿಕ್ಕೆ ನಾನು ಪುಣ್ಯ ಮಾಡಿದ್ದೆ. ಭವತ್ಸಾಗರ ಭವಧಾರಿಣಿ ಜಗದೋದ್ಧಾರಕಿ ಜಗನ್ಮಾಯೇ ದೇವೀಶ್ವರಿ ಭಗವತಿ ತ್ರಿಗುಣಾತ್ಮಸ್ವರೂಪಿಣಿ ಮಾಯಾ ಪ್ರಪಂಚವಶಕರಿ ಮಧುಕೈಟಭಂತ್ರೇ ಭಕ್ತಜನಪ್ರಿಯಕರೀ ಸಕಲಾರ್ತಿಶತ್ರುಹಂತ್ಯೇಯ ಅನತೋಸ್ಮಿ ಪರಿಪಾಲಯ ಮೇ ಕುಟುಂಬ ಭಜೆ ಓಂ ಐಂ ಹ್ರೀಂ ಶ್ರೀಂ ರಾಜಮೋಹನ ಮಹಾಮಾಯೇ ಶ್ರೀಂ ಹ್ರೀಂ ಕ್ಲೀಂ ವಿಶ್ವಮೋಹಿನಿ ಚೌಡೇಶ್ವರಿ ಮಹಾಶಕ್ತಿ ಕ್ಲೀಂ ಹ್ಲೀಂ ಶ್ರೀಂ ಐಶ್ವರ್ಯದಾಯಿನಿ ಮಹಾಲಕ್ಷ್ಮೀ ಶ್ರೀಂ ಹ್ಲೀಂ ಕ್ಲೀಂ ವಿಚಿತ್ರರೂಪಧಾರಿಣಿ ಚಾಮುಂಡಾಯೇ ಭವಿಷ್ಯ ವಿದ್ಯತ್ ಪ್ರಭೇ ಜ್ಞಾನರೂಪಿಣಿ ಧುಂ ದುರ್ಗೆ ಸ್ವಾಹ ಮಾಯಾ ಕುಂಡಲಿನಿ ಕ್ರಿಯಾ ಮಧುಮತಿ ಕಾಲಿ ಕಲಾ ತಂಗಿ ವಿಜಯ ಜಯ ಭಗವತಿ ದೇವಿ ಶಿವ ಶಾಂಭವೀ
ಶಕ್ತಿ ಶಂಕರ ವಲ್ಲಭ ತ್ರಿನಯನ ಕರ್ಷಯ ಆಕರ್ಷಯ ಸಕಲ ಶಕ್ತಿ ರೂಪಿಣಿ ಸಿಂಹವಾಹಿನಿ ಅರ್ಧನಾರೇಶ್ವರಿಣಿ ಸ್ತ್ರೀಂ ಓಂ ನಮೋ ಭೂತು ಸ್ವಾಹ ಕರ್ಷಯ ಆಕರ್ಷಯ ಸಕಲ ಶಕ್ತಿ ರೂಪಿಣಿ ಸಿಂಹವಾಹಿನಿ ಅರ್ಧನಾರೇಶ್ವರಿ ಸ್ವಾಮಿ ಏನು ಯೋಚನೆ ಮಾಡ್ತಾ ಇದ್ದೀರಾ ತಾಯಿ ಸನ್ನಿಧಿಯಲ್ಲಿದ್ರೂ ನಿಮ್ಗೇನು ಯೋಚನೆ ಈ ತಾಯಿನ ನಂಬಿದ್ದಕ್ಕೆ ನನ್ನ ವಂಶನೇ ಉಳಿಸ್ಕೊಟ್ಲು ನೀವು ಯಾಕೆ ಸ್ವಾಮಿ ಮರ್ತು ಬಿಟ್ರಾ ನಾನು ಸೋಮಣ್ಣ ಈಗ ಒಂದು ವರ್ಷದಿಂದ ನನ್ನ ಮಗನ ಕರ್ಕೊಂಡು ಇಲ್ಲಿಗೆ ಬಂದಿದ್ದೆ ರಕ್ತವರ್ಣ ಸಿಂಹವಾಹಿನಿ ತ್ರಿಶೂಲಧಾರೇ ಅಜೇಯ ಮುತ್ತೈದೆ ಆಶ್ಲೇಷ ಯೋಗ ಯಕ್ಷಿಣಿ ವಿಶ್ವೇಶ ಕೈಲಾಸ ಸಂಹಾರಿಣಿ ಎನ್ನ ಕಾರ್ಯಾನುಜ ಸಿದ್ಧಿಂ ಕ್ಷಿಪ್ರ ಅಗಚ್ಚ ಅಗಚ್ಚ ಸ್ವಾಹ ಯಾರು ನೀವು ಏನಾಗಿದೆ ಹುಡುಗನಿಗೆ ಸ್ವಾಮಿ ಇವನು ನನ್ನ ಒಬ್ಬನೇ ಒಬ್ಬ ಮಗ ಇವನಿಗೆ ಬ್ಲಡ್ ಕ್ಯಾನ್ಸರ್ ಆಗಿದೆ ಅಂತೆ ಏನೇ ಮಾಡಿದ್ರು ಉಳಿಯೋದಿಲ್ಲ ಅಂತ ಡಾಕ್ಟರ್ ಹೇಳಿಬಿಟ್ರು ಆದರೆ ಇಲ್ಲಿ ಎಲ್ಲ ಜನ ಹೇಳಿದ್ರು ಆ ತಾಯಿ ಚೌಡೇಶ್ವರಿ ದೇವಿನ ಬೇಡ್ಕೊ ಕೇಳಿದ್ದನ್ನ ಕೊಡ್ತಾಳೆ ಅಂತ ನೀವು ಆ ತಾಯಿ ಪೂಜೆ ಮಾಡೋರು ದಯಮಾಡಿ ನನ್ನ ಮಗನ ಉಳಿಸ್ಕೊಡೋಕ್ಕೆ ಸಹಾಯ ಮಾಡಿ ಉಳಿಸ್ಕೊಡೋಕ್ಕೆ ನಾನು ಯಾರಪ್ಪ ಇದೆಲ್ಲದಕ್ಕೂ ಕಾರಣ ಈ ನನ್ನ ತಾಯಿ ಚೌಡೇಶ್ವರಿ ದೇವಿ ಇವಳನ್ನೇ ಬೇಡ್ಕೊ ಎಲ್ಲ ನಡೆಸ್ಕೊಡ್ತಾಳೆ ಅಮ್ಮ ನಾನು ನಿನ್ನೆ ನಂಬಿ ಬಂದಿದ್ದೀನಿ ನಿನ್ಬಿಟ್ರೆ ನನಗೆ ಯಾರೂ ದಿಕ್ಕಿಲ್ಲ ನೀನೇ ಕಾಪಾಡಬೇಕಮ್ಮ ನಂಬಿಕೆಗಿಂತ ದೊಡ್ಡದು ಯಾವುದೂ ಇಲ್ಲ ಮಗು ತಾಯಿನ ನಂಬಿ ಕರೆಯುತ್ತೆ ಹಾಗೇನೆ ಈ ತಾಯಿನೂ ಜಗತ್ತನ್ನೇ ಸೃಷ್ಟಿ ಮಾಡಿದೊಳಗೆ ಅದನ್ನು ಸಂರಕ್ಷಿಸೋದು ಗೊತ್ತೇ ಇದೆ ತಾಯಿಯ ಒಂದೇ ನೋಟದಲ್ಲಿ ಹಿಮಾಲಯವನ್ನೂ ಕರಗಿಸುತ್ತಾಳೆ ಅಂತಾದರಲ್ಲಿ ನಿಮ್ಮ ಕಷ್ಟ ಯಾವ ಲೆಕ್ಕ ಹೇಳಿ ವಿಭೂತಿನ ಪ್ರತಿದಿನ ಬೆಳಗಿನ ಜಾವ ನೀರಲ್ಲಾಕಿ ಕುಡಿಸ್ತಾ ಬನ್ನಿ ಈ ನಿಂಬೆಹಣ್ಣನ್ನ ನೀರಲ್ಲಾಕಿ ಸ್ನಾನ ಮಾಡಿ ಎಲ್ಲ ಪರಿಹಾರ ಆಗುತ್ತೆ ಅಮ್ಮ ತಾಯಿ ಈ ಮಗುನ ನಿನ್ನ ಮಡ್ಲಲ್ಲಿ ಹಾಕಿದ್ದೀನಿ ನೀನೇ ಕಾಪಾಡಬೇಕಮ್ಮ ಈಗ ನನ್ನ ಮಗನಿಗೆ ಯಾವ ಕಾಯಿಲೆನೂ ಇಲ್ಲ ಯಾವ ಅಪಾಯನೂ ಇಲ್ಲ ಈ ತಾಯಿ ಎಲ್ಲ ಪರಿಹರಿಸಿಕೊಟ್ಬಿಟ್ರು ತಾಯಿ ಈ ಜಗತ್ತೇ ನಿನ್ನ ಲೀಲೆ ತಾಯಿ ಅದೇನು ವಿನೋದ ನಿಂದು ಅಳಿಸ್ತೀಯ ನಗಿಸ್ತೀಯ ನಗು ಅಳುಗಳ ಮಧ್ಯೆ ಮನುಷ್ಯನ ಸಿಕ್ಸಿ ಆಟನೇ ನೋಡ್ತೀಯ ನಿನ್ನ ಮಕ್ಕಳ ಹತ್ರ ನೀನೇ ಆಟ ಆಡ್ತೀಯ ನೀನೇ ಎಲ್ಲ ಅಂದ್ಕೊಂಡ್ರೆ ನಮ್ಗೆ ಯಾವ ಪ್ರಶ್ನೆನೂ ಕಾಡಲ್ಲ ಯಾವ ನೋವು ತೊಟ್ಟಲ್ಲ ಇಲ್ಲಿ ನೋಡು ಇಲ್ಲಿ ನೋಡು ಇಲ್ಲಿ ನೋಡು ಅಳ್ಬಾರ್ದು ಪುಟ್ಟ ಇಲ್ಲಿ ನೋಡು ಎಷ್ಟು ಚೆನ್ನಾಗಿದೆ ನೋಡು ಏನಾಯ್ತು ನಿಮಗೆ ಏನಾಯ್ತು ಚಿನ್ನ ಏನಾಯ್ತು ಪುಟ್ಟ ಅಕ್ಕ ಏನ್ ಮಾಡ್ದೆ ನನ್ನ ಮಗುಗೆ ನಾನ್ ಮೊದ್ಲೇ ಪಡ್ಕೊಂಡೆ ಕಣೆ ಮಕ್ಕಳ ಎಲ್ಲದ್ರಲ್ಲಿ ಬಿಡಬೇಡ ಅಂತ ಮಕ್ಕಳಿಲ್ದವರು ಇದಕ್ಕೆ ಕಾಯ್ತಿರ್ತಾರೆ ಏನಾದ್ರೂ ಮಾಡಿದ್ರೆ ಅಮ್ಮ ನಾನಂತೋಳಲ್ಲ ಯಾಕೆ ಪದೇ ಪದೇ ನನ್ನ ಚುಚ್ಚು ಮಾತಾಡ್ತೀರಾ ನೀವು ಅಕ್ಕ ನಮ್ಮಅಮ್ಮ ಏನಂದ್ರೆ ಅಂತ ಅಷ್ಟೊಂದು ಲಂಪ ಮಾಡ್ತಿದ್ಯಾ ನೋಡು ಇನ್ನೊಂದ್ಸಲ ನೀನ್ ನನ್ನ ಮಗನ ಮುಟ್ಟಬಾರ್ದು ಅಷ್ಟೇ ಶಾಂತ ಅಳ್ಬೇಡ ಚಿನ್ನ ಕೊಡೇಲಿ ಕೊಡೇಲಿ ಬಿಡೆ ಮಗುನ ಮೂರ್ತಿ ಅದಕ್ಕೆ ತಗೊಳ್ಳಿ ಇವತ್ತಿಂದ ಈ ಮಗು ನಿಮ್ದು ಇನ್ ಮುಂದೆ ನನಗಾಗ್ಲಿ ನನ್ನ ಹೆಂಡತಿಗಾಗ್ಲಿ ಈ ಮಗು ಮೇಲೆ ಯಾವ ಅಧಿಕಾರನೂ ಇರೋದಿಲ್ಲ ಸರಿ ಹೋಯ್ತು ಏನೇ ಶಾಂತ ಕೆತ್ತೋಳು ನೀನಿರುವಾಗ ನಿನ್ನ ಗಂಡ ಈ ತರ ಮಾತಾಡ್ತಾರೆ ಹೌದ್ರಿ ಅದು ನನ್ನ ಮಗು ನನಗೆ ತಾನೇ ಅರ್ಥ ಆಗ್ಬೇಕು ಆ ಮಗುವಿನ ನೋವು ಸಂಕಟ ಇಷ್ಟು ವರ್ಷಗಳಾದ್ರೂ ಅವಳು ಹೊಟ್ಟೆಲ್ಲಿ ಒಂದು ಹುಳ ಕೂಡ ಹುಟ್ಟಿಲ್ಲ ಅವಳಿಗೆ ಅಂದ್ರೆ ಗೊತ್ತಾಗ್ಬೇಕು ನೋವು ಸಂಕಟ ಸರಿನ ಮದ್ಕೆ ಬಗ್ಗೆ ನೀನ್ ಬಾಯಿಂದ ಇಂಥ ಮಾತು ಜಾರಿದ್ರೆ ನಾನ್ ಸುಮ್ನೆ ಬಿಡೋದಿಲ್ಲ ಏನಪ್ಪ ನೀನು ನೀವು ಸುಮ್ನೆ ಇರ್ತೀರಾ ಏನ್ರಿ ನಮ್ಮ ಸಾಕು ನಿಲ್ಸೆ ಮುಚ್ಚೆ ಬಾಯಿ ಸಾಕು ಮೂರ್ತಿ
ಏನಿದ್ ಬಾಗಲಲ್ಲಿ ನಿಮ್ಮ ಜಗಳ ನಡೀರಿ ಏನ್ ನಡೀತಾ ಇದೆ ಮನೆಯಲ್ಲಿ ಇಷ್ಟು ದಿನ ಇದ್ರೆ ಹೀಗಿರಬೇಕಂತಿದ್ದ ಮನೆ ಇವತ್ತು ರಣರಂಗ ಆಗ್ತಾ ಇದೆ ನಾಲ್ಕು ಜನ ಇದ್ದ ಮನೆಯಲ್ಲಿ ಜಗಳ ಸಾಮಾನ್ಯ ಹೀಗಾಗಬಾರದಂದ್ರೆ ಮನೆ ಭಾಗ ಮಾಡಿ ಅತ್ತೆ ಏನು ಮಾತಾಡ್ತಾ ಇದೀರಾ ಅಣ್ಣ ತಮ್ಮಂದಿರನ್ನ ಬೇರೆ ಮಾಡೋ ಮಾತಾಡ್ತಾ ಇದೀರಾ ಹೌದು ನಮ್ಮ ಅಮ್ಮ ಹೇಳಿದ್ರಲ್ಲ ನ್ಯಾಯ ಇದೆ ಏಯ್ ಏನೆ ಏನೆ ನ್ಯಾಯ ನೀನು ಕಂಡಿರೋದು ನೋಡು ಈ ಮನೆನಲ್ಲಿ ನಾವು ಹುಟ್ಟಿದಾಗಿಂದ ಒಟ್ಟಿಗೆ ಇದೀವಿ ಕೊನೆ ತನಕ ಒಟ್ಟಿಗೆ ಇರ್ತೀವಿ ಇದನ್ನ ಬದಲಾಯಿಸಕ್ಕೆ ಯಾರಿಲ್ಲೂ ಸಾಧ್ಯ ಇಲ್ಲ ನೀನ್ ಎಲ್ಲರ ಜೊತೆಗೂ ಅನುಸರಿಸಿಕೊಂಡು ಇರೋದಾದ್ರೆ ಇಲ್ಲಿ ಇರಬಹುದು ಇಲ್ಲ ಅಂದ್ರೆ ಹೋಗ್ತಾ ಇರ ಆಚೆಗೆ ಮೂರ್ತಿ ನೋಡಿ ತಲೆ ತಲಾಂತರದಿಂದ ಈ ಮನೆ ಒಳ್ಳೆ ಜೇನುಗೂಡಿನ ಹಾಗೆ ನಡೆದು ಬಂದಿದೆ ಈಗ ಬೇರೆ ಆದ್ರೆ ಊರಿನ ಜನ ನೋಡಿ ಆಡ್ಕೊಳ್ತಾರೆ ಮನೆ ಮರ್ಯಾದೆ ಕಾಪಾಡೋದು ಮನೆಯ ಸೊಸೆಯರಾದ ನಿಮ್ಮಿಬ್ಬರ ಕರ್ತವ್ಯ ನೀವಿಬ್ಬರು ಅನುಸರಿಸಿಕೊಂಡು ಹೋಗೋದು ತುಂಬಾ ಒಳ್ಳೆಯದು ಹುತ್ತಕ್ಕೆ ಹತ್ತು ಬಿಲ್ಲ ಮನುಷ್ಯನಿಗೆ ಹತ್ತಾರು ದೌರ್ಬಲ್ಯಗಳಿರೋದು ಸಹಜನೇ ಆದರೆ ಅದನ್ನೆಲ್ಲ ದಾಟಿ ಮುಂದೆ ಸಾಗೋದು ಮನುಷ್ಯ ಧರ್ಮ ಸಾವುಕಾರ ಚಂದ್ರಗೌಡರು ಬಂದವರೆ ನಿಂತ್ಕೊಂಡು ಮರ್ಯಾದೆ ಕೊಡಬೇಕು ಅಂತ ಗೊತ್ತಾಗಿಲ್ವಾ ಸಾವುಕಾರ ಯಾರು ಯಾರಿಗೆ ವಾ ಗೌಡ್ರೆ ಇವನಿಗೂ ಗೊತ್ತಾಗ್ಬಿಟ್ಟೈತೆ ನಿಮ್ಮ ಮಾಜಿ ಅಂತ ಮುಚ್ಚ್ರ ಬಾಯ್ ಹಾಲಿನೋ ಮಾಜಿನೋ ಜಾಗ ಯಾರ್ದೋ ನಿಮ್ದೆ ಮತ್ತೆ ನನ್ ಜಾಗದಲ್ಲಿ ಕೂತ್ಕೊಂಡು ನಿಮ್ ಪಿಟೀಲ್ ಕುಯ್ಯಕ್ಕೆ ಎಷ್ಟೋ ಧೈರ್ಯ ಹೇಳ ಮರನ ನೀವು ಬೆಳೆಸಿದ್ರಿ ಅನ್ನೋ ಮಾತ್ರಕ್ಕೆ ಮರ ನಿಮಗ್ ಮಾತ್ರ ನೆರಳು ಕೊಡುತ್ತೆ ಅನ್ನೋದಿಲ್ಲ ಆ ಮರ ಎಲ್ರಿಗೂ ನೆರಳು ಕೊಡುತ್ತೆ ಮನುಷ್ಯ ವಿಶಾಲವಾಗಿ ಯೋಚನೆ ಮಾಡ್ಬೇಕಷ್ಟೇ ಸಾನೆ ವೇದ ಅಂತ ಮಾತಾಡ್ತೀಯ ಈ ಜಾಗ ನಿಮ್ ತಾತಂದು ಅನ್ಕೊಂಡಿದ್ಯಾ ಅನ್ಕೊಳ್ಳೋದೇನ್ ಬಂತು ಈ ಊರು ನಮ್ ತಾತಂದೆ ನಾನು ವಿದ್ವಾಂ ಸೀತಾರಾಮ್ ಶಾಸ್ತ್ರಿಗಳ ಮೊಮ್ಮಗ ನಿಮ್ಮೂರ್ ಶಾನ್ಭೋಗ್ರು ರಾಮಸ್ವಾಮಿಗಳ ಮಗ ಈಗ ಹೇಳಿ ಈ ಊರು ನಮ್ ತಾತಂದ ಹೌದು ಅಲ್ವಾ ಅಂತ ಈ ಊರು ನಿಮ್ ತಾತಂದೆ ಕಡೆ ಈ ಮಾತು ಮುಂಚೆ ಹೇಳಕ್ಕೆ ಏನಾಗಿತ್ತು ಹೇಳಿದ್ರೆ ಏನ್ ಮಾಡ್ತಿದ್ರಿ ನಿನಗೆ ಸನ್ಮಾನ ಮಾಡಿ ಬಿಟ್ಟಿಲ್ ಕುಯ್ಕೊಂಡು ನಿಂತ್ಬಿಡು ಅಂತ ಈ ಜಾಗ ನಿನ್ಗೆ ಬಿಟ್ಕೊಟ್ಬಿಡ್ತಿದ್ದೆ ನುಡ್ಸೋದಕ್ಕೂ ಕುಯ್ಯೋದಕ್ಕೂ ವ್ಯತ್ಯಾಸ ಗೊತ್ತಿಲ್ದಿರೋ ನಿಮ್ಮ ಆಶ್ರಯ ನನಗ್ ಬೇಕಾಗಿಲ್ಲ ನಾನ್ ಬಂದಿರೋದು ತಾಯಿ ಚೌಡೇಶ್ವರಿ ಕೃಪೆಗೋಸ್ಕರ ನಿಮ್ ನೆಲಕ್ ಕಾಲಿಟ್ ತಪ್ಪು ಮಾಡಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಏ ವಿದ್ವಾಂಸ ನೀಂಗೇ ಬಿಟ್ರೆ ನಮ್ಮನ್ನ ಹಾಳು ಮಾಡ್ಬಿಡ್ತಾನೆ ಇವನ ಮ್ಯಾಗ ಒಂದು ಕಣ್ಣಿಟ್ಟಿರ್ಬೇಕು ದಯವಿಟ್ಟು ಕ್ಷಮಿಸಿ ನಾನು ನಿಮ್ಮನ್ನ ನೋಡ್ಲಿಲ್ಲ ಪರವಾಗಿಲ್ಲ ಬಿಡಿ ನಾನು ನಿಮ್ಮನ್ನ ನೋಡ್ಲಿಲ್ಲ ಮನೆಗೆ ಹೋಗೋ ಹತ್ರದಲ್ಲಿದ್ದೆ ಅರೆ ನೀವು ಪಿಟ್ಲು ನೋಡಿಸ್ತೀರಾ ಹೌದು ತುಂಬಾ ಸಂತೋಷ ರತ್ನಮ್ಮನ ಹತ್ರ ಪ್ರೇಮ ರಾಗ ಹಾಡ್ತಾವನೆ ಬಿಟೀಲ್ಗೆ ಚರ್ಮಗೀತೆ ನಾನ್ ಹಾಡ್ತೀನಿ ಹೊರಡ್ತೀನಿ ಸರಿ ಕೈ ಜಾರಿ ಹಣ್ಣು ಕಾಯಿ ಬಿದ್ದೋಯ್ತು ಪರವಾಗಿಲ್ಲ ಹಾಗೆ ಮನಸ್ಸು ಜಾರಿದ್ರೆ ತಪ್ಪಾಗ್ಬಿಡುತ್ತೆ ಏನೋ ರಾಮಚಂದ್ರಪ್ಪನ ಹೆಂಡತಿ ಅಂತ ಈ ಮಾತು ಹೇಳ್ತಾ ಇದ್ದೀನಿ ರತ್ನಮ್ಮಗೆ ಗೌಡ್ರ ಹತ್ರ ಮಾತಾಡಕ್ ಇಷ್ಟ ಇಲ್ಲ ಅನ್ಸುತ್ತೆ ಆ ಪಿಟೀಲ್ ಹತ್ರ ಕಿಸಿಯಕ್ಕಾಗುತ್ತೆ ನಮ್ ಗೌಡ್ರೆ ಅವನ್ಗಿಂತ ಕಮ್ಮಿನ ನಮ್ಮಮ್ಮ ಸೀತಮ್ಮ ನಮ್ಮಪ್ಪ ಶ್ರೀರಾಮ ದಾಸಾನುದಾಸ ಈ ಹನುಮ ಆಹಾ ಆಹಾ
ಏನು ಕಂಠ ಏನು ಕಂಠ ಹನುಮಂತಪ್ಪ ನಿನ್ ತರ ಪದ ಆಡೋನು ಸುತ್ತ ತಳ್ಳಿಲಿ ಯಾವನು ಇಲ್ಲ ಬಿಡಪ್ಪ ಹೌದು ಗೌಡ್ರೆ ಇವ್ರು ಹಾಡ್ ಕೇಳ್ತಾ ಇದ್ರೆ ಕಣ್ಣ ಮುಂದೆ ಆ ಹನುಮಂತನೇ ಬಂದಂಗಾಯ್ತು ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಅಷ್ಟೇ ಹೌದು ಗೌಡ್ರೆ ನನ್ನನ್ನು ಇಲ್ಲಿ ಕರೆಸಿ ಪದ ಹಾಡಿಸಿದ್ದು ಯಾಕೆ ಅಂತ ಗೊತ್ತಾಗಲಿಲ್ಲ ಗೌಡ್ರೆ ನಾನು ಇದೇ ಮಾತನ್ನ ಕೇಳಬೇಕಂತಿದ್ದೆ ಗೌಡ್ರೆ ಹೇಳ್ತೀನಿ ರಾಮಚಂದ್ರಪ್ಪ ನಿಮಗೆಲ್ಲ ಗೊತ್ತಿರೋ ಹಾಗೆ ನನಗೆ ಸಿನಿಮಾ ನಾಟಕ ಅಂದ್ರೆ ಸಾನೆ ಪ್ರೀತಿ ಹೌದು ಹೌದು ಪ್ರತಿ ವರ್ಷ ಬೇರೆ ಊರಿನ ಕಲಾವಿದರನ್ನ ಕರೆಸಿ ನಾಟಕ ಮಾಡ್ತಾರೆ ಈ ಸಿಯ ತಮಗೆಲ್ಲ ಗೊತ್ತಿರೋದೇನಯ್ಯ ಆದ್ರೆ ಈ ವರ್ಷ ಹನುಮಂತಪ್ಪನ ಸಾರಥಿದಲ್ಲಿ ನಮ್ಮೂರ್ನವರೇ ಸೇರ್ಕೊಂಡು ಯಾಕೋ ನಾಟಕ ಮಾಡಬಾರದು ಹನುಮಂತಪ್ಪ ಯಾವ ನಾಟಕ ಆಡಿದ್ರೆ ಸಂದಾಗಿರ್ತದೆ ನೀನೇ ನನ್ನನ್ನು ಕೇಳಿದ್ರೆ ಈ ಮಹಾಭಾರತದ ಯಾವುದಾದ್ರೂ ಒಂದು ಪ್ರಸಂಗನ ಆಡಣ ಮೇಷ್ಟ್ರೆ ಮಹಾಭಾರತದಲ್ಲಿ ಭೀಮ ಕೀಚಕನ ವಧೆ ಮಾಡೋ ಪ್ರಸಂಗ ಮಾಡೋಣ ರಾಮಚಂದ್ರಪ್ಪನು ಏನ್ ಕಡಿಮೆ ಅಲ್ಲ ನಾಟಕದಲ್ಲಿ ಸಾನೆ ಎತ್ತಿದ ಕೈ ಇಷ್ಟ ದಿನ ಅದಕ್ಕೆ ಗೊತ್ತಿಲ್ದಿರ ಬೇರೆಯವರಲ್ಲಿ ನಾಟಕ ಆಡ್ತಿದ್ರೆ ಈಗೇನ ಮಾಡ್ತೀರಾ ಹೌದಾ ರಾಮಚಂದ್ರಪ್ಪ ಇದೆಲ್ಲ ನಿಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ವಾ ಅಂದ್ರೆ ಈ ನಾಟಕದಲ್ಲಿ ಪಾತ್ರ ಮಾಡಲ್ಲ ಅನ್ನು ಹಾಗೇನಿಲ್ಲ ಗೌಡ್ರೆ ನಾನು ನಾಟಕ ಮಾಡ್ತೀನಿ ಬಣ್ಣ ಮರೆಯಕ್ಕಾಗತ್ತಾ ಗೌಡ್ರೆ ಸತ್ಯ ಹರಿಶ್ಚಂದ್ರ ನಾಟಕದಲ್ಲಿ ನಮ್ ರಾಮಚಂದ್ರಪ್ಪನವರು ಹರಿಶ್ಚಂದ್ರನ ಪಾತ್ರ ಹ್ಯಾಕ್ ಮಾಡೋರು ಗೊತ್ತಾ ಹೌದಾ ಇಲ್ಲಿ ರಾಮಚಂದ್ರಪ್ಪ ಒಂದು ಪದಂಗನ್ನು ಕೇಳುವ ಅಮರೀಂದ್ರ ವೈಭವದ ವರವಜ್ರವನು ಜರಿವ ಅಮರೇಂದ್ರ ವೈಭವದ ವರವಜ್ರವನು ಜರಿವ ಖಡ್ಗವನು ಪಿಡಿದಾಳ್ದ ಈ ಕರಗಳಿಂದ ಅತಿ ಸೂಕ್ಷ್ಮ ಮತಿಯಿಂದ ಸತ್ಪಾತ್ರದಾನದ ಮರ್ಮವನು ಅರಿತು ನೀಡಿ ನೀರೆರೆದ ಈ ಕರಗಳಿಂದ ಏನು ಕಂಠ ರಾಮಚಂದ್ರಪ್ಪ ನಿಂತು ನಮ್ಮೂರಲ್ಲಿ ನಾಟಕ ಆಗ್ಲೇಬೇಕು ಆಗ್ಬಹುದು ನೋಡ್ರಿ ಇಷ್ಟು ವರ್ಷದಿಂದ ನನ್ನ ಜೊತೆಯಲ್ಲಿದ್ದೀರಿ ಈ ಚಂದ್ರೇಗೌಡ ಯಾವಾಗ ಎಲ್ಲಿ ಹೆಂಗ್ ಹೆಜ್ಜೆ ಇಡ್ತಾನೆ ಅಂತ ಗೊತ್ತಿಲ್ಲ ಮೂರತ್ತು ಯೋಚನೆ ಮಾಡೋದೇ ಆಗೋಯ್ತು ಅಲ್ಲ ಗೌಡ್ರೆ ರತ್ನಮ್ಮನ್ನ ಒಲ್ಸ್ಕತೀನಿ ಅನ್ಬಿಟ್ಟು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಬಣ್ಣ ಹಚ್ಚಿ ನಾಟಕ ಮಾಡ್ಸಕ್ ಹೋಯ್ತಾ ಇದೀರಲ್ಲ ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಆಯ್ತಲ್ಲ ಈ ಚಂದ್ರೇಗೌಡ ಏನ್ ಮಾಡಿದ್ರು ಯಾರಿಗೂ ಅರ್ಥನೂ ಆಗಲ್ಲ ಯಾವ ಸುಳಿವು ಸಿಗಲ್ಲ ಕಣೋ ಅದಕ್ಕೆ ಈ ಬ್ರಂಟಿರ್ ಸುಳಿವು ಸಿಗದೆ ಓಡಾಗಿದ್ದು ತಲುಪ್ತು ಕೈ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು ಯಾರಿಗೋಸ್ಕರ ರತ್ನಮ್ಮಂಗೋಸ್ಕರ ರತ್ನ ಎಂತ ಹೆಸರಲ್ಲ ಅದು ಎಲ್ಲ ಹರಳು ರತ್ನ ಆಗಲ್ಲ ರತ್ನ ಎಲ್ರಿಗೂ ದಕ್ಕೋದಿಲ್ಲ ದಕ್ಕಿಸ್ಕೋಬೇಕು ಆದ್ರ ಆಸೆ ಬಿಟ್ಬಿಡಿ ಅದು ದಕ್ಕಲ್ಲ ಈ ಚಂದ್ರೇಗೌಡ ಯಾವತ್ತೂ ಯಾವುದಕ್ಕೂ ಆಸೆ ಪಡೋನಲ್ಲ ಒಂದು ಸಲ ಆಸೆ ಪಟ್ರೆ ಅದು ಹೆಣ್ಣಾಗ್ಲಿ ಹೊನ್ನಾಗ್ಲಿ ದಕ್ಕಿಸ್ಕೊಳ್ಳದೆ ಬಿಡೋನಲ್ಲ ಓ ಅಲ್ಲಿ ನೋಡಿ ಗೌಡ್ರೆ ಏ ಕೃಷ್ಣಮೂರ್ತಿ ಬನ್ರಪ್ಪ ಬನ್ನಿ ಬಾಪಾ ಅಲ್ರಯ್ಯ ಊರ್ಗಿರಿಯ ಇಲ್ಲೇ ಕುಂಚಿ ಹಿಂಗ ಹೋಗೋವಾಗ ಸುಮ್ನೆ ಒಂದ್ಸಲ ನಮಸ್ಕಾರ ಗೌಡ್ರೆ ಅಂದ್ರೆ ಏನ್ ಉಂಟಾಯ್ತದ ನಿಮ್ದು ನೀನ್ ಯಾವ ದೊಡ್ಡ ಮನುಷ್ಯ ಅಂತ ನಿನ್ ನಮಸ್ಕಾರ ಹೇಳ್ಬೇಕು ನಮ್ ಗೌಡ್ರು ಮಾಜಿ ಚೇರ್ಮನ್ ಇರ್ಬೋದು ಹಂಗಂತ ಇಷ್ಟೊಂದ ಅಸಡೇನಾ ಏನಪ್ಪ ಮೂರ್ತಿ ಕಲಾವಿದ್ರ ಮನೆಯವರು ಅಂತ ಕರೆದು ಮಾತಾಡ್ತಾರೆ ಏನಯ್ಯ ನಿನ್ ತಮ್ಮ ಇಷ್ಟೊಂದು ದಿಮಾಗ್ ತೋರಿಸ್ತಾರೆ ಅಯ್ಯೋ ಹಾಗೇನಿಲ್ಲ ಗೌಡ್ರೆ ತಪ್ಪು ತಿಳ್ಕೊಬೇಡಿ ಚಿಕ್ಕವನು ಗೊತ್ತಾಗಲ್ಲ ಗೌಡ್ರೆ ನಾಟಕದ ಪ್ರಾಕ್ಟೀಸು ಯಾವಾಗಿಂದ ಶುರು ನಾಟಕ ನಾಟಕ ಅಂದ್ರೆ ಸುಮ್ಮನೆ ಮಾತಲ್ಲ ಮೂರ್ತಿ ನಾಟಕ ಮಾಡ್ಬೇಕು ಅಂತ ಅನ್ಕೊಳ್ಳೋ ಸುಲಭ ಮಾಡೋದು ತುಂಬಾ ಕಷ್ಟ ಕಲಾವಿದ್ರು ಹುಡುಕ್ಬೇಕು ಮಾತುಗಳು ಕೊಡ್ಬೇಕು ಹೇಳ್ಕೊಳ್ ಮೂರ್ತಿ ನೀನು ನಿಮ್ಮ ಅಣ್ಣನಾಗೆ ಪಾತ್ರ ಮಾಡ್ತೀಯ ಹೇಗೆ ಅಯ್ಯೋ ಇಲ್ಲ ಗೌಡ್ರೆ ನನಗೆ ನಾಟಕ ಸ್ಟೇಜ್ ಅಂದ್ರೆ ತುಂಬಾನೇ ಭಯ ಅದ್ರಲ್ಲಿ ಭಯ ಬೀಳೋದು ಏನೇ ಆಯ್ತಾ ಮೂರ್ತಿ ಮೇಟ್ರ್ ಏನ್ ಹೇಳ್ಕೊಡ್ತಾರೆ ಅದನ್ನ ಸ್ಟೇಜ್ ಮೇಲೆ ಒಳಗದ್ ಬಿಟ್ರೆ ಮುಗಿದಾಯ್ತಪ್ಪ ಆದ್ರೂ ನಿಮ್ ಮನೆಯವರೇ ಸೇರ್ಕೊಂಡು ನಾಟಕ ಮಾಡುವುದು ಅಂತ ಮನೆತನ ನಿಮ್ದು ರತ್ನಂನಿಂದ ದ್ರೌಪದಿ ಪಾತ್ರ ಮಾಡಿಸ್ಬಿಟ್ರೆ ಕಳೆನೋ ಕಳೆ ಏಯ್ ಮುಚ್ಚ ಬಾಯಿ ಏಯ್ ಎಲ್ಲ ಇವ್ರು ಏಯ್ ಗೌಡ
ಗೌಡ ಇನ್ನೊಂದ್ಸಲ ನಮ್ಮ ಮನೆ ತಗೊಂಡ್ರಿ ಅವನು ಕುತ್ತಿಗೆ ಪಟ್ಟಿ ಕೈ ಹಾಕಿದಾಗ ನೋಡ್ಕೊಂಡು ನಿಂತಿದ್ರಿ ಈಗ ಬಂದ್ಬಿಡ್ರಿ ಗಾಳಿ ಹಾಕೋದಿಕ್ಕೆ ನಾನು ಏನು ಅಂತ ತೋರಿಸ್ತೀನಿ ಅವನಿಗೆ ಹುತ್ತಿಗೆ ಕೈ ಹಾಕಿ ಕೆಣಕಿದಾನೆ ಇದು ನಿನಗೆ ಬೇಕಿತ್ತ ಬಚ್ಚ ಮೇಲೆ ಕಲ್ಲಾಕೋ ಕೆಲಸನೇ ಮಾಡ್ತೀಯಲ್ಲೋ ನಿನ್ನ ಹೇಗೆ ದಾರಿ ತರಬೇಕಂತನೇ ಗೊತ್ತಾಗ್ತಾ ಇಲ್ಲ ನಮ್ಮ ಅಕ್ಕಗೆ ಅನ್ಬಾರ್ದಂದ್ರೆ ಅಂತದೇನಂದ ಇವನು ಕೀಚಿಗೆ ನೋದೇ ನಾಟಕ ಮಾಡ್ತಾ ಇದ್ರೆ ಅದರಲ್ಲಿ ದ್ರೌಪದಿ ಪಾತ್ರ ಮಾಡು ಅಂತ ಹೇಳಿದ ಅವನು ಹೇಳಿದ ತಕ್ಷಣ ಇವಳು ಪಾತ್ರ ಮಾಡ್ತಾಳ ಅಣ್ಣ ಗೌಡನ ದೃಷ್ಟಿ ಒಳ್ಳೆದಲ್ಲ ನಿಮ್ಮನೆ ಬಂಗಾರನೇ ಚೆನ್ನಾಗಿಲ್ಲ ಅಂದಮೇಲೆ ಇನ್ನೊಬ್ಬರಿಗೆ ಯಾಕೆ ಅನ್ಬೇಕು ಅತ್ತೆ ಯಾರ ಬಗ್ಗೆ ಮಾತಾಡ್ತಿದ್ದೀರಾ ನೀವು ಇನ್ಯಾರ ಬಗ್ಗೆ ಹೇಳಪ್ಪ ನಿಮ್ಮ ಅತ್ತಿಗೆ ಬಗ್ಗೆನೇ ಅತ್ತೆ ನನ್ನ ಮೇಲೆ ರೇಗಾಡಿದ್ರಿ ಸತ್ಯ ಸುಳ್ಳಾಗುತ್ತಾ ಗಂಡಸಿನ ದೃಷ್ಟಿ ಕೆಡದಾಗದು ಹೆಣ್ಣಿನ ನಡತೆಯಿಂದಾನೆ ಬೆಳಗಾದ್ರೆ ಸಾಕು ದೇವಸ್ಥಾನ ತೋಟ ಅಂತ ಸುತ್ತಾಡಿದ್ದೆ ಸುತ್ತಾಡಿದ್ದು ಮಕ್ಕಳಿಲ್ಲ ಮರಿ ಇಲ್ಲ ಕಂಡ ಗಣಸು ಕಣ್ಣ ಹಾಕದೆ ಬಿಡತಾನ ಬೇಡ ಅತ್ತೆ ತಿಂದಿ ದರಗಲಿಲ್ಲ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ ನೀವು ಅಯ್ಯೋ ಅಯ್ಯೋ ಎಂತ ಮಾತು ಮಾತಾಡ್ತೀಯಪ್ಪ ನಾನೇನು ಈ ಮನೆಯಲ್ಲಿ ಟೆಂಟ್ ಹಾಕೊಂಡು ಬಿಟ್ಟಿ ಕೂ ತಿಂದಿರಕ್ಕೆ ಬಂದಿಲ್ಲ ನೋಡಿ ಇದು ನಮ್ಮನೆ ವಿಷಯ ಇದರಲ್ಲಿ ತಲೆ ಹಾಕಕ್ಕೆ ನೀವೇ ಬೇಡರಿ ಇವನ್ನ ಹೊಡಿಬೇಡಿ ಇದೆಲ್ಲ ಆಗ್ತಿರೋದು ನನ್ನಿಂದ ತಾನೆ ನಾನೇ ತಿದ್ಕೋತೀನಿ ಅಮ್ಮ ನೀನು ಈ ಮನೆಯಲ್ಲಿ ಇರೋದು ಇವರು ಯಾರಿಗೂ ಇಷ್ಟ ಇಲ್ಲ ಅದಕ್ಕೆ ಎಲ್ಲ ಸರಿ ನಾಟಕ ಆಡ್ತಾ ಇದ್ದಾರೆ ಆಗ್ಲಮ್ಮ ಹೆತ್ತವರ ಸಂಕಟ ಮಕ್ಕಳಾಗದವರಿಗೆ ಹೆಂಗ್ ಗೊತ್ತಾಗುತ್ತೆ ನೋಡಿ ನೀವು ಇರಿರು ನಿಮ್ಮ ದುಡುಕಿನ ಮಾತುಗಳಿಂದ ಈಗೆಲ್ಲ ಆಗ್ತಾ ಇದೆ ಹೌದಪ್ಪ ತಪ್ಪೆಲ್ಲ ನಂದೆ ಏನೋ ಒಳ್ಳೆದು ಹೇಳಕ್ಕೆ ಹೋದ್ರೆ ಕೇಡು ನಮ್ಮ ಸುತ್ತ ಸುತ್ತುತ್ತಂತೆ ಅಮ್ಮ ಈಗ ಸಂತೋಷ ಆಯ್ತಾ ನಿಮಗೆ ಶಾಂತ ತಾಯಿ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಈ ರೀತಿ ಶಿಕ್ಷೆ ಕೊಡ್ತಿದ್ಯಾ ಪ್ರತಿದಿನ ನಿಸ್ವಾರ್ಥವಾಗಿ ನಿನ್ನ ಪೂಜೆ ಮಾಡ್ತೀನಿ ಪ್ರತಿ ಕ್ಷಣ ನಿನ್ನ ಧ್ಯಾನ ಮಾಡ್ತೀನಿ ಹಾಗಿದ್ದು ನನ್ನ ಮೇಲೆ ಇಂಥ ವ್ರತ ಅಪ್ಪಾದ ಯಾಕ ತಾಯಿ ಅಮ್ಮ ಚೌಡೇಶ್ವರಿ ಯಾಕ ನನ್ನ ಪರೀಕ್ಷೆ ಮಾಡ್ತಿದ್ಯಾ ಯಾಕ ನನಗೆ ಹಿಂಸೆ ಕೊಡ್ತಿದ್ಯಾ ಇದ್ರಲ್ಲಿ ನಿನಗೆ ಏನು ವಿನೋದ ಕಾಣಿಸ್ತಾ ಇದೆ ಜಗತ್ತಿನ ಎಲ್ಲಾನು ಪಾಸ ನೀನು ನನ್ನ ವಿಷಯದಲ್ಲಿ ಮಾತ್ರ ಯಾಕ ಕಣ್ಣು ಮುಚ್ಚಿಕೊತಿದ್ಯಾ ನನ್ನ ಮನಸ್ಸಿನಲ್ಲಿ ಲವಲೇಶನು ಸುಳ್ದಿಲ್ಲ ಅಂಥದ್ರಲ್ಲಿ ನನ್ಗೆ ಯಾಕಮ್ಮ ಇಂತ ಅಪ್ಪಾದ ನನ್ನ ಮನಸ್ಸಿನ ಬೇಗನ ತಣಿಸೋ ದಾರಿ ತೋರ್ಸಮ್ಮ ತೋರ್ಸು ತಾಯಿ ಮೋಹನ ರಾಗ ಅಲ್ವಾ ಹೌದು ಅಲ್ಲೋಲ ಕಲ್ಲೋಲವಾಗಿರೋ ಮನಸ್ಸಿಗೆ ಈ ರಾಗ ಸಮಾಧಾನ ಕೊಡುತ್ತೆ ಅಂತ ಶಕ್ತಿ ಇದೆ ಇದಕ್ಕೆ ಮನಸ್ಸಿನ ಆನಂದದ ಅಲೆಯಲ್ಲಿ ಎತ್ತರ ಕರ್ಕೊಂಡು ಹೋಗಿ ಅಲ್ಲಿ ಭಾವಪರವಶತನ ಕೊಡುತ್ತೆ ದಯವಿಟ್ಟು ನುಡಿಸಿ ನನಗೂ ಮೋಹನ ರಾಗ ಅಂದ್ರೆ ತುಂಬಾನೇ ಇಷ್ಟ ಚಾಮುಂಡೇಶ್ವರಿ ಲೋಕೃಷ್ಣ ನಮ್ಮ ಅಣ್ಣ ಏನ್ ಮಾಡಿದ್ರು ನನ್ನೊಳ್ಳೆದಕ್ಕೆ ಅಂತ ಇದ್ದೆ ಒಂದೇ ತೊಡದ್ರು ಅಂದಿದ್ದಕ್ಕೆ ಇಷ್ಟೊಂದು ಕೋಪನ ನನ್ ಕೋಪ ಬರ್ತಾ ಇರೋದು ನಮ್ಮ ಅಣ್ಣನ ಮೇಲೆ ಅಲ್ಲ ಕಂಡ್ರು ನಮ್ಮ ಅತ್ತೆ ತಾಯಿದಾರಲ್ಲ ಅವ್ರ ಮೇಲೆ ನೆಮ್ಮದಿಯಾಗಿ ಸಂಸಾರಕ್ಕೆ ಬೆಂಕಿ ಇಟ್ರಲ್ಲ ಅದಕ್ಕೆ
ಎಲ್ಲಲ್ಲ ಮಗ ಯಾವುದು ಹುಡುಗಿನೇ ಕಾಣ್ತಾ ಇಲ್ವಲ್ಲೋ ಇವತ್ತೂ ಅಷ್ಟೇ ಕಾಣ್ಲಾ ಕತೆ ಲೇ ಮಗ ಅಲ್ಲೋಡ್ಲ ಹೊಸಾದಿದ್ದಂಗದೆ ಲೇ ಮಗ ಬಾರ್ಲ ಸಿಕ್ತ ಹುಡುಗಿ ಯಾವ ಮನೆ ಅಮ್ಮನೆ ಇಂಗ್ಲಿಷಲ್ಲೇ ಬಿಡ್ತಾಳೆ ತೊಂಡೆ ಹೆಣ್ ಸಿಕ್ಕಿದಾಳ ಅಂತ ಈ ರೀತಿ ನಡ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ವಾ ಲೇ ಮಗ ಇಡ್ಕಳ್ಳ ಮಗ ಒಡೆದು ಬಿಟ್ಲಲ್ಲೋ ಬಿಡಿ ಫಸ್ಟೇ ಗೊತ್ತೇನೋ
ತಪ್ಪಿ ಬಿದ್ದಿದ್ದೆ ಆ ಚೀಲದಲ್ಲಿ ನೀನಿದ್ದೆ ಮೂರ್ಖರ ಬಡಿದೆ ನಿನ್ನ ಮಾನ ಉಳಿಸಿದೆ ನಿನ್ನ ಮಾನ ಉಳಿಸಿದೆ ಧನ್ಯವಾದಗಳು ಮೊದಲ ಬಾರಿಗೆ ಧನ್ಯವಾದಗಳು ಮೊದಲ ಬಾರಿಗೆ ಅನ್ಯರಾಗಿನು ನಾ ನಿನಗೆ ಅನ್ಯರಾಗಿನು ನಾ ನಿನಗೆ ಹೌದಾ ನಿಜವೇನೆ ಕತೆ ಕಟ್ತಾ ಇದ್ದೀರಾ ನನ್ನ ಮಕ್ಕಳ ನನ್ನ ಮುಂದೆ ನಿಂತ್ಕೊಂಡು ದಾಂಡಿಗರ ತರ ದೇಹ ಬೆಳೆಸಿದ್ರಿ ಒಂದು ಹುಡುಗಿನ ಎತ್ತಾಕೊಂಬರಕಾಗಲಿಲ್ವಾ ನಿಮ್ಮ ಯೋಗ್ಯತೆಗಷ್ಟು ಬೆಂಕಿ ಹಾಕಿದ್ರು ಇಲ್ಲ ನೋಡ್ರೆ ಕೃಷ್ಣ ಅಡ್ಡ ಬಂದ್ಬಿಟ್ಟ ಇಲ್ಲಾಂದ್ರೆ ಎತ್ತಾಕೊಂಡ್ ಬಂದ್ಬಿಡ್ತಾ ಇದ್ವಿ ಮುಚ್ಚೋ ಬಾಯಿ ಕೃಷ್ಣ 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 ಪ್ರತಿಯೊಂದಕ್ಕೂ ಆ ನನ್ನ ಮಗ ಅಡ್ಡ ಬರ್ತಾವನೆ ಮೊದಲು ಅವನಿಗೆ ಚಟ್ಟ ಕಟ್ಟಬೇಕು ಯಾಕಮ್ಮ ಅವ್ರಿಗೆಲ್ಲ ಹೊಡಿತಾ ಇದೆಯಾ ಇವ್ರನ್ನೆಲ್ಲ ಹೊಡೆಯೋದಲ್ಲ ಶೂಟ್ ಮಾಡಿ ಬಿಸಾಕ್ಬೇಕು ಯಾಕಮ್ಮ ಅಷ್ಟೊಂದು ಸಿಟ್ಟಾಗಿದ್ಯಾ ಏನಾಯ್ತಂತದ್ದು ಅಣ್ಣ ನಿನಗೆ ಇನ್ನೂ ಬುದ್ಧಿ ಬಂದಿಲ್ವಾ ಇಂಥವ್ರನ್ನೆಲ್ಲ ನಿನ್ ಜೊತೆಗೆ ಇಟ್ಕೊಂಡಿದ್ಯಲ್ಲ ಏನ್ರ ಮಾಡಿದ್ರೆ ಅವ್ಳಿಗೆ ಏನ್ ಮಾಡಿದ್ರೆ ಅದು ನಿನ್ ಜೊತೆ ಇರೋರೆಲ್ಲ ಮನುಷ್ಯರಲ್ಲ ವಿಷದ ಹಾವುಗಳು ಉಸಿರ್ ತಾಕಿದ ಕಡೆ ಎಲ್ಲ ಕೊಳಿತಾ ಹೋಗುತ್ತೆ ಏನ್ ಮಾಡಿದ್ರೆ ಅವ್ಳಿಗೆ ಏನ್ ಮಾಡಿದ್ರಿ ನೋಡ್ರೆ ಅವ್ರನ್ನ ಎತ್ತಕಂಬರ ಟ್ರೈ ಮಾಡ್ಬೇಕು ಅವ್ರೆ ಇವ್ಳನ್ನ ತಕಂಬರ ಕೊಡ್ತೀರಾ ಏಯ್ ಏಯ್ ಅವ್ಳ ನನ್ ತಂಗಿ ಕಣ್ರೋ ನನ್ ತಂಗಿ ನಿಮ್ಮನ್ ಕಳ್ಸಿದ್ನಲ್ಲ ನನ್ ತಪ್ಪು ತೊಲ್ಗೆ ತೊಲ್ಗ ಕಾಸು ಗೌಡ್ರೆ ಏಯ್ ತೊಲ್ಗೆ ಇವತ್ತು ಕೃಷ್ಣ ಅಡ್ಡ ಬಂದು ನನ್ನ ಮರ್ಯಾದೆ ಕಾಪಾಡ್ಬಿಟ್ಟ ಸನ್ನಿಧಿಯಲ್ಲಿ ಕೂತ್ರು ನಿನಗೆ ಇನ್ನು ಬುದ್ಧಿ ಬರ್ಲಿಲ್ವಾ ಯಾವ್ದು ತಾಯಿನೇ ಪರೀಕ್ಷೆ ಮಾಡ್ತೀಯಾ ಇರು ಯಾರ್ ಬಂದೆ ಬಿಡಲ್ವಾ ಇದು ತಾಯಿ ಪವಿತ್ರ ಸ್ಥಾನ ನೀನು ಬಿಟ್ಟು ಹೋಗ್ಲೇಬೇಕು ನಿನ್ನೆ ಏನ್ ನೋಡ್ದೆ ಗುರು ಅದನ್ನೂ ನನ್ ಕಣ್ಮುಂದನೆ ಇದೆ ಗುರು ಏನ ಹೇಳು ಕೃಷ್ಣ ನನ್ ಜೀವನದಲ್ಲಂತೂ ಒಂದ್ ನಿರ್ಧಾರ ಮಾಡೇ ಬಿಟ್ಟಿದೀನಿ ಇನ್ ಹಾಕೊಂಡು ಒಂದ್ ಸಿನಿಮಾ ಪ್ರೊಡ್ಯೂಸ್ ಮಾಡೇ ಮಾಡ್ತೀನಿ ಆ ಸಿನಿಮಾ ಡೈರೆಕ್ಟರ್ ನಾನೇ ಯಾಕೆ ಆಗ್ಬಾರ್ದ ಆಗ್ಬೋದು ಯಾರ್ ಬೇಡ ಅಂದಿದ್ದು ಆದ್ರೆ ಮಾತಾಡ್ಬೇಕಾದವ್ರೆ ಮಾತಾಡ್ತಿಲ್ವಲ್ಲ ಯಾ ಕೃಷ್ಣ ಇವ್ರಿದ್ದಾರೆ ಅಂತ ಸಂಕೋಚನಾ
ನಾಳೆ ಇವರಿಂದಲೇ ನಮಗೆ ಸಹಾಯ ಆಗಬಹುದಲ್ವಾ ಪದ್ಮಿನಿ ನಮ್ಮ ಮದುವೆ ಆಗಬೇಕು ಅಂತ ಬ್ರಹ್ಮನ್ ಬರಹ ಇದ್ರೆ ಅದಾಗೆ ಆಗುತ್ತೆ ಇಲ್ಲ ಕೃಷ್ಣ ಎಲ್ಲ ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ ನಮ್ಮ ಅಣ್ಣ ಇದ್ದಾನಲ್ಲ ಆ ಚಂದ್ರಗೌಡ ಅವನು ಸಾಮಾನ್ಯದವನಲ್ಲ ಅವನು ಇಷ್ಟದ ಹಾಗೆ ಎಲ್ಲ ಮಾಡನು ಯಾವ ಸಮಯದಲ್ಲಿ ಏನು ಮಾಡ್ತಾನೋ ಯಾವುದು ಗೊತ್ತಾಗಲ್ಲ ನನಗಂತೂ ಆ ಮನೆಯಲ್ಲಿ ಇರಕ್ಕೆ ತುಂಬಾ ಭಯ ನೀನು ಏನು ಚಿಂತೆ ಮಾಡಬೇಡ ಪದ್ಮಿನಿ ಅವನಾಟ ನನ್ನತ್ರ ಏನು ನಡೆಯಲ್ಲ ಸಮಯ ನೋಡಿ ನಮ್ಮ ಮನೆಯವರತ್ರ ನಮ್ಮ ಮದುವೆ ವಿಷಯ ಮಾತಾಡ್ತೀನಿ ಜೈ ಮಾತಾ ಚಾಮುಂಡೇಶ್ವರಿ ಗೌಡ್ರೆ ನಾನು ಸವಿತ್ರ ಶರ್ಮಾ ಬಂದಿದ್ದೀನಿ ಹೋಗ್ರಪ್ಪ ಆರ್ತಿ ಐತೆ ಯಾಕ್ ಗೌಡ್ರೆ ಏನೋ ಒಂತರ ಮಾತಾಡ್ತಿದೀರಾ ಅತ್ತಿನೇನು ಮಾಡ್ಲೆ ನನಗೆ ಬೇಕಾದಾಗ ಬರಲಿಲ್ಲ ಈಗ ನಿಮ್ಮ ಅವಶ್ಯಕತೆ ನನಗೆ ಇಲ್ಲ ಹಾಗಂದ್ರೆ ಹೇಗೆ ನನಗೆ ನಿಮ್ಮ ತೋಟದ ಮನೆಯಲ್ಲಿ ಕೆಲಸ ಇದೆ ಅದನ್ನ ನೀವು ಬಿಟ್ಟು ಕೊಡಬೇಕು ಅಷ್ಟೇ ಏನು ಹಕ್ಕ ಚಲಾಯಿಸೋದಕ್ಕೆ ಅದು ಗೋಮಾಳ ಅಲ್ಲ ನನ್ನ ಮನೆ ಈ ಊರಿನ ನೈರುತ್ಯ ದಿಕ್ಕಿನಲ್ಲಿ ಕೂತು ಸಾಧನೆ ಮಾಡು ಅಂತ ನನ್ನ ತಾಯಿ ಚಾಮುಂಡೇಶ್ವರಿ ನನಗೆ ಆಜ್ಞೆ ಮಾಡಿದಾಳೆ ನೀವು ಅದನ್ನ ಬಿಟ್ಟು ಕೊಡಬೇಕು ಅಷ್ಟೇ ಬಿಟ್ಟು ಕೊಡಲ್ಲ ಅಂದ್ರೆ ಕೊಟ್ಟೆ ಕೊಡ್ತೀರಾ ನೀವು ಒಂದು ಹೆಣ್ಣಿನಿಂದ ಬಿತ್ತಿರೋದು ನಿಜ ತಾನೇ ಇದೆಲ್ಲ ನಿನಗೆ ಯಾಕೆ ತಿಳಿತು ನಾನು ವಶಪಡಿಸಿಕೊಂಡಿರೋ ಭೂತ ಪ್ರೇತ ಗಣಗಳೇನು ಕಡಿಮೆನಾ ನಾನು ಎಲ್ಲೇ ಕಾಲಿಡ್ಲಿ ಆ ಜಾಗದಲ್ಲಿ ನಡೆಯೋ ಎಲ್ಲಾ ವಿಷಯಗಳನ್ನು ಹೇಳ್ತವೆ ಹಾಗೆ ಇಲ್ಲಿ ನಿನ್ನ ವಿಷಯನೂ ಹೇಳಿವೆ ಗೌಡ್ರೆ ನನ್ನ ಬಗ್ಗೆ ನಿಮಗೆ ಇನ್ನೂ ಗೊತ್ತಿಲ್ಲ ನಾನು ಮನಸ್ಸು ಮಾಡಿದ್ರೆ ಆ ಚಂಡಿ ಕಾಳಿ ಹತ್ರನು ರುದ್ರ ನರ್ತನ ಮಾಡಿಸಬಲ್ಲೆ ಈಗ ನೀವು ನನಗೆ ಎದುರಾಗ್ತಿರೋ ಇಲ್ಲ ಬಗಲಲ್ಲಿ ಇಟ್ಕೊಂಡು ಪ್ರಯೋಜನ ಪಡಿತಿರೋ ಗೌಡ್ರೆ ಇವನಿಗೆ ನಿಮ್ಮ ವಿಷಯ ಎಲ್ಲ ಗೊತ್ತಿದೆ ಅನ್ಸುತ್ತೆ ಹೌದು ಗೌಡ್ರೆ ಇಂತ ಮಾಂತ್ರಿಕರಿಗೆ ಹೆಣ್ಣಿನ ವಶೀಕರಣ ಚೆನ್ನಾಗಿ ಗೊತ್ತಿರುತ್ತೆ ಅಷ್ಟಕ್ಕೂ ನಿಮ್ಮ ತೋಟದ ಮನೆಯಲ್ಲಿ ಯಾರಿದ್ದಾರೆ ಕೊಟ್ಟು ಬಿಡಿ ನಿಮ್ಮ ಅಪ್ಪನ ಗಂಟೇನ ಹೋಗಬೇಕು ರತ್ನಮ್ಮ ಗೌಡ್ರೆ ರತ್ನಮ್ಮ ಆಗಬಹುದು ಆದ್ರೆ ಸಮಯ ಬಂದಾಗ ನನಗೂ ಸಹಾಯ ಮಾಡಬೇಕು ಗೌಡ್ರೆ ಆಶ್ರಯ ಕೊಟ್ಟ ಋಣ ಇಟ್ಕೋಬೇಡ ಅಂತ ನನ್ನ ತಾಯಿ ನನಗೆ ಹೇಳಿದಾಳೆ ಖಂಡಿತವಾಗ್ಲೂ ಋಣ ತೀರ್ಸೇ ತೀರಿಸ್ತೀನಿ ಎಂತ ಸುಂದರ ನಾನು ಎಂತ ಸುಂದರ ನಾನು ನಂಗಪ್ಪ ಅಂಗಲ್ಲಪ್ಪ ಎಂತ ಸುಂದರ ನಾನು ಎಂತ ಸುಂದರ ತುಂಬ ಕೂತ್ಕೊಳ್ರೆ ಎಲ್ಲರೂ ಹೇಳ್ಕೊಡೋರು ಇಲ್ಲಿ ನಂಗ ಅಣ್ಣ ರಾಮಚಂದ್ರಪ್ಪ ನಮ್ಮೂರು ಕಣ ಯಾಕೋ ಸಿಟ್ ಮಾಡ್ಕೋತೀಯ ತಪ್ಪಾಯ್ತಣ್ಣ ಮೇಷ್ಟ್ರೆ ಮುಂದುವರ್ಸಿ ಎಂತ ಸುಂದರ ನಾನು ಎಂತ ಸುಂದರ ನಾನು ರಮಣಿ ಮಾನಸ ಮಂದಿರ ಚೋರ ರಮಣಿ ಮಾನಸ ಮಂದಿರ ಚೋರ ರತ್ನಮ್ಮ ಈಗ ಸಭೆಗೆ ಒಂದ್ ಕಡೆ ಬಂದಂಗ ಆಯ್ತು ರತ್ನ ನೀನ್ ಯಾಕೆ ಬರಕೋದೆ ಇಷ್ಟೊತ್ತಾದ್ರೂ ನೀವು ಊಟಕ್ಕೆ ಮನೆಗೆ ಬರ್ಲಿಲ್ಲ ಕಳ್ಸ್ಕೊಡೋಣ ಅಂದ್ರೆ ಕೃಷ್ಣ ಮೂರ್ತಿ ಇಬ್ರು ಇರ್ಲಿಲ್ಲ ಅದಕ್ಕೆ ನಾನೇ ತಗೊಂಡ್ಬಂದೆ ಗಂಡ ಅಂದ್ರೆ ಅದೇನು ಪ್ರೀತಿ ಅದ್ ಏನ್ ಅಕ್ರೆ ನಿನ್ನ ನೋಡಿ ನಮ್ಮ ಊರಿನ ಹೆಣ್ಮಕ್ಳು ಎಲ್ಲರೂ ಕಲಿಬೇಕಮ್ಮ ರಾಮಚಂದ್ರಪ್ಪನವ್ರೆ ನೀವೇನ್ ಡೈಲಾಗ್ಸ್ ಪ್ರಾಕ್ಟೀಸ್ ಮಾಡ್ತಿರೋ ಅಥವಾ ಮಾತಾಡ್ತಾನೆ ಇರ್ತೀರೋ ರತ್ನ ನೀನು ಹೊರಡು ನಾನು ಊಟ ಮಾಡ್ತೀನಿ ಸರಿ ಬೇಗ ಮಾಡಿ ರಮಣಿ ಮಾನಸ ಮಂದಿರ ನೋಡ್ರೆ ನೀವಿದ್ರೆ ನನ್ ಮೈಕಲ್ ಗಡಗಡ ಅಂತ ನಡೀತದೆ ನೀವಾಗಿ ಕೊಡ್ರೆ ಹೋಗಿ ಕೊಡ್ರೆ ಕೈಲಾಗ್ದವನು ಮೈ ಪರಿಸ್ಕೊಂಡ ಅಂತ ನನ್ ಮೇಲೆ ಹಾಕ್ಬಿಡು ತಂದು ನೀವು ಮುಂದುವರ್ಸಿ ಮೇಷ್ರೆ ರಮಣಿ ಮಾನಸ ಮಂದಿರ ಚೋರ ರಮಣಿ ಮಾನಸ ಮಂದಿರ ಚೋರ ರತ್ನ ನಿಂತ್ಕೋ ರತ್ನ ಏನು ನನಗೆ ಬಹಳ ದಿವಸದಿಂದ ಒಂದು ಆಸೆ ಇತ್ತು ಈ ರಸ್ತೆನಲ್ಲಿ ನಿನ್ ಜೊತೆ ಈ ಕೈ ಹಿಡ್ಕೊಂಡು ಹೋಗಿಡಲ್ಲ ಅಂದ್ರೆ ಬಿಡಿಸ್ಬೇಕಾಗತ್ತೆ ಪಿಟೀಲು ಕಮಾನ್ ಹಾಕೋರು ಏನೋ
ರತ್ನನಿಗೆ ಕಮಾನ್ ಹಾಕೋಕ್ ನೋಡ್ತಾ ಇರೋ ಆಗಿದೆ ಕೊಡ್ರಿ ಕೈ ಬಿಡಿ ಇದೆಲ್ಲ ಚೆನ್ನಾಗಿರಲ್ಲ ನಿನ್ ಕೈ ಹಿಡಿದಿರೋದು ನಾನು ರತ್ನ ಕಂಡೋರ್ ಹೆಂಡತಿ ಜೊತೆ ಹೀಗೆಲ್ಲ ವರ್ಸೋದಕ್ಕೆ ನಾಚಿಕೆ ಆಗಲ್ಲ ನಿಮಗೆ ಕೈ ಬಿಡಿ ನೀನು ಮನಸ್ಸು ಮಾಡಿದ್ರೆ ನನಗೂ ಸ್ವಂತ ಆಗು ಗೌಡ್ರೆ ಬಿಡ್ರಿ ಕೈನ ಹೀಗೆಲ್ಲ ಮಾಡಕ್ಕೆ ನಿಮಗೆ ನಾಚಿಕೆ ಆಗಲ್ವಾ ಅದನ್ನ ಕೇಳಕ್ಕೆ ನೀನು ಯಾವನು ಇದು ನನ್ನ ರತ್ನನ ವಿಷಯ ರತ್ನ ಯಾವತ್ತಿದ್ರು ನನ್ನೋಳೆ ಗೌಡ್ರೆ ರತ್ನ ಇನ್ನೊಂದ ಸಲ ನಿಮ್ಮ ಬಾಯ ನನ್ನ ಹೆಸರು ಬಂದ್ರೆ ಹುಷಾರ್ ಬನ್ನಿ ನೀವು ಇದೆಲ್ಲ ಬೇಕಾಗಿತ್ತಾ ಅವಮಾನ ಅವಮಾನ ಇದರಲ್ಲಿ ಅವಮಾನದ ಪ್ರಶ್ನೆ ಏನು ಬಂತು ಗೌಡ್ರೆ ಯಾವುದೇ ಶೀಲವತಿ ಹೆಣ್ಣು ಮಾಡೋದು ಇದನ್ನೇ ತಾನೆ ಇಷ್ಟಕ್ಕೂ ನಿಮಗೆ ಅವಮಾನ ಆಗಿದ್ದು ಯಾರಿಂದ ರತ್ನಂನಿಂದನೋ ಶಂಕರನಿಂದನೋ ಎಲ್ಲದಕ್ಕೂ ಮೂಲ ಕಾರಣ ರತ್ನನೇ ಅವಳಿಗೆ ಸುಮ್ಮನೆ ಬಿಡಬಾರದು ಈಗ ನಾನು ಏನು ಮಾಡು ಅಂತೀರಾ ಕೇರಳದಲ್ಲಿ ಏನೋ ವಶೀಕರಣ ಕಲ್ತಿದ್ದೀನಿ ಅಂದಿಲ್ಲ ಪ್ರಯೋಗ ಮಾಡೋವಳ ಮೇಲೆ ಬುಡಿ ಗೌಡ್ರ ಈ ಬುಡಬುಡಕೆ ಅವನಿಂದ ಏನು ಸಾಧ್ಯ ನನ್ನ ವಿದ್ಯೆ ಮೇಲೆ ಸವಾಲ ಈಗ ನಿಮಗೆ ಬೇಕಾಗಿರೋದು ಆ ಅಪೂರ್ವವಾಗಿರೋ ರತ್ನ ತಾನೆ ಹೌದು ಇವತ್ತು ರಾತ್ರಿ ವಶೀಕರಣ ಮಾಡಿ ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಆಗ ನನ್ನ ವಿದ್ಯೆ ಏನು ಅಂತ ತೋರಿಸ್ತೀನಿ ಜೈ ಮಾತಾ ಚಾಮುಂಡೇಶ್ವರಿ ನನ್ನ ಅಣ್ಣ ಏನ್ ಮಾಡ್ತಿದ್ದಾನೆ ಅಂತಾನೇ ಗೊತ್ತಾಗ್ತಾ ಇಲ್ಲ ಈಗ ಅಂತದ್ದು ಏನಾಯ್ತು ಆಗ್ಲಿಂದ ಹೇಳ್ತಾ ಇದ್ದೀನಿ ಆ ಮಂತ್ರವಾದಿ ನಿಲ್ಕೊಂಡು ಏನೋ ಮಾಡ್ತಾ ಇದ್ದಾನೆ ಅಂತ ಇನ್ನು ಏನಾಯ್ತು ಅಂತೀಯಾ ಅಲ್ಲ ಪದ್ದು ನೀನು ಓದಿರೋ ಹುಡುಗಿ ಯಾವುದು ನಂಬಬೇಕು ಯಾವುದು ನಂಬಾರದು ಅಂತ ಗೊತ್ತಿಲ್ವಾ ಈ ಕಾಲದಲ್ಲೂ ಇದನ್ನೆಲ್ಲ ನಂಬ್ತೀಯಾ ಕಾಲ ಯಾವುದಾದ್ರೇನು ಎಲ್ಲ ಕಾಲಕ್ಕೂ ಎಲ್ಲ ತರ ಜನ ಇರ್ತಾರೆ ದೇವರನ್ನ ನಂಬು ನೀನು ದೆವ್ವನ ಯಾಕ ನಂಬಲ್ಲ ದೇವರು ಒಳ್ಳೇದ್ ಮಾಡ್ತಾರೆ ಅವರನ್ನ ನಂಬಲೇಬೇಕು ಆದ್ರೆ ಈ ಮಾಟ ಮಂತ್ರ ಯಾವುದರ ಮೇಲೂ ನನಗೆ ನಂಬಿಕೆನೇ ಇಲ್ಲ ಆದ್ರೆ ಇವತ್ತಿಗೂ ಪ್ರಯೋಗ ಮಾಡೋ ಜನ ಇದ್ದಾರೆಂದ್ರೆ ಇದೆಲ್ಲ ನಡೀತ ಅಂತ ತಾನೆ ಏನು ಆಗಲ್ಲ ಪದ್ದು ಆದ್ರೂ ನನಗೆ ಯಾಕೋ ಆ ಮನೆಲಿ ಇರಕ್ಕೆ ತುಂಬಾ ಭಯ ಆಗ್ತಾ ಇದೆ ಆದಷ್ಟು ಬೇಗ ನಮ್ಮ ಅಣ್ಣನಿಂದ ಬಿಡಿಸಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀಯಾ ಓ ಇದನ್ನ ನೇರವಾಗಿ ಹೇಳಬಹುದಾಗಿತ್ತಲ್ಲ ಅಮ್ಮನವರಿಗೆ ನಮ್ಮ ಮನೆಗೆ ಬರಕ ಆತ್ರ ಆಗಿದೆ ಅನ್ನೆ ತು ಹೋಗೋ ಹೇ ಪದ್ಮಿನಿ ಈ ದೇವರು ಒಳ್ಳೆಯವರನ್ನ ಪರೀಕ್ಷೆ ಮಾಡ್ತಾನೆ ಯಾಕ್ರಿ ಭಕ್ತನ ನಿಷ್ಠೆ ಸಂಕಲ್ಪ ಎಲ್ಲಾ ಸಮಯದಲ್ಲೂ ಒಂದೇ ರೀತಿ ಇರುತ್ತೋ ಇಲ್ಲೋ ಅನ್ನೋದನ್ನ ತಿಳ್ಕೊಳ್ಳಕ್ಕೆ ಪರೀಕ್ಷೆ ಮಾಡ್ತಾನೆ ತಿಳಿದೆ ಹೇಳ್ತಾ ಇದೀನಿ ದೇವರು ಅಂದ್ರೆ ತಾಯಿ ಇದ್ದ ಹಾಗೆ ತಾಯಿ ಯಾವತ್ತಾದರೂ ತನ್ನ ಮಗು ಹಾವಿನ ಹುತ್ತಕ್ಕೋ ಇಲೆ ಬಿಲಕ್ಕೋ ಕೈ ಹಾಕ್ಲಿ ಅಂತ ಕಾಯ್ತಾಳ ನಿನಗೆ ಯಾಕಿಂತ ಅನುಮಾನ ಇರೋ ನಮಗೆ ಎಲ್ಲ ಕರಗ ಹೋಗ್ತಾ ಇದೆ ಅದಕ್ಕೆ ರತ್ನ ಹೀಗೆಲ್ಲ ಯೋಚನೆ ಮಾಡೋದ್ರಿಂದ ನಿನ್ನ ಮನಸ್ಸಿಗೆ ನೋವಾಗುತ್ತೆ ಹೊರತು ಬೇರೇನೂ ಆಗಲ್ಲ ಅಲ್ಲರಿ ಇಷ್ಟೆಲ್ಲ ಮಾಡಿದ ಮೇಲೂ ಜೀವನಕ್ಕೆ ಏನು ಅರ್ಥ ಇದೆ ಹೇಳಿ ನೋಡಿ ರತ್ನ ಜೀವನಕ್ಕೆ ಅರ್ಥ ಹುಡುಕ್ತಾ ಹೊರಟ್ರೆ ಅದು ಒಂದು ದೊಡ್ಡ ತತ್ವಜ್ಞಾನ ತುಂಬಾ ಯೋಚನೆ ಮಾಡಬೇಡ ಓಂ ಹ್ರೀಂ ಹ್ರೀಂ ಪಟ್ ಸ್ವಾಹಾ
ಅನಾಹುತವೇ ಹೆಚ್ಚು. ಇಲ್ಲಿಗೆ ನಿಲ್ಲಿಸಿ ಬಿಡು. ಇಲ್ಲ ತಾಯಿ, ಇಲ್ಲ. ಯಾವುದೇ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಲಾರೆ. ಅನುಗ್ರಹಿಸು ತಾಯಿ, ಅನುಗ್ರಹಿಸು. ಸಾತ್ವಿಕ ಶಕ್ತಿಯ ಎದುರು ದುಷ್ಟಶಕ್ತಿ ಏನೂ ಮಾಡಲಾರದು. ಮೇಲಾಗಿ ರತ್ನ ಪವಿತ್ರವಾದ ಹೆಣ್ಣು. ಕೆಡುಕು ಅನ್ನೋದು ಅವಳ ಮನಸ್ಸಿನಲ್ಲೂ ಸುಳಿಯಲಾರದು. ನಿನ್ನ ಪ್ರಯತ್ನವನ್ನು ಇಲ್ಲಿಗೆ ನಿಲ್ಲಿಸಿ ಬಿಡು. ನಾಚಿಕೆ ನಾಚಿಕೆ ಆಗಬೇಕು ನಿನಗೆ. ಆವತ್ ನನ್ನ ಮುಂದೆ ದೊಡ್ಡದಾಗ ಕೊಚ್ಕೊಂಡ್ಬಿಟ್ಟೆ. ನಾನು ಮಂತ್ರ ಹಾಕ್ಬಿಟ್ರೆ ಬೇತಾಳಗಳು ಓಡ್ ಬಂದ್ಬಿಡ್ತವೆ, ಚೆಂಡಿ ರಕ್ತ ಹೀರ್ಬಿಡ್ತಾಳೆ, ಭೈರವಿ ನರ್ತನ ಮಾಡ್ಬಿಡ್ತಾಳೆ ಅಂತ. ಈಗ ನನಗೂ ಇದೇ ಅರ್ಥ ಆಗ್ತಾ ಇಲ್ಲ ಗೌಡ್ರೆ. ನನ್ನ ವಶೀಕರಣದ ಕಕ್ಷೆಗೆ ರತ್ನಮ್ಮ ಬಂದಿದ್ಲು, ಆದ್ರೆ ಅದನ್ನ ತಡೆದ ಶಕ್ತಿ ಯಾವುದು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಆಗ ನನ್ನ ತಾಯಿ ಚಾಮುಂಡೇಶ್ವರಿನೇ ಕೇಳಿದೆ. ಆಗ ಆಕೆ ಇದೆಲ್ಲ ಚೌಡೇಶ್ವರಿ ದೇವಿ ಮಹಿಮೆ ಅಂದ್ಲು. ಆದ್ರೂ ನನ್ನ ಮಂತ್ರತಂತ್ರ ವಿದ್ಯೆಯನ್ನು ಸಾಮಾನ್ಯವಾದ್ದಲ್ಲ, ಇಂತಹ ಬೇಕಾದಷ್ಟು ಪ್ರಯೋಗಗಳನ್ನು ಮಾಡ್ಬಿಟ್ಟಿದ್ದೀನಿ. ಆದ್ರೆ ಇವತ್ತಿನವರೆಗೂ ಯಾವುದ್ರಲ್ಲೂ ಸೋತಿರಲಿಲ್ಲ. ಇದ್ರಲ್ಲಿ ಸೋತಿದ್ದೀರಲ್ಲ, ಅದಕ್ಕೇನ್ ಹೇಳ್ತೀರಿ? ನಮ್ ಹುಡುಗರು ಹೇಳಿದ್ರು ಬುಡುಬುಡಿಕೆ ದಾಸ ಇವನು ಅಂತ. ಅವ್ರನ್ನ ನಂಬೇಕಾಗಿತ್ತು. ನಾನು ನಿಮ್ಮನ್ನ ನಂಬಿ ಇಡೀ ರಾತ್ರಿ ಕಾದಿದ್ದೆ ಕಾದಿದ್ದೆ. ಗೌಡ್ರೆ, ಬಾಯಿಗೆ ಬಂದಂಗ ಹರಟಬೇಡಿ. ನಿಮ್ಗೇನ್ ಗೊತ್ತು ಮಂತ್ರತಂತ್ರ ವಿದ್ಯೆ ಅಂದ್ರೆ? ಅದು ಸಾಮಾನ್ಯವಾದ ಸಾಧನೆ ಅಲ್ಲ. ಪ್ರಾಣವನ್ನೇ ಪಣವಾಗಿಟ್ಟು ಪ್ರೇತಾತ್ಮಗಳೊಡನೆ ಹಗಲು ರಾತ್ರಿ ಎನ್ನದೆ ಸ್ಮಶಾನದಲ್ಲಿ ಹೊಡೆದಾಡ್ದವನು ನಾನು. ರಕ್ತದ ಧಾರೆನೆ ಎರೆದು ದುಷ್ಟ ಶಕ್ತಿಗಳನ್ನು ಒಲಿಸ್ಕೊಂಡನು ನಾನು. ಪಿಶಾಚಿ ಹಾಗೆ ಊರಿಂದೂರಿಗೆ ಅಲೀತ ನನ್ನವರಿಂದಲೇ ಛೀ ಥೂ ಅಂತ ಉಗಿಸ್ಕೊಂಡೆ. ಆದ್ರೆ ಈಗ ನನಗುಗಿದವರು ಮಾತ್ರ ಅಲ್ಲ, ನಾನು ವಶಪಡಿಸಿಕೊಂಡಿರೋ ಎಲ್ಲ ಶಕ್ತಿಗಳು ನನ್ನ ಮುಂದೆ ನಿಂತು ಮಾತಾಡೋಕ್ಕೆ ಹೆದರ್ಕೊಳ್ಳುತ್ತವೆ. ಅಂಥದ್ರಲ್ಲಿ ಗೌಡ್ರೆ ನೀವು ನನ್ನ ಎದುರು ಹಾಕೊಳ್ತೀರಾ? ಇದು ನಿಮಗೆ ಯಾವ ರೀತಿಯಲ್ಲೂ ಒಳ್ಳೇದಲ್ಲ. ಯೋಚನೆ ಮಾಡಿ ಗೌಡ್ರೆ. ಸಿಟ್ಟು ಮಾಡ್ಕೋಬೇಡಿ, ಅದರಿಂದ ಯಾವ ಪ್ರಯೋಜನನು ಇಲ್ಲ. ದೀಪ ಹಾಕೊಂಡಿದ್ದನ್ನ ನಾವೇ ನೋಡಿದ್ವಲ್ಲ, ಈಗ ಕೆಲಸ ಆಗ್ಬೇಕು.
ಕ್ಷಮೆ ಕೇಳ್ಬಿಡಿ. ಹಾಕಂತೀರಾ ರತ್ನಮ್ಮ? ಶರ್ಮಾ ಅವ್ರೆ, ರತ್ನ ಬರ್ತಾಳೆ ಅಂತ ಇಡೀ ರಾತ್ರಿ ಕಾದೆ, ಬರ್ಲಿಲ್ಲ, ನಿರಾಸೆ ಆಗೋಯ್ತು, ಸಿಟ್ನಾಗೇನೋ ಒಂದ್ ನಾಲ್ಕು ಮಾತಾಡ್ಬಿಟ್ಟೆ, ಆಡಬಾರ್ದು, ತಪ್ಪಾಗೋಯ್ತು, ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ. ಅವ್ರೆ, ಈ ವಿವರಣೆ ನನಗೆ ಬೇಕಾಗಿಲ್ಲ, ನಿಮಗ್ ಬೇಕಾಗಿರೋದು ಆ ರತ್ನಮ್ಮ ತಾನೆ. ಹೌದ್ರ? ಹೇಗಾದ್ರೂ ಸರಿ ಆಕೆನ ತಂದು ನಿಮಗೆ ಒಪ್ಪಸೇ ಒಪ್ಪಿಸ್ತೀನಿ, ಇದು ನನ್ನ ಪ್ರತಿಜ್ಞೆ. ಜೈ ಮಾತಾ ಚಾಮುಂಡೇಶ್ವರಿ. ಓ, ನೀವಾ? ನನ್ನಿಂದ ನಿಮ್ಮ ಅಭ್ಯಾಸಕ್ಕೆ ತೊಂದರೆ ಆಯ್ತಾ? ಛೇಛೆ, ಹಾಗೇನೂ ಇಲ್ಲ, ನಿಮ್ಮನ್ನು ನೋಡ್ತಿದ್ರೆ ಸ್ಫೂರ್ತಿ ಹೆಚ್ಚಾಗುತ್ತೆ ವಿನಃ ತೊಂದರೆ ಆಗಲ್ಲ. ಅದ್ಸರಿ, ನಿಮ್ಮ ಬಗ್ಗೆ ನೀವೇನು ಹೇಳಲೇ ಇಲ್ಲ, ಇಷ್ಟಿನ ನೀವು ಎಲ್ಲಿದ್ರಿ? ಇದ್ದಕ್ಕಿದ್ದ ಹಾಗೆ ನಮ್ಮ ಊರಿಗೆ ಬಂದ್ರಲ್ವಾ? ಅದೆಲ್ಲ ಒಂದು ದೊಡ್ಡ ಕತೆ, ಹೇಳ್ತಾ ಹೋದ್ರೆ ಇಡೀ ದಿನ ಬೇಕಾಗುತ್ತೆ. ನಿಮ್ಮ ಮನ್ಸಿನಲ್ಲಿ ಏನೋ ನೋವಿದ್ದ ಹಾಗಿದೆ, ಅದನ್ನ ಹೇಳ್ಕೊಂಡ್ರೆ ಮನ್ಸು ಹಗುರಾಗುತ್ತಲ್ವಾ? ನೀವು ಕೇಳಿರ್ಬೋದು ಈ ಊರಿನ ಶಾನ್ಭೋಗರು ರಾಮಸ್ವಾಮಿಗಳ ಬಗ್ಗೆ. ಹಾ, ಅವ್ರ ಬಗ್ಗೆ ನಮ್ಮ ಮನೇಲಿ ಎಷ್ಟೋ ಸಲ ಮಾತಾಡಿದ್ದಾರೆ, ಊರ್ ಜನರ ಬಾಯಲ್ಲೂ ಕೇಳಿದ್ದೀನಿ. ಅವ್ರ ಮಗ ನಾನು. ಓ, ತುಂಬಿದ ಸಂಸಾರದಲ್ಲಿ ಕಷ್ಟ ಅಂದ್ರೆ ಏನು ಅಂತ ತಿಳಿದೇನೆ ಬೆಳೆದೆ ನಾನು. ಆದ್ರೆ ಈಗ ನಾನೊಬ್ಬ ಅನಾಥ. ನನ್ನ ತಾಯಿ ಹೇಳ್ತಾನೆ ಇದ್ರು, ತಾಯಿ ಚೌಡೇಶ್ವರಿಯ ದೇವಿಯ ಕೃಪೆ ನಿನ್ಮೇಲಿತ್ತು ಅಂದ್ರೆ ಮಣ್ಮುಟ್ಟಿದ್ರು ಚೆನ್ನಾಗುತ್ತೆ ಅಂತ, ಅದಕ್ಕೆ ಇಲ್ಲಿ ಬಂದೆ ನೋಡಿ. ಅಂತೂ ಈ ವಯಸ್ಸಿನಲ್ಲೇ ತುಂಬಾ ಕಷ್ಟ ಅನುಭವಿಸ್ಬಿಟ್ಟಿದ್ದೀರಾ, ತಾಯಿ ಚೌಡೇಶ್ವರಿನ ನಂಬ್ ಬಂದಿದ್ದೀರ, ಆ ತಾಯಿ ಯಾವತ್ತೂ ನಿಮ್ ಕೈ ಬಿಡಲ್ಲ, ಧೈರ್ಯವಾಗಿರಿ. ನೋಡ್ರಿ, ಸರಿಯಾಗಿ ನೋಡ್ರಿ, ನಮ್ಮ ಅತ್ತಿಗೆ ಹಾಗೆ ಹೀಗೆ ಅಂತ ಗುಣಗಾನ ಮಾಡ್ತಿದ್ರಿ. ಈಗ ಗೊತ್ತಾಯ್ತಾ, ನಿಮ್ಮ ಅತ್ತಿಗೆ ಯಾವಾಗ್ಲೂ ದೇವಸ್ಥಾನ, ಹೂವು, ಪತ್ರೆ, ತೋಟ ಅಂತ ಯಾಕೆ ಸುತ್ತ ಆಡ್ತಿದ್ರಂತ ಇದಕ್ಕೆನೆ. ನಾನು ಹೇಳ್ದಾಗ ಯಾರು ನನ್ನ ಮಾತೇ ನಂಬ್ತಿರ್ಲಿಲ್ಲ, ಈಗ ನೋಡಿ, ನಿಮ್ಮ ಕಣ್ಣಾರೆ ನೋಡ್ರಿ. ಈಗ ಹೇಳಿ, ಮನೆ ಮರ್ಯಾದಿನ ಈ ರೀತಿ ಹರಾಜ್ ಹಾಕ್ಬೋದಾ? ಅಲ್ಲ, ಅತ್ಯಾಕ್ಯಾಕ್ ಹೀಗಂತ ಇದ್ದೀರಾ, ಅವ್ರು ಮಾಡಿದ ತಪ್ಪೇನೋ? ಚೆನ್ನಾಗಿದೆ, ದಿಕ್ಕು ದಸೆ ಇಲ್ದೋನ್ ಹತ್ರ ಒಂಟಿಯಾಗಿ ಮಾತಾಡೋದೇನಿತ್ತು? ನೋಡ್ದವ್ರು ಏನ್ ತಿಳ್ಕೊಳಲ್ಲ. ಇಲ್ಲ, ನಾನು ಇದನ್ನೆಲ್ಲ ನಂಬಲ್ಲ. ಅದಕ್ಕೆ ನೀವೇ ಹೇಳಿ ಇದೆಲ್ಲ ಸುಳ್ಳು ಅಂತ, ನಿಮ್ಮೇಲ್ ಬಂದಿರೋ ಅಪ್ಪ ಅದನ್ನ ನೀವೇ ಬಗೆಹರಿಸ್ಕೋಬೇಕು. ನಾವಿಬ್ರು ಕಣ್ಣಾರೆ ಕಂಡಿದ್ದೀವಿ, ಇನ್ನೇನ್ ಹೇಳೋದಲ್ಲಿ ಕೇಳೋದಲ್ಲಿ. ಇಲ್ಲ, ನನ್ ಮಾತನ್ನು ಸ್ವಲ್ಪ ಕೇಳಿ, ನಾನು ಅವನ ಬಗ್ಗೆ ಕೇಳಿ ತಿಳ್ಕೊತಿದ್ದೆ ಅಷ್ಟೇ. ಬೇರೆ ಗಂಡ್ಸದ ಕೇಳಿ ತಿಳ್ಕೊಳ್ಳೋದೇನಿದೆ? ಅವನೊಬ್ಬ ಕಲಾಕಾರ. ಅವನ ಕಿಂದರ ಜೋಗಿ ತರ ಪಿಟೀಲಿ ಬಾರಿಸ್ತಾ ಇದ್ರೆ ನೀನ್ ಹಿಂದೆ ಹಿಂದೆ ತಿರುಗಾ ಆಡ್ತಿದ್ದೆ. ನೋಡಿ, ಬೇಕಿದ್ರೆ ಅವನ್ನ ಕರೆದು ಕೇಳಿ ನಾನ್ ಏನ್ ಮಾತಾಡ್ತಿದ್ದೆ ಅಂತ. ಅದೊಂದ್ ಬೇರೆ ಕೇಳು, ವಿಷಯ ಬಯಲಾಯ್ತು ಅಂತ ಕೇಳಿ ತಿಳ್ಕೋಬೇಕು. ನಾನ್ ಒಬ್ಳೆ ಏನಾದ್ರು ನೋಡಿದ್ರೆ ಯಾರು ನಂಬ್ತಿರ್ಲಿಲ್ಲ, ಎಲ್ಲೋ ನನ್ನ ಬಾಯಿ ಮುಚ್ಚಿಸ್ಬಿಡ್ತಿದ್ರು, ನನ್ನ ಗಂಡನೇ ಖುದ್ದಾಗಿ ಕಣ್ಣಾರೆ ನೋಡಿದಾರೆ. ರೀ, ನೀವೇನ್ರಿ ಮುಖ ನೋಡ್ತಾ ಕೂತಿದ್ರಾ? ಹೇಳ್ರಿ, ಏನ್ ನೋಡಿದಿರ ಅಂತ. ಅಯ್ಯಯ್ಯೋ, ಅದು ಇದು ಅಂತ ಯಾಕ್ರಿ ರಾಗ ಎಳಿತಾ ಇದ್ದೀರಾ? ಇಬ್ರು ಊರಾಚೆ ಲಲ್ಲೆ ಹೊಡಿತಾ ಇದ್ರು ಅಂತ ಹೇಳಿ. ಅದಕ್ಕೆ ಕೂಗಾಡ್ಬೇಡ, ನೀನು ಕೂಗಾಡಿದ್ರೆ ಸತ್ಯ ಸುಳ್ಳಾಗೋದಿಲ್ಲ. ನಮ್ಮಅಮ್ಮ ಹೇಳ್ತಿದ್ರು, ಇವಳನ್ನ ನೋಡಿದ್ರೆ ಗಂಡಸರಿಗೆ ಬುದ್ಧಿ ಕೆಡತ್ತಂತ. ಎಲ್ಲ ಸೇರಿ ನನ್ನನ್ನ ಬೈತಿದ್ರಿ. ಅದಕ್ಕೆ ಹದ್ ಮೀರ್ತಾ ಇದ್ದೀರಾ ಅಣ್ಣ, ನಿಮ್ಮ ಹೆಂಡತಿಗೆ ಹೇಳಿ ಅದಕ್ಕೆ ವಿಷಯಕ್ಕೆ ಬರಬೇಡಿ ಅಂತ. ಹೇಗೋ ಹೇಳಿ, ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ಶಾಂತ ಹೇಳ್ತಿರೋದು ನಿಜಾನೇ, ಅದಕ್ಕೆ ಆ ಹುಡುಗನ ಜೊತೆ ಕೆಟ್ಟದ ನಡ್ಕೋತಾ ಇತ್ತು. ಮುರ್ತಣ್ಣ, ತಾಯಿ ಅಂತ ಅದಕ್ಕೆ ಮೇಲೆ ಹೀಗೆ ಮಾತಾಡಕ್ಕೆ ಹೇಗ್ ಮನ್ಸ್ ಬರುತ್ತೆ? ನಿಜ ಹೇಳು, ಹೆಂಡತಿ ಮಾತ್ ಕೇಳ್ಕೊಂತಾನೆ ಹೀಗೆಲ್ಲ ಮಾತಾಡ್ತಿರೋದು? ಇಲ್ಲ ಕಣೋ, ಖಂಡಿತ ಇಲ್ಲ. ಇಷ್ಟು ದಿನ ನಾನು ಇವಳನ್ನೇ ಬೈತಾ ಇದ್ದೆ, ಅದ್ ನಿನಗೂ ಗೊತ್ತು. ಆದ್ರೆ ಇವತ್ತು ಛೇ, ನೀನೊಬ್ಬ ಮನುಷ್ಯನ ಅಣ್ಣ, ಇವ್ರ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಕೂತಿದ್ಯಲ್ಲ, ಏನಾದರೂ ಮಾತಾಡೋಣ. ಏನ್ ಮಾತಾಡ್ಲಿ ಕೃಷ್ಣ, ನನಗೇನೂ ತೋಚ್ತಾ ಇಲ್ಲ. ನೀವೇ ಹೀಗೆ ಹೇಳಿದ್ರೆ ಹೇಗಣ ಕೃಷ್ಣ? ಅಂತ ಶ್ರೀರಾಮನ್ಗೆ ಸೀತೆ ಮೇಲೆ ಅನುಮಾನ ಬಂತು, ಅಂತದ್ರಲ್ಲಿ ನಿಮ್ಮ ಅಣ್ಣ ಏನು? ಹಾ.
ದಾರಿ ತಪ್ಪು ಅನ್ನೋದು ಪರಿಸ್ಥಿತಿನ ಆಧರಿಸಿರುತ್ತೆ ಅಣ್ಣ ಬರಬೇಡ ಬಿಡು ನನ್ನ ನಾನು ಸಾಯಬೇಕು ಬಿಡು 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 ದೈವಿತ್ ಕ್ಷಮಿಸ್ ಬಿಡಿ ನೋಡಿ ನಾನು ನಿಮಗಿಂತ ವಯಸ್ಸಲ್ಲಿ ಅನುಭವದಲ್ಲಿ ಚಿಕ್ಕವಳು ಆದರೆ ಒಂದು ವಿಷಯ ಬದುಕಿರದೆ ಬಾಳೋದಿಕ್ಕೆ ಅದನ್ನ ಬಿಟ್ ನೀವು ಹೀಗೆ ಸತ್ರೆ ಊರಲ್ಲಿ ಒಬ್ಬೊಬ್ಬರು ಒಂದೊಂದು ಮಾತಾಡ್ಕೋತಾರೆ ಆ ಮಾತುಗಳನ್ನೆಲ್ಲ ಆಡೋದು ಸತ್ ಮೇಲೆ ತಾನೆ ಈಗ ಈ ಮಾತುಗಳನ್ನು ಸಹಿಸೋಕೆ ನನ್ನಿಂದ ಆಗೋದಿಲ್ಲ ನಾನು ಈ ನರಕದಿಂದ ಪಾರಾಗಬೇಕು ಅಷ್ಟೇ ತಪ್ಪು ಮಾಡಿಲ್ಲ ಅಂದಮೇಲೆ ನೀವು ಯಾಕೆ ಸಾಯಬೇಕು ಆ ದೇವಿ ನಿಮಗೆ ಸತ್ಯ ಏನು ಅಂತ ತೋರಿಸಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾಳೆ ಅದನ್ನ ಬಳಸಿಕೊಳ್ಳಿ ಈ ವಾದ ಎಲ್ಲ ನನಗೆ ಬೇಕಾಗಿಲ್ಲ ನಾನು ಸಾಯಬೇಕು ನಾನು ಬಿಟ್ಬಿಡು ನಾನು ಬಿಡಲ್ಲ ಬಿಡಲ್ಲ ಅನ್ನೋದಕ್ಕೆ ನೀನು ಯಾರು ನಾನು ಯಾರ ನಾನು ನಿಮ್ಮ ಮನೆಗೆ ಸೇರಿದೊಳಕ್ಕ ನಿನ್ನ ತಂಗಿ ಆಗೋಳು या देवी सर्वभूतेषु मातृरूपेण संस्थिता या देवी सर्वभूतेषु बुद्धिरूपेण संस्थिता या देवी सर्वभूतेषु शक्तिरूपे संस्थिता या देवी सर्वभूतेषु शांति रूपेण संस्थिता नमस्तस्यै 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 नमो नमः ನಿನ್ನ ಮೇಲೆ ನನಗೆ ವಿಶೇಷವಾದ ಮಮತೆ ಇದೆ ಅಮ್ಮ ನೀನು ನನ್ನ ಆರಾಧಕ ನಿನ್ನ ಮನಸ್ಸಿನಲ್ಲಿ ಯಾವ ಕಲ್ಮಶವೂ ಇಲ್ಲ ತಿಳಿಯಾದ ಮನಸ್ಸಿನಲ್ಲಿ ಶಂಕೆಗೆ ಅವಕಾಶವೇ ಬೇಡ ತಾಯಿ ಸ್ತ್ರೀ ಎಂದರೆ ತಾಯಿ ಎಂದೇ ತಿಳಿದಿರುವ ನೀನು ನಿನ್ನ ಹೆಂಡತಿಯಲ್ಲೂ ಮಾತೃಛಾಯೆಯನ್ನೇ ಕಾಣುತ್ತಿರುವೆ ನನ್ನೊಳಗೆ ಕಳಂಕ ಹುಡುಕುವವರನ್ನು ನೋಡಿ ನಗಬೇಕಾಗಿರುವ ನೀನು ಹೀಗೆ ಸೋತು ಕೂತರೆ ಹೇಗೆ ನಿನ್ನ ಮನೆಯಲ್ಲಿರುವ ಬೆಳಕಿಗೆ ಮೈಲಿಗೆಯೂ ಇಲ್ಲ ಸೂತಕವೂ ಇಲ್ಲ ಸ್ತ್ರೀ ಎಂದರೆ ದೇವತೆ ಆ ದೇವತೆ ಪ್ರಾಣರೂಪ ಧರಿಸಿ ಜೀವರಾಶಿಗಳಲ್ಲಿ ಪ್ರವೇಶ ಮಾಡಿದರೆ ಮಾತ್ರ ಅದು ಶಿವಶಕ್ತಿಯಾಗುತ್ತದೆ ಇಲ್ಲದಿದ್ದರೆ ಶವವಾಗುತ್ತದೆ जगन्माते चंद्र सूर्याग्निलोचने महासर्परूपिणी नीने ज्ञानदाते अन्नदाते महामाते मीनाक्षि कामाक्षि ज्ञानाक्षियुनीने चौड़ेश्वरि निन्न सर्वशक्तिगे एणेकाणे ओम भगवती श्री चौड़ेश्वरी चामुंडेश्वरी महेश्वरी नीने श्री चक्रेश्वरी राजराजेश्वरी कामकामेश्वरी नीने दुर्गा दुर्गा परमेश्वरी नीने मूकांबिका चंडिके चंडिकेश्वरी नीने बनशंकरी भैरवी महाभैरवी नीने भ्रमरांबिका भवानी कन्निका परमेश्वरी नीने
कन्याकुमारी कात्यायिनी लक्ष्मी महालक्ष्मीनीने मारी महामारी बिसिलु मारी अग्नि मारी उरी मारी करी मारी कन्नंबनीने नमस्तस्यै 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 नमो नमः। ಎಂತ ಕೆಲಸ ಮಾಡ್ತಾ ಇದ್ದೀರ ರತ್ನ? ನಿನಗೆ ಏನಾದರೂ ಆಗಿದ್ದಿದ್ರೆ ನಾನು ಜೀವಂತವಾಗಿರ್ತಿದ್ದೆ ಅನ್ಕೊಂಡಿದೀಯ? ನಾನು ಇನ್ನೇನ್ ಮಾಡೋಕಾಗ್ತಿತ್ತು? ನೀನು ನನ್ನ ಜೊತೆ ಮಾತಾಡಿಲ್ಲ, ನಿಮಗೂ ನನ್ನ ಮೇಲೆ ಅನುಮಾನ ಬಂದಿದೆ ಎಂದು ಹೇಳಿದ ಮಾತನ್ನ ನೀವು ನಂಬಿದ್ದೀರಾ ಅಂತ ಅನ್ಸುತ್ತು. ಅದಕ್ಕೆ ಒಂದು ಕ್ಷಣದ ಆವೇಶಕ್ಕೆ ಬಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಹೊರಟಿದೀಯ ರತ್ನ? ನಿನ್ನ ಬಗ್ಗೆ ನಾನು ಯಾವತ್ತಾರೂ ಅನುಮಾನ ಪಡಕ್ ಸಾಧ್ಯನಾ? ನಿನ್ನ ವಿಷಯದಲ್ಲಿ ಯಾಕೆ ಹೀಗ ಆಗ್ತಾ ಇದೆ ಅಂತ ಮನಸ್ಸು ಗೊಂದಲಿಸಿದ್ದು ನಿಜ. ಆದರೆ ಯಾರು ಏನೇ ಹೇಳಿದ್ರು ನಾನು ನಿನ್ನ ಬಗ್ಗೆ ಅನುಮಾನ ಪಡೋದಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ, ನಾನು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಇದರಲ್ಲಿ ಕ್ಷಮಿಸೋಕೆ ಏನಿದೆ ಹೇಳು? ನಾನು ಮಾತಾಡದೇ ಇರೋಕೆ ಒಂದು ಕಾರಣ ಇತ್ತು. ಆ ತಾಯಿ ಯಾಕೆ ಹೀಗೆಲ್ಲ ಆಟ ಆಡಿಸ್ತಾ ಇದ್ದಾಳೆ ಅಂತ ಆಕೆನೇ ಹೋಗಿ ಕೇಳಿದೆ. ಅಮ್ಮ ನನ್ನ ಎಲ್ಲ ಸಮಸ್ಯೆಗಳಿಗೂ ಸರಿಯಾದ ಉತ್ತರನೆ ಕೊಟ್ಟಳು. ಇನ್ನು ನನ್ನ ಮನಸ್ಸಲ್ಲಿ ಯಾವ ಗೊಂದಲವೂ ಇಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾದ ಆ ಚೌಡೇಶ್ವರಿ ದೇವಿ ಹೇಗೆ ನಡೆಸ್ತಾಳೋ ಹಾಗೆ ತಾನೇ ಈ ಜಗತ್ತು ನಡೆಯೋದು. ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟೆ. ನಾನು ನೋಡಿದ್ದೆ ಸರಿ ಅಂತ ನನ್ನ ಹೆಂಡತಿ ಹೇಳಿದ್ದಕ್ಕೆಲ್ಲ ತಾಳ ಹಾಕಿ ನಿಮ್ಮಂತವ್ರನ್ನ ಅನ್ಬಾರ್ದು ಅಂದ್ಬಿಟ್ಟೆ. ತುಂಬಾ ತಪ್ಪಾಡ್ಬಿಟ್ಟೆ ನಾನು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅದಕ್ಕೆ, ದಯವಿಟ್ಟು ಕ್ಷಮಿಸ್. ಮೂರ್ತಿ, ತಾಯಿ ಯಾವತ್ತು ಮಗನ ಬಗ್ಗೆ ತಪ್ಪು ತಿಳ್ಕೊಳಲ್ಲ. ನಿನ್ನ ನನ್ನ ಮಗ ಅನ್ಕೊಂಡಿದ್ದೀನಿ. ಅದಕ್ಕೆ ನೀನು ಹೀಗೆಲ್ಲ ಮಾತಾಡಿದ್ರೆ ನನಗೆ ತುಂಬಾ ನೋವಾಗುತ್ತೆ. ಅಣ್ಣ ತಪ್ಪಾಯ್ತಣ್ಣ. ಎಲ್ಲ ತಾಯಿ. ಹಲೋ, ನಿಂತ್ಕೊಳ್ಳೋ. ಏಕೆ ನೀನ್ ಮಾಡ್ತಿರೋ ಕೆಲಸ ನನ್ಗೆ ಸರಿ ಕಾಣ್ತಿಲ್ಲ. ಯಾವ ವಿಷಯ? ವಿಷಯ ಯಾವ್ದಾದ್ರೂ ಆಗಿರ್ಲಿ, ಈ ಕ್ಷಣನೇ ಊರ್ ಬಿಟ್ಟು ಹೋಗ್ಬೇಕು. ಊರ್ ಬಿಟ್ಟು ಹೋಗ್ಬೇಕಾ? ಹೋಗಲ್ಲ ಅಂದ್ರೆ? ಹೋಗಲ್ಲ ಅಂದ್ರೆ ಬಲವಂತ ಕಳಿಸ್ಬೇಕಾಗುತ್ತೆ. ನನ್ ಯಾರು ಅಂತಾನೆ ನಿಮಗ್ ಗೊತ್ತಿಲ್ಲ? ನನ್ ಮೇಲೆ ಇಷ್ಟೊಂದು ಕೋಪ? ಇಷ್ಟೊಂದ್ ಮಾತೆಲ್ಲ ಬೇಕಾಗಿಲ್ಲ ರತ್ನಮ್ಮ. ನಮ್ಮ ಅತ್ತೆ ನೀನು ಅವ್ರ ಹತ್ರ ಪದೇ ಪದೇ ಮಾತಾಡೋದ್ರಿಂದ ಅವ್ರಿಗೆ ತೊಂದ್ರೆ ಆಗ್ತಿದೆ. ನಾನ್ ಮಾತಾಡ್ಸೋದ್ರಿಂದ ಅವ್ರಿಗೆ ತೊಂದ್ರೆ ಆಗುತ್ತಾ? ನಿನ್ನಿಂದ ಅವ್ರನ್ನ ಬೇರೆಯವರು ತಪ್ಪಾಗಿ ತಿಳಿತಾ ಇದಾರೆ. ಇದನ್ನ ನಿಮ್ ಅತ್ತೆ ಹತ್ರ ಮಾತಾಡಿದೀರಾ? ಅವ್ರ ಹತ್ರ ಯಾಕೆ ಮಾತಾಡ್ಬೇಕು? ನಮ್ಮ ಅತ್ತೆ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು. ಅವ್ರಿಗೆ ಏನಾದ್ರೂ ತೊಂದ್ರೆ ಆದ್ರೆ ನಾನಿನ್ನ ಸುಮ್ನೆ ಬಿಡೋದಿಲ್ಲ. ನೋಡು, ನಾನು ಈ ವಿಷಯನ ನಿಂಗೆ ಪದೇ ಪದೇ ಹೇಳೋದಿಲ್ಲ. ಹುಷಾರ್. ಕಾಫಿ. ರೀ, ನಮ್ಮ ಮದ್ವೆ ಆದಾಗ ನಿಮ್ಗೆ ಎಷ್ಟು ವಯಸ್ಸು? ಏನು ಒಂದು 24-25 ಇರಬಹುದು. ಅರೆ, ಅಂದ್ರೆ ನಮ್ ಕೃಷ್ಣನ್ ವಯಸ್ಸು? ಹಾಗಾದ್ರೆ ನಮ್ ಕೃಷ್ಣನ್ಗೂ ಮದ್ವೆ ವಯಸ್ಸು ಆಗಿದೆ ಅಂತಾಯ್ತು. ಏನಯ್ಯ, ಮದ್ವೆಗೋಸ್ಕರ ಅತ್ತಿಗೆನ ಪುಸ್ತಲಾಯಿಸ್ತಾ ಇದೀಯಾ? ಈಗಾಗ್ಲೇ ಒಂದು ಹುಡುಗಿನ ನೋಡಾಯ್ತು ಬಿಡು. ಏನ್ ಹೇಳ್ತಿದ್ದೀರಾ? ಹೌದು ರತ್ನ, ಈಗಾಗಲೇ ಹುಡುಗಿನ ನೋಡಾಯ್ತು, ಅವ್ರ ಅಪ್ಪನಿಗೂ ಮಾತು ಕೊಟ್ಟಾಯ್ತು. ಆ ಸಮಯ ಬರ್ಲಿ ಏನ್ ಕಾಯ್ತಾ ಇದೀನಷ್ಟೇ. ರೀ, ಅದು ನಮ್ ಕೃಷ್ಣ ಒಂದ್ ಹುಡುಗಿನ ಇಷ್ಟಪಟ್ಟಿದ್ದಾನೆ. ಏನು ಇಷ್ಟಪಟ್ಟಿದ್ದಾನ? ಹೌದು, ಆ ಹುಡುಗಿನ ಇವನ್ನ ತುಂಬಾ ಇಷ್ಟಪಟ್ಟಿದ್ದಾಳೆ. ಆ ಫೋಟೋ ಕೊಡು ನೋಡಿ, ಎಷ್ಟ್ ಚೆನ್ನಾಗಿದ್ದಾಳೆ ನೋಡಿ. ಇವಳು ಚಂದ್ರೇಗೌಡನ್ ತಂಗಿ ತಾನೆ? ಹೌದು ರೀ. ಅಣ್ಣ, ಈ ವಿಷಯ ನಿಮ್ಗೂ ಹೇಳ್ಬೇಕು ಅಂತಿದ್ದೆ. ಹೌದಪ್ಪ, ಆ ವಿಷಯದಲ್ಲಿ ಹಿರಿಯರಿಗೂ ಒಂದ್ ಮಾತು ಹೇಳ್ಬೇಕು ಕೇಳ್ಬೇಕನ್ನೋ ಗೊತ್ತಾಗೋದಿಲ್ಲ. ಅದಕ್ಕೇನೆ ಪ್ರೀತಿ ಕುರುಡು ಅನ್ನೋದು? ಅಲ್ಲ ರೀ, ನೀವ್ ಯಾರಿಗೋ ಮಾತು ಕೊಟ್ಟಿದ್ದು ಇವನು ಗೊತ್ತಿರ್ಲಿಲ್ಲ. ಇಲ್ಲ ಅಂದಿದ್ರೆ ಅಣ್ಣ, ನಾನು ಅವಳನ್ನಲ್ದೆ ಬೇರೆ ಯಾರನ್ನು ಮದ್ವೆ ಆಗೋದಿಲ್ಲ. ನನ್ ಪ್ರಾಣ ಹೋದ್ರೂನು. ಅಲ್ಲ, ಪ್ರಾಣ ಹೋದ್ಮೇಲೆ ಯಾರೇ ಮದುವೆ ಮಾಡ್ಕೊಳ್ತಾರೆ? ನೀನ್ ಹಾಕಿರೋ ಲೆಕ್ಕಾಚಾರಕ್ಕೆ ಆ ತಾಯಿನೂ ತನ್ನ ಲೆಕ್ಕ ಸೇರಿಸ್ತಾ ಇದ್ದಾಳೆ.
ಏನ್ ಹೇಳ್ತಿದ್ದೀರಾ ನೀವು? ಹೌದು ರತ್ನ, ನಾನು ಯಾರನ್ನ ಈ ಮನೆ ಸೊಸೆ ಮಾಡ್ಕೊಳ್ಳೋದಂತ ಮಾತು ಕೊಟ್ಟಿದ್ನೋ ಅವಳನ್ನೇ ಇವನು ಇಷ್ಟಪಡ್ತಾ ಇರೋದು. ಅಣ್ಣ ಏನ್ ಹೇಳ್ತಾ ಇದ್ದೀರಾ ಅಣ್ಣ? ನನ್ಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಹೌದು ರತ್ನ, 4 ವರ್ಷಗಳ ಹಿಂದೆ ಒಂದು ದಿನ ಗೌಡ್ರೆ ಏನು ಯೋಚನೆ ಮಾಡ್ತಾ ಇದ್ದೀರಾ? ಯಾಕೆ ತಾಯಿನ ಏನಾದ್ರು ಕೇಳೋದಿತ್ತ? ಕೇಳಬೇಕಾದ್ದು ಆ ತಾಯಿನಲ್ಲಪ್ಪ. ಮತ್ತೆ ನಿಮ್ಮನ್ನೇ? ಏನು ನನ್ನ ಹತ್ರನ? ಬಡವನ ಹತ್ರ ಬಂದು ಭಾಗ್ಯನಿಧಿ ಕೇಳದಂಗ ಆಯ್ತು. ನಿಜನಪ್ಪ, ನಿನ್ನ ಹತ್ರ ಒಂದು ಭಾಗ್ಯನಿಧಿನೇ ಇದೆ, ಅದನ್ನ ಕೇಳೋಣ ಅಂತಾನೆ ಬಂದೆ. ಈ ತಾಯಿ ಆಶೀರ್ವಾದವನ್ನು ಬಿಟ್ರೆ ನನ್ನ ಹತ್ರ ಏನೂ ಇಲ್ಲ ಗೌಡ್ರೆ. ಇದೆಯಪ್ಪ, ಅದು ನಿನ್ನ ತಮ್ಮ ಕೃಷ್ಣ. ಗೌಡ್ರೆ ಏನ್ ಹೇಳ್ತಾ ಇದ್ದೀರಾ? ಹೌದಪ್ಪ, ನಾನು ಕಾಯಿಲೆ ಬಿದ್ದಿರೋ ಮನುಷ್ಯ, ಯಾವಾಗ ಸಾಯ್ತೀನೋ ನನಗೆ ಗೊತ್ತಿಲ್ಲ. ಗೌಡ್ರೆ ನೀವು ಹಿರಿಯರು, ನೀವು ಯಾಕಿಂತ ಕೆಟ್ಟ ಮಾತಾಡ್ತಾ ಇದ್ದೀರಾ? ಹಾವು ಅಂದ್ರೆ ಕೆಟ್ಟದು ಅಂತ ಯಾಕೆ ಬಯಸ್ತೀಯಪ್ಪ? ಹುಟ್ಟದವ್ರು ಒಂದಿನ ಸಾಯ್ಲೇಬೇಕಲ್ವಾ? ನಾನು ಸತ್ತ ಮೇಲೆ ನನ್ನ ಮಗಳ ಜೀವನ ಏನಾಗುತ್ತೋ ಅನ್ನೋದೇ ಯೋಚನೆ ಆಗಿದೆ. ಯೋಚನೆ ಯಾಕೆ ಮಾಡ್ತೀರಾ ಗೌಡ್ರೆ? ನಿಮ್ಮ ತಮ್ಮನ ಮಗ ಇದಾನಲ್ಲ, ಅವನಿಗಾದ್ರು ನಿಮ್ಮನ್ನು ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಿ? ನಿಮ್ಗೆ ಗೊತ್ತಿಲ್ಲ ರಾಮಚಂದ್ರಪ್ಪ, ಅವನು ಕೆಟ್ಟ ಚಾಳಿಯಿಂದ ಅವನ ಇಬ್ಬರು ಹೆಂಡತಿದಿರು ಸತ್ತೇ ಹೋದ್ರು, ಅಂತವನು ನನ್ನ ಮಗಳ ಭವಿಷ್ಯನ ಕಾಪಾಡ್ತಾನ. ಈಗೇನೋ ಸಣ್ಣ ಹುಡುಗಿ ಮುಂದೆ ವಯಸ್ಸಿಗೆ ಬಂದ್ಮೇಲೆ ಅವನ ಮನೇಲಿ ಹೆಂಗಪ್ಪ ಬಿಡಕ್ಕಾಗ್ತದೆ ನಾನು? ಈಗಲಿಂದನೇ ಅದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀರಾ ಗೌಡ್ರೆ? ಎಣ್ಣೆ ತೋರಿಗೆ ದೂರದೃಷ್ಟಿ ಇರಲೇಬೇಕಲ್ಲ ರಾಮಚಂದ್ರಪ್ಪ, ಅವಳಿಗೆ 18 ತುಂಬುತ್ತಿದ್ದಾಗೆ ನಿನ್ನ ತಮ್ಮ ಕೃಷ್ಣಕ್ಕೆ ತಂದ್ಕೊಂಬಿಡಪ್ಪ. ಗೌಡ್ರೆ ಏನ್ ಹೇಳ್ತಾ ಇದ್ದೀರಾ? ಹೌದು ರಾಮಚಂದ್ರಪ್ಪ, ನನಗೆ ಬೇಕಾದಷ್ಟು ಆಸ್ತಿ ಇದೆ, ಆದ್ರೆ ನೆಮ್ಮದಿ ಇಲ್ಲ. ನೀನು ಒಂದೇ ಒಂದು ಮಾತು ಕೊಟ್ರೆ ನಾನು ನೆಮ್ಮದಿಯಾಗಿ ಸಾಯ್ತೀನಿ. ಮಾತ್ಕೊಡ ಗೌಡ್ರೆ, ಯಾಕೆ ಏನೇನ ಮಾತಾಡ್ತಾ ಇದ್ದೀರಾ? ಯಾಕೋ ನಾನು ತುಂಬಾ ದಿವಸ ಬದುಕ್ತೀನಿ ಅನ್ನೋ ನಂಬಿಕೆ ಇಲ್ಲ ರಾಮಚಂದ್ರಪ್ಪ. ಹೋಗೋ ಜೀವಕ್ಕೆ ಸ್ವಲ್ಪನಾದ್ರೂ ನೆಮ್ಮದಿ ಕೊಡಪ್ಪ, ಒಪ್ಪಿದ್ದೀನಿ ಅಂತ ಭಾಷೆ ಕೊಡಪ್ಪ. ಆಯ್ತು ಗೌಡ್ರೆ, ದೈವಿ ಇಚ್ಛೆ ಇದೇ ಇದ್ರೆ ಯಾರಿಂದನೂ ತಪ್ಪಿಸಕ್ಕಾಗೋದಿಲ್ಲ. ನಿಜಾರಿ, ಇದು ಆ ದೇವಿ ಇಚ್ಛೆನೆ, ಇಲ್ಲಾಂದಿದ್ರೆ ನಮ್ ಕೃಷ್ಣ ಅದೇ ಹುಡುಗಿನ ಪ್ರೀತಿಸ್ತಾ ಇದ್ನ. ನನ್ಗಂತೂ ಆಶ್ಚರ್ಯ ಆಗ್ತಿದೆ, ನಂಬೋಕೆ ಆಗ್ತಿಲ್ಲ. ಇದ್ರಲ್ಲಿ ಆಶ್ಚರ್ಯ ಪಡಕ್ಕೇನೋ ಇದೆ? ಅವತ್ತು ಆ ತಾಯಿ ಚೌಡೇಶ್ವರಿ ದೇವಿನ ಸಾಕ್ಷಿಯಾಗಿ ಇಟ್ಕೊಂತಾನೆ ಮಾತು ಕೊಟ್ಟಿತ್ತು, ಇವತ್ತು ಆ ತಾಯಿನೇ ನಡ್ಸ್ಕೊಡ್ತಾಳೆ. ಅದಕ್ಕೆ ಈಗ್ಲೇ ಹೋಗಿ ಪದ್ಮಿನಿಗೆ ಈ ವಿಷಯನ ತಿಳಿಸ್ ಬರ್ತೀನಿ, ಅವಳು ತುಂಬಾ ಸಂತೋಷ ಪಡ್ತಾಳೆ. ಥ್ಯಾಂಕ್ ಯು ಅದಕ್ಕೆ. ಕೃಷ್ಣ ಬೇಗ ಬಂದ್ಬಿಟ್ಟಿನಿ ಅದಕ್ಕೆ. ಹುಚ್ಚು ಹುಡುಗ. ಗೌಡ್ರೆ 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 ರತ್ನಮ್ಮ ಬಿದ್ಲು. ಎಲ್ಲಿ ಬಿದ್ಲು? ನಿಮ್ ಹುಟ್ಟಿಗೆ ಬಿದ್ಲು. ಅಂದ್ರೆ ಯಾರು ನೋಡ್ಲಿಲ್ಲ ತಾನೆ? ಇಲ್ಲ ಗೌಡ್ರೆ, ಯಾರು ನೋಡ್ಲಿಲ್ಲ. ಶರ್ಮಪ್ಪ ಬಟ್ಟೆಗಳು ಸಿಕ್ಬಿಡ್ತು. ರತ್ನಮ್ಮನ ಬಟ್ಟೆ ಓಕೆ, ಶಂಕ್ರನ ಬಟ್ಟೆ ಯಾಕೆ? ಗೌಡ್ರೆ ಅದೆಲ್ಲ ನಿಮ್ಗೆ ಯಾಕೆ? ರತ್ನಮ್ಮ ನಿಮ್ ತೆಕ್ಕೆಗೆ ಬಂದು ಬೀಳೋ ಹೊತ್ತು ತುಂಬಾ ದೂರದಲ್ಲಿಲ್ಲ. ಅಂದ್ರೆ ಈ ಸಲ ನಿಮ್ಮ ತಂತ್ರ ವಿದ್ಯೆ ಖಂಡಿತವಾಗ್ಲೂ ಕೆಲಸ ಮಾಡುತ್ತೆ ಅಂತ ನಂಬೋದಾ? ಅಥಳ ವಿಥಳ ರಸಾತಳ ತಳಾತಳ ಪಾತಾಳದ ಯಾವ ಲೋಕದಲ್ಲೇ ರತ್ನಮ್ಮ ಬಚ್ಚಿಟ್ಕೊಂಡಿದ್ರು ಸರಿ, ನಾನು ಮಾಡೋ ಪ್ರಯೋಗಕ್ಕೆ ಆಕೆ ಬಂದು ನನ್ನ ಮುಂದೆ ಕೂತ್ಕೋಬೇಕು. ಆ ಕ್ಷಣದಲ್ಲೇ ರತ್ನಮ್ಮ ನಿಮ್ಮ ವಶ ಆಗ್ತಾಳೆ. ಅಷ್ಟು ಮಾಡಿ ಶರ್ಮ, ಅದೊಂದು ಹೆಂಗಸು ಬಹಳ ವರ್ಷಗಳಿಂದ ನನ್ನ ಕೈ ತಪ್ಪಿಸಿ ಓಡಾಡ್ಕೊಂಡಿದ್ದಾಳೆ. ಪರವಾಗಿಲ್ಲ, ಬಯಸಿ ಬಯಸಿ ಪಡೆಯೋದ್ರಲ್ಲೂ ಒಂದು ತರ ಸುಖ ಇದೆ. ನಿನ್ ಜನ್ಮಕ್ಕೆ ನೀನಿಷ್ಟು ಕೆಟ್ಟವನು ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ನಿನ್ನ ಅಣ್ಣ ಅನ್ನೋಕೆ ನಂಗೆ ನಾಚಿಗೆ ಆಗ್ತಾ ಇದೆ. ಒಂದ್ ಹೆಣ್ಗೋಸ್ಕರ ನೀ ಏನ್ ಬೇಕಾದ್ರೂ ಮಾಡ್ತೀಯಲ್ಲ. ಇದೊಂದು ವಿಷಯದಲ್ಲಿ ನಿನ್ನ ತಲೆ ಹಾಕ್ಬೇಡ ಪದ್ಮಾ. ಯಾಕೆ ಹಾಕ್ಬಾರ್ದು? ಇಂತ ಕೆಲ್ಸಕ್ಕೆ ನೀನ್ ನಮ್ಮಪ್ಪನ ಹಣನ ಖರ್ಚು ಮಾಡ್ತಾ ಇದ್ಯಾ? ಇದನ್ನ ನಾನಲ್ದೆ ಇನ್ಯಾರು ಕೇಳೋಕ್ ಸಾಧ್ಯ? ಅದು ಮೀರಿದ ಮಾತಿದು ನನ್ನ ಖುಷಿ, ಅದನ್ನ ತಡೆಯೋ ಅಧಿಕಾರ ನಿನಗಿಲ್ಲ. ನಾನೀಗ ಮೇಜರ್, ನಾನ್ ಮೇಜರ್ ಆಗೋವರೆಗೂ ಮಾತ್ರ ನೀ ನನ್ ಗಾರ್ಡಿಯನ್ ಅಂತ ವಿಲ್ ನಲ್ಲಿರೋದು. ನಾಳೆ ನೀನ್ ನನ್ನ ಲಾಯರ್ ಹತ್ರ ಹೋಗಿ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿಸ್ತೀನಿ. ಅದಕ್ಕೂ ಮೊದಲು ಸೀದ ರಾಮಚಂದ್ರಪ್ಪ ಮನೆಗೆ ಹೋಗಿ ಇಲ್ಲಿ ಏನೇನ್ ನಡೀತಿದ್ಯೋ ಅದನ್ನೆಲ್ಲ ಹೇಳ್ತೀನಿ. ರಾಮಚಂದ್ರಪ್ಪನ ಮನೆಗೆ ಹೋಗ್ತೀಯಾ? ಏಯ್ ಹಿಡಿರ ಅವಳ ನಡಿಲ. ಎಷ್ಟೇ ಸೊಕ್ಕು ನಿನಗೆ, ನೀನು ಕೃಷ್ಣನ್ ಜೊತೆ ಅಡ್ಡಾಡಕ್ ಶುರು ಮಾಡಿದ್ಯಲ್ಲ, ಆವತ್ತೇ ಈ ಕೆಲಸ ಮಾಡ್ಬೇಕಾಗಿತ್ತು. ನಾನು ಸಮಯ ಬರ್ಲಿ ಅಂತ ಕಾಯ್ತಾ ಇದ್ದೆ. ರತ್ನನ್ಗೋಸ್ಕರ ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ನನ್ನ ಆಸೆ ಈಡೇರೋ ಸಮಯದಲ್ಲಿ
ಅಡ್ಗಲ್ ಹಾಕ್ತೀಯ. ಹೇಳ್ಕೊಂಡು ತೋಟದ ಮನೇಲಿ ಕೂಡ ಹಾಕೋ ಇವಳ. ನಿನ್ನ ಉಪದೇಶ ಬೇಕಾಗಿಲ್ಲ ನನಗೆ. ಶರ್ಮಪ್ಪ ಯೋಚನೆ ಮಾಡಬೇಡಿ ಗೌಡ್ರೆ, ಬರೋ ಅಮಾವಾಸ್ಯೆ ಹೊತ್ತಿಗೆ ನಿಮ್ಮ ಕಾರ್ಯ ನಿರ್ವಿಘ್ನವಾಗಿ ನೆರವೇರುತ್ತೆ. ಪದ್ಮಿನಿ ಓ ನೀನಾ? ಇದನ್ನೇ ನಿಮ್ಮ ಅಪ್ಪನ ಮನೆ ಅನ್ಕೊಂಡ್ಬಿಟ್ಟಿದೇನಪ್ಪ? ನಮ್ಮ ಅಪ್ಪನ ಮನೆ ಅಲ್ಲ, ನಮ್ಮ ಮಾವನ ಮನೆ ಅನ್ಕೊಂಡಿದೀನಿ. ನಾನು ಪದ್ಮಿನಿನ ನೋಡ್ಲೇಬೇಕು. ಅವಳು ನಿನ್ ಹೆಂಡತಿ ಅಲ್ಲ, ನನ್ ತಂಗಿ ಇರ್ಬೋದು. ಆದ್ರೆ ನಾವಿಬ್ರು ಲವ್ ಮಾಡ್ತಾ ಇದೀವಿ, ಮದ್ವೆನೂ ಆಗ್ತಿವಿ. ಮದ್ವೆನಾ? ನಾನ್ ಒಪ್ಪಿಗೆ ಕೊಡ್ಬೇಕಲ್ಲ. ಒಪ್ಪಿಗೆ ಕೊಡೋರು ಯಾವತ್ತೋ ಕೊಟ್ಟಾಯ್ತು ಅಂದ್ರೆ ನನ್ನನ್ನು ಎದುರಾಕೊಂಡು ಮದುವೆ ಆಗ್ತೀರಾ? ನನ್ ತಂಟೆಗೆ ಬಂದ್ರೆ ಅಡ್ಡಡ್ಡ ಉದುದ ಸಿಗದಾಗ್ತೀನಿ. ನಿನ್ ಕೂಗ್ಗೆ ಹೆದರ್ಕೊಳಕ್ಕೆ ನಾನೇ ನಿನ್ ಚಿಲ್ರೆ ಕಾಸು ತಿನ್ಕೊಂಡು ಬಿದ್ದಿರೋ ಚೇಲ ಅಲ್ಲ. ಪದ್ಮಿನಿ ನನ್ನವಳು, ನನ್ನಿಂದ ಪದ್ಮಿನಿನ ಬೇರೆ ಮಾಡಕ್ಕಾಗಲ್ಲ. ಮಾಡಿದ್ರೆ ನಡೆಯೋದೇ ಬೇರೆ. ನೀನು ಇನ್ನೂ ಜೋರಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಕೃಷ್ಣ ಏನಪ್ಪ ಹುಡುಗ? ಓ ನಾಟಕದ ಮೇಷ್ಟ್ರ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಲ್ಲ ಗೌಡ್ರೆ, ಕೃಷ್ಣಪ್ಪ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡು ಹೋದ? ಅವನು ಹೇಳಸೋ ಅವನ ವಿಷಯ ಬಿಟ್ಟಾಕೆ. ನಾಟಕ ತಯಾರಿ ಹೆಂಗ್ ನಡೀತಾ ಇದೆ ಗೌಡ್ರೆ? ಬಹಳ ಚೆನ್ನಾಗಿ ನಡೀತಾ ಇದೆ. ಅಲ್ಲ ನೀವು ಹೋದ ಸಲ ಬಂದವರು, ಆಮೇಲೆ ಆ ಕಡೆ ಬರ್ಲೇ ಇಲ್ಲ. ಗೌಡ್ರಿಗೆ ಒಂದ ಎರಡ ಕೆಲ್ಸ ಪೂರ ಗೆಟ್ಟೋ ಜನ ಅವ್ರೆ, ಅವ್ರದೆಲ್ಲ ಸೇಮ್ ಸೇಮ್ ತರ ವಿಚಾರಿಸ್ಬಾರ್ದೇನಪ್ಪ ಗೌಡ್ರೆ? ನಿಮ್ ಬಗ್ಗೆ ಊರು ಊರಿಗೂ ಪ್ರಚಾರ ಮಾಡ್ಬಿಟ್ಟಿದೀನಿ, ಮನೆ ಮನೆಗೂ. ನಾಟಕ ತಯಾರಿ ಬಹಳ ಜೋರಾಗಿ ನಡೀತಾ ಇದೆ. ಅಲ್ಲ ಮೇಷ್ಟ್ರೆ, ನಾನು ಏನೋ ಒಂದಿಷ್ಟು ಹುಡುಕಾಸ್ ಕೊಟ್ಟಿದ್ದೀನಿ, ನನ್ನ ಬಗ್ಗೆ ಅಷ್ಟೊಂದು ಪ್ರಚಾರ ಮಾಡ್ತಿರಲ್ಲ, ನಂಗೆ ಸಂಕೋಚ ಆಗಿಲ್ವಾ? ಏನ್ ಗೌಡ್ರೆ ನೀವು ಇದಕ್ಕೆಲ್ಲ ಸಂಕೋಚ ಯಾಕೆ ಗೌಡ್ರೆ? ತಾವು ಕಲಾ ಪೋಷಕರು, ತಮ್ಮ ಬಗ್ಗೆ ಪ್ರಚಾರ ಮಾಡಿದ್ರೆ ಬೇರೆಯವರು ತಮ್ಮ ಉದಾರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವರು ಹೀಗೆ ಆಗ್ಬಹುದಲ್ಲ ಅಂತ. ನಿಮ್ ಯೋಚನೆ ಸರಿನೇ. ಅಚ್ಚರಿ, ಈಗ ನನ್ನಿಂದ ಏನಾಗ್ಬೇಕು ಮೇಷ್ರೆ? ನಮ್ಮ ತಂಡದವರೆಲ್ಲ ಸೇರಿ ನಾಳೆ ತಮ್ಗೊಂದು ಸನ್ಮಾನ ಇಟ್ಕೊಂಡಿದ್ದೀವಿ. ಅದಕ್ಕೆ ತಾವು ವೇದಿಕೆ ಮೇಲೆ ಬಂದು ಸನ್ಮಾನ ಸ್ವೀಕರಿಸಿ ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಮಾತು ಗೀತೆಲ್ಲ ಬೇಡ ಮೇಷ್ರೆ. ಜನ ನಾಟಕ ನೋಡ್ಬೇಕು ಅಂತ ಬಂದಿರ್ತಾರೆ, ಸನ್ಮಾನನೂ ನನಗೆ ಇಷ್ಟ ಇಲ್ಲ. ಏನೋ ನೀವು ತುಂಬಾ ಒತ್ತಾಯ ಮಾಡ್ತಾ ಇದ್ದೀರಾ ಅಂತ ಒಪ್ಕೋತಾ ಇದ್ದೀನಿ ಅಷ್ಟೇ. ಹೆಂಗ್ ನಡೀತಾ ಇದೆ ನಾಟಕ ತಯಾರಿ ರಂಗಪ್ಪ? ನೋಡ್ರೆ ನೀವೇನ್ ತಲೆ ಕೆಡ್ಸ್ಕೋಬೇಡಿ, ಈ ಕೀಚಕ ಭೀಮನ್ ಎತ್ತೋದಕ್ಕೆ ಮೇಟ್ರ್ ಎಲ್ಲ ಹೇಳ್ಕೊಟ್ಟವ್ರೆ. ನೋಡಿ ನೋಡಿ ಗೌಡ್ರೆ, ನಮ್ಮೂರ್ನವ್ರನ್ನೇ ಹಾಕೊಂಡು ನಾಟಕ ಮಾಡಿ ಅಂತೀರ. ಮೂರ್ ಹೊತ್ತು ಕೂಡ್ಕೊಂಡು ಬಿದ್ದಿರೋ ಇವನಿಗೆ ವಧೆ ಆಗೋದು ಕೀಚಕಂದ ಭೀಮಂದ ಅಂತ ಗೊತ್ತಿಲ್ಲ. ಇವ್ರನ್ನೆಲ್ಲ ಕಟ್ಕೊಂಡು ನಾನ್ ಏನ್ ಸಾಯ್ಲಿ? ಪಾಪ ಹಳ್ಳಿ ಐಕ್ಲು ವಿದ್ಯಾಭ್ಯಾಸ ಇಲ್ಲ ಅಲ್ವಾ ಮಿಶ್ರೆ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡು ಅಂತ ನಾನು ಬುದ್ಧಿ ಹೇಳಿ ಕಳಿಸ್ತೀನಿ, ನೀವು ನಡೀರಿ. ಸರಿ ಸರಿ ಬರ್ತೀನಿ ಗೌಡ್ರೆ, ಬೇಗ ಬಂದ್ಬಿಡು. ಏನೋ ಹೇಳಿದ್ದೆ ನಿಂಗೆ, ಮಾಡೋ ಕೆಲಸ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ದೆ ತಾನೆ. ಏನೋ ಉತ್ಸಾಹ ಕೇಳ್ಬಿಟ್ಟೆ ಗೌಡ್ರೆ, ಕ್ಷಮಿಸ್ಬಿಡು. ಏನ್ ಕ್ಷಮಿಸೋದಲ್ಲೇ, ಇಡೀ ಊರಿನವರಿಗೆ ಗೊತ್ತಾಗ್ತಾ ಇದೆಯಲ್ಲ ನೀನ್ ಮಾಡ್ತಾ. ಏನಾಗಕ್ಕಿಲ್ಲ, ಏನೋ ತಮಾಷೆ ಕೇಳ್ದೆ ಅಂತ ಎಲ್ಲರಿಗೂ ಬಾಯಿ ಮುಚ್ಚಿಸ್ತೀನಿ ಸುಮ್ಕಿರಿ. ಏನೋ ನನ್ನ ತಲೆಗೆ ತರ್ತಿಯ ಕಣೋ ನೀನು. ಹಂಗಾದ್ರೆ ಒಳ್ಳೇದಲ್ವಾ? ಏನಿಲ್ಲ, 500 ರೂಪೀಸ್ ಕೊಡಿ ಖರ್ಚಿಗೆ. ಖರ್ಚಿಗೆ 500? ಕನ್ನಡದಲ್ಲಿ ನೆಟ್ಟಕ್ಕೆ ಸಂಭಾಷಣೆ ಹೇಳಕ್ ಬರಲ್ಲ, 500 ತಗ ನೀನು. 500 ತಡ, ಕೆಲಸ ಯಾರಿಗೂ ಗೊತ್ತಾಗಬಾರ್ದು. ಎಂತ ಸುಂದರ ನಾನು. ಅಶ್ವಶ್ರೀ ಚೂಡೇಶ್ವರಿ ಚತುರ್ಮುಖಿ ಮಹಾಮಂತ್ರಸ್ಯ ದೇವಾಂಗ ಋಷಿಃ ಇತಿ ದೇಹಾಂಗನ್ಯಾಸಂ ಕುರಿಯಾ. ಚಂಡೀಶ್ವರಿ ಚಾಮುಂಡೇಶ್ವರಿ ಮಹೇಶ್ವರಿ.
ಮಹೇಶ್ವರಿ ತಗ 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 ಬುಗಿಲೆಂದು ಹೊರಟಳು ಲೋಕದಳು ಅಗ್ನಿ ಉದ್ಭವಿಸಿದಾಗ ಸರ್ವ ನವಗ್ರಹಗಳು ತಲ್ಲಡಿಸಿದವು ದಿಕ್ಪಾಲರೋಡಿ ಹೋದರಾಗ ಓಂ ಭಕ್ತರನ್ನೆಲ್ಲ ಸಲಗಿದಳಾಗ ಶಕ್ತಿಗಳೆಲ್ಲ ಓಡಿದರಾಗ ಜಗತ್ತು ಜಗದಮ್ಮ ಎಂದಿತು ಲೋಕ ಓಂ ಶ್ರೀ ಆದಿಶಕ್ತಿಯೇ ತಾನೆಂಬಂತೆ ಅಭಿನವ ರೂಪಿನಲ್ಲಿ ನಿಂದಳು ಭೈರಸಂದ್ರ ಸ್ಥಳದಲ್ಲಿ ತ್ರಿಶಕ್ತಿ ಮಾತ ಚೌಡೇಶ್ವರಿ ಈ ಮನೇಲಿ ಒಬ್ರು ಇಲ್ಲ ನಂಗೆ ಹೆಲ್ಪ್ ಮಾಡೋರು ಅಪರೂಪಕ್ಕೆ ಹೊರಗಡೆ ಹೋಗ್ತಾ ಇದೀನಿ ನ್ಯಾಯವಾಗಿ ರೆಡಿ ಆಗೋಕ್ಕೂ ಬಿಡ್ತಾ ಇಲ್ಲ ಇದೊಂದು ಅಕ್ಕೆ ಅಕ್ಕೆ ನೀವು ಇನ್ನೂ ಹೊರಟಿಲ್ವಾ ಮೂರ್ತಿನ ಬೇಗ ಕರ್ಕೊಂಬ ಅಂದ್ರು ಹೀಗೆ ಲೇಟ್ ಮಾಡಿದ್ರೆ ಹೇಗೆ ನೀವು ರೆಡಿ ಆಗ್ತಾ ಇದೀನಿ ಕಣೋ ನೋಡಿ ಒಂದು ಕೋಳು ದೊಡ್ಡಕ್ಕೆ ಏನ್ ಕೃಷ್ಣ ಸುಂದರ ನೀವು ಇನ್ನೂ ರೆಡಿ ಆಗಿಲ್ವಾ ಅದು ನಿಮ್ಮ ಅಣ್ಣ ಇದೇ ಸೀರೆನ ಉಟ್ಕೊಂಬ ಅಂತ ಹೇಳಿದ್ರು ನೋಡದೆ ಇದ್ರ ಬ್ಲೌಸೇ ಸಿಗ್ತಾ ಇಲ್ಲ ಅಲ್ಲಿ ಜನ ಬರ್ತಾ ಇರೋದು ನಾಟಕ ನೋಡಕ್ಕೆ ನಿಮ್ಮನ್ನ ನೋಡಕ್ಕಲ್ಲ ಅಂತ ಹೇಳು ಕೃಷ್ಣ ನೋಡು ಹೀಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಯ್ಯೋ ಅದಕ್ಕೆ ನೀವೀಗ ಜಗಳ ಶುರು ಮಾಡಬೇಡಿ ನೀವು ಹೋಗಿ ರೆಡಿ ಆಗಿ ಅದಕ್ಕೆ ಅಷ್ಟಲ್ಲ ನಾನು ನಿಮ್ಮನ್ನ ಬಿಟ್ಟು ಬರ್ತೀನಿ ಸರಿ ಏ ಸುಮ್ಮನೆ ಇರೋ ಅಂದ್ರೆ ಬಾರೋ ಪುಟ ಅಳ್ಬೇಡವೋ ಯಾಕೋ ಬರಿ ರೆಡಿನೇ ಆಗ್ತಾ ಇರಬೇಡಿ ಮನೆ ಜೋಪಾನ ಬಿಗ ಹಾಕೋ ಬನ್ನಿ ಶರ್ಮಾಜಿ ರಾಮ್ ಚಂದ್ರಪ್ಪ ನಾಟಕ ತಯಾರಿ ಏನೋನೆ ನಿಮ್ಗೆ ಅಡ್ಡಿ ಪಡಿಸೋರು ಯಾರಿಲ್ಲ ಅದೇನ್ ಮಾಡ್ತೀರೋ ಮಾಡಿ ರತ್ನ ಬೇಗ ಕರೆಸಿ ನಾನಾಗ್ಲೇ ಪೂಜೆ ಶುರು ಮಾಡಾಯ್ತು ಆದ್ರೆ ನಾನು ಮಾಡೋ ಪ್ರಯೋಗನ ಅರ್ಥ ಮಾಡ್ಕೊಂಡು ಅದನ್ನ ತಡೆ ಹಿಡಿಯೋ ಶಕ್ತಿ ಆ ರಾಮಚಂದ್ರಪ್ಪನಿಗೆ ಇದೆಯಲ್ಲ ಅದೇ ನನಗೆ ಆಶ್ಚರ್ಯ ಆಗ್ತಿರೋದು ನೋಡ್ರೆ ಇನ್ ಹಾಗಾಗೋದಕ್ಕೆ ಸಾಧ್ಯ ಇಲ್ಲ ನೋಡ್ತೀರಿ ಈಗ ನಾನು ಹೇಗೆ ವಿಜೃಂಭಿಸ್ತೀನಿ ಅಂತ ಓಂ ಶ್ರೀಂ ಹ್ರೀಂ ಕ್ಲೀಂ ಭಗವತಿ ಭೈರವಿ ಭಗಮಾಲಿನಿ ಚಾಮುಂಡಿ ಆವಾಹಯಾಮಿ ಓಂ ಶ್ರೀಂ ಕ್ಲೀಂ ಕ್ಲೀಂ ಫಟ್ ಸ್ವಾಹಾ ಓಂ ಶ್ರೀಂ ಕ್ಲೀಂ ಕ್ಲೀಂ ಫಟ್ ಸ್ವಾಹಾ ಓಂ ಶ್ರೀಂ ಕ್ಲೀಂ ಫಟ್ ಸ್ವಾಹಾ ಓಂ ಶ್ರೀಂ ಕ್ಲೀಂ ಫಟ್ ಸ್ವಾಹಾ ರತ್ನಮ್ಮ ಬರ್ತಾ ಇದ್ದಾಳೆ ಗೌಡ್ರೆ ಏನಂದ್ರಿ ನಿನ್ನಿಂದ ಇದು ಸಾಧ್ಯ ಇಲ್ಲ ಅಂದ್ರಿ ಈಗೇನ್ ಹೇಳ್ತೀರಾ ಶರ್ಮಪ್ಪ ಈಗ ನಿನ್ನ ಮಂತ್ರವಾದಿ ಅಂತ ಒಪ್ಕೊಂಡ್ಬಿಟ್ಟೆ ಗೌಡ್ರೆ ನೋಡ್ತೀರಿ ನನ್ನ ತಾಕತ್ತು ಇನ್ನೊಂದು ಕ್ಷಣದಲ್ಲಿ ರತ್ನಮ್ಮ ಬಂದು ನಿಮ್ಮ ಪಕ್ಕದಲ್ಲಿ ಕೂರ್ತಾಳೆ ಶಾಕಿನಿ ಡಾಕಿನಿ ಮೋಹಿನಿ ಮಾಯಾ ಮೋಹಿನಿ ಚಾಮುಂಡೇಶ್ವರಿ ಆವಾಹಯಾಮಿ ಆವಾಹಯಾಮಿ ಅಕ್ಕೆ ನಾನು ಹೋಗಿ ದೊಡ್ಡಕ್ಕಿನ ಕರ್ಕೊಂಬರ್ತೀನಿ ಅಕ್ಕೆ ಅಕ್ಕೆ ಅದಕ್ಕೆ 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 ಎಲ್ಲೋದ್ರು ಒಂದು ವೇಳೆ ನಾಟಕದ ಹತ್ರ ಏನಾದರೂ ಹೋಗಿರ್ಬೋದಾ ಅಣ್ಣ ಆಕ್ಟ್ ಮಾಡ್ತಿರೋ ಖುಷಿಗೆ ಹೋಗಿದ್ರು ಹೋಗಿರ್ಬೋದು ಎಂಥ ಸುಂದರ ನಾನು ಎಂಥ ಸುಂದರ ನಾನು ರಮಣೀ ಮಾನಸ ಮಂದಿರ ಚೋರ ರಮಣೀ ಮಾನಸ ಮಂದಿರ ಚೋರ ಚೋರಾಗ್ರೇಸರ ರಜನಿ ವಲ್ಲಭ ಸುಗುಣ ಗಂಭೀರ ಕವಿದಿದೆ ನ
ನನ್ನ ಕಾಮಾಂಧಕಾರ ಮಾಡುವೆ ಮಾನಿನಿ ಮಾನಾಪಹರಣ ಮಾಡುವೆ ಮಾನಿನಿ ಮಾನಾಪಹರಣ ದೊಡ್ಡಕ್ಕೆಯಲ್ಲಿ ನನಗೇನ್ ಗೊತ್ತು ಅದಕ್ಕೇನ್ ಕರ್ಕೊಂಡು ಬರ್ತೀನಿ ಅಂತ ನೀನ್ ತಾನೆ ಹೋಗಿದ್ದು ದೊಡ್ಡಕ್ಕೆ ಮನೆಯಲ್ಲೂ ಕಾಣ್ತಿಲ್ಲ ಅದಕ್ಕೆ ನಾನೇನ್ ಮಾಡ್ಲಿ ನಾನು ನಾಟಕ ನೋಡ್ತಾ ಇದ್ದೀನಿ ದಯವಿಟ್ಟು ನನ್ನ ಬಿಟ್ಬಿಡು ಅಲ್ಲಿ ಎಲ್ಲ ಕೂತಿರ್ಬೇಕು ಹೋಗಿ ಹುಡುಕು ಹೇಳು ಹೇಳ್ತೀನಿ ಬಾ ಎಲ್ಗೆ ಬೇಗ ಓಂ ಶ್ರೀಂ ಕ್ರೀಂ ಕ್ಲೀಂ ಪಟ್ ಸ್ವಾಹಾ ಬಾ ಬಾ ಆ ಬಾ ಆ ಹೋಗೋ ಹೋಗಲ್ ಕುಂತೋ ಆ ಶರ್ಮಪ್ಪ ರತ್ನಂಗೆ ಯಾವಾಗ ಎಚ್ಚರಿಕೆ ಆಗುತ್ತೆ ಚಂದ್ರೇಗೌಡ ನಾನು ಹಾಕಿರೋ ವಶೀಕರಣ ನಾನೇ ತೆಗಿಬೇಕು ಅಲ್ಲಿವರೆಗೂ ಈ ರತ್ನ ನನ್ನ ಹಿಡಿತದಲ್ಲೇ ಇರ್ತಾಳೆ ಅಂದ್ರೆ ಇವತ್ತು ನನ್ನ ಆಸೆ ಈಡೇರುತ್ತಲ್ಲ ಏನ್ ಗೌಡ ನಿನ್ನ ಆಸೆ ಪೂರೈಸ್ಕೋಬೇಕು ಅನ್ನೋ ಆತ್ರದಲ್ಲಿ ಇದೆಯಲ್ವಾ ಹಾಗೆ ನನ್ನ ಆಸೆಯನ್ನು ನಾನು ಪೂರೈಸ್ಕೋಬೇಕಲ್ವಾ ಅಂದ್ರೆ ಅಂದ್ರೆ ನೀನ್ ರತ್ನ ಇಂದ್ರಿಯಗಳನ್ನ ನಿಗ್ರಹಿಸುವಷ್ಟು ಶಕ್ತಿ ನಮಗಿದೆ ನಾವು ಸಾಧಕರು ನಿಂತರ ಕೆಟ್ಟ ಆಸೆಗೆ ಬಲಿ ಬೀಳೋರಲ್ಲ ಸರಿ ಮತ್ತಿನ್ನೇನ್ ಬೇಕು ಕೇಳು ಇಡೀ ಜಗತ್ತನ್ನೆಲ್ಲ ಒಂದೇ ಬೆರಳಲ್ಲಿ ಆರಿಸ್ತಾ ಇದೆಯಲ್ಲ ಹಣ ಆ ಹಣ ನನಗ್ ಬೇಕು ಕೇಳಿದ ಎಷ್ಟು ಮುಂಚೆನೆ ಕೊಟ್ಟಿದ್ದೀರಲ್ಲ ನಿನ್ನ ಆಸೆ ಪೂರೈಸೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಾನು ಕಲಿತ ಯಂತ್ರ ಮಂತ್ರ ತಂತ್ರ ವಿದ್ಯೆಗಳನ್ನೆಲ್ಲ ನಿನಗೋಸ್ಕರ ಪ್ರಯೋಗ ಮಾಡಿದ್ದೀನಿ ಅಷ್ಟು ಮಾಡಿದ್ದಕ್ಕೆ ಇಷ್ಟೇ ನಾ ಪ್ರತಿಫಲ ಮತ್ ಬೇರೆ ಏನ್ ಬೇಕು ನಿನ್ಗೆ ನಿನ್ನ ಆಸ್ತಿಲಿ ನನಗೆ ಪಾಲು ಬೇಕು ಏನಂದೆ ಹಾ ಪ್ರಾಣದ ಹಂಗನ್ನೇ ತೊರೆದು ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಪಾಲ್ ಕೊಡೋದಕ್ಕೆ ಆಗೋದಿಲ್ವಾ ಏನು ಯೋಚನೆ ಮಾಡ್ತಾ ಇದ್ಯಾ ಅದನ್ನೆಲ್ಲ ನಾಳೆ ನೋಡೋಣ ನಾಳೆ ಹಾಗಾದ್ರೆ ನಾಳೆನೆ ವಶೀಕರಣ ಮಾಡ್ತೀನಿ ಇವತ್ತೀಗೆ ಬಿಟ್ಬಿಡ್ತೀನಿ ಕಾಗದ ಪತ್ರ ಎಲ್ಲ ಮಾಡೋದಕ್ಕೆ ಸಮಯ ಬೇಕಾಗುತ್ತಲ್ವಾ ಅದನ್ನೆಲ್ಲ ನಾನೇ ಸಿದ್ಧ ಮಾಡ್ಕೊಂಡು ಬಂದಿದ್ದೀನಿ ಇದರಲ್ಲೊಂದು ಸಹಿ ಹಾಕು ಸಾಕು ಹೆದರ್ಕೋಬೇಡ ಚಂದ್ರೇಗೌಡ ನಿನ್ನ ಆಸ್ತಿಲಿ ಅರ್ಧ ಮಾತ್ರ ನನ್ನ ಹೆಸರಿಗೆ ಬರ್ಕೊಳ್ತೀನಿ ಸಹಿ ಹಾಕು ಏನು ಯೋಚನೆ ಮಾಡ್ತಾ ಇದ್ದೀಯಾ ಕರ್ಣ ಪಿಶಾಚಿಯಿಂದ ಅವತ್ತು ಏನಾಯ್ತು ಅಂತ ನಿನಗೆ ಗೊತ್ತು ತಾನೆ ನನ್ನ ಸುತ್ತ 10 ಶಕ್ತಿಗಳು ಸುತ್ತುತ್ತಾ ಇವೆ ನನ್ನ ಒಂದೇ ಒಂದು ಆಜ್ಞೆಗೋಸ್ಕರ ಕಾಯ್ತಾ ಇವೆ ಎಲ್ಲಕ್ಕಿಂತ ಹೆಚ್ಚಾಗಿ ನೀನೇ ಕೊಂದ ನಿನ್ನ ಇಬ್ಬರು ಹೆಂಡತಿಯರು ದೆವ್ವಗಳಾಗಿ ನನ್ನ ಹಿಡಿತದಲ್ಲಿದ್ದಾರೆ ಅವರನ್ನ ನಾನು ಹೂಬಿಟ್ರೆ ಸಾಕು ನಿನ್ನ ಕತೆ ಅಷ್ಟೇ ನೋಡು ಚಂದ್ರೇಗೌಡ ಇದಕ್ಕೆಲ್ಲ ಅವಕಾಶ ಕೊಡಬೇಡ ನಾನಿನ್ನು ಆ ರಾಮಚಂದ್ರಪ್ಪನ ಮೇಲೆ ಬೇರೆ ಪ್ರಯೋಗ ಮಾಡೋದಿದೆ ಬೇಡ ಅನ್ನೋದಾದ್ರೆ ಹೇಳ್ಬಿಡು ನನ್ನ ದಾರಿ ನನಗಿದ್ದೇ ಇದೆ ಶರ್ಮಪ್ಪ ತಗೋ ಹ್ಮ್ ಹತ್ತಿ ಹತ್ತಿ
ಚಂದ್ರೇಗೌಡ, ನೀನು ತುಂಬಾ ಕಿಲಾಡಿ. ಸಮಯ, ಸಂದರ್ಭ, ಪರಿಸ್ಥಿತಿ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀಯ. ಕೊಡು, ಈಗ ನಿನ್ನ ಸಮಯ ಶುರುವಾಗಿದೆ, ಉಪಯೋಗಿಸ್ಕೋ. ನಾನು ಈಗಲೇ ಹೋಗಿ ಆ ರಾಮಚಂದ್ರಪ್ಪನ ಅವಸಾನ ನೋಡ್ತೀನಿ. ಜೈ ಚಾಮುಂಡೇಶ್ವರಿ. ವಶೀಕರಣ ಮಾಡಿಸಿ ನಾನೇ ಕರೆಸ್ಕೊಂಡೆ. ರತ್ನ, ಇಂಥ ಸಮಯಕ್ಕೋಸ್ಕರ ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೆ ಗೊತ್ತಾ? ಹತ್ರ ಬರಬೇಡ, ನೀಚ. ಕಣ್ಣು ಹೆಂಡತಿ ಮೇಲೆ ಕಣ್ಣು ಹಾಕೋದಕ್ಕೆ ನಾಚಿಕೆ ಆಗಲ್ಲ ನಿಮಗೆ? ನಾಚಿಕೆ ಪಟ್ಟರೆ ಆಸೆ ಈಡೇರ್ತಿಲ್ಲ. ರತ್ನ, ಪ್ರಿಯೇ, ಸುರಸುಂದರಾಂಗಿ, ಸರಸದ ಸಮಯದಲ್ಲಿ ನೀನೇಕೆ ಬಾಧೆ ಪಡುತ್ತಿರುವೆ? ಕಾಮನ ಬಾಧೆ. ಆಹಾ, ಕಾಮನ ಬಾಧೆ ಏಕಕಾಲದಲ್ಲಿ ನಮ್ಮಿಬ್ಬರನ್ನು ಮನೋಹರವಾಗಿಸಿದೆಯಲ್ಲ. ಪ್ರಿಯೇ, ಪ್ರಿಯೇ, ಏನಿದು ಕೇಶಪಾಶ? ಕೇಶಪಾಶವಲ್ಲ, ನಿನ್ನ ಪಾಲಿಗೆ ಇದು ಯಮಪಾಶ. ಮೋಸ! ಇದೆಲ್ಲ ಇದು ಭೀಮನ್ ವದೇನ ಕೀಚಕಿನ ವದೇನ? ಅಯ್ಯೋ ಶಿವನೇ, ರಾಮಚಂದ್ರಪ್ಪನಿಗೆ ಏನಾಯ್ತು? ಇಲ್ಲ, ತಪ್ಪಿಸ್ಕೊಳ್ಳೋದಕ್ಕೆ ದಾರಿನೇ ಇಲ್ಲ. ರತ್ನ, ನಿನ್ನನ್ನು ನೋಡ್ದಾಗ್ಲೆಲ್ಲ
ನನ್ನ ಮನಸ್ಸಿನಲ್ಲಿ ಮುಳ್ಳುಚ್ಚಿದಾಗ ನೋಡು ರಾಮಚಂದ್ರಪ್ಪ ನಿನಗೆ ಸರಿಯಾದ ಗಂಡ ಅಲ್ಲ ಸುಖ ಅಂದ್ರೆ ಏನು ಅಂತ ನಾನು ನಿಂಗೆ ತೋರಿಸ್ತೀನಿ ಬಾ ಬಾ ನನ್ನ ತೆಕ್ಕೆಗೆ ಬಾ ನನ್ನ ಮಾತು ಕೇಳು ನೀನು ದುಷ್ಟತನಕ್ಕೆ ಆ ದೇವಿ ಸರಿಯಾದ ಶಿಕ್ಷೆ ಕೊಡ್ತಾಳೆ ದೇವಿ ಏನು ಶಿಕ್ಷೆ ಕೊಟ್ರೋ ಅದನ್ನ ಆಮೇಲೆ ಅನುಭವಿಸ್ತೀನಿ ಈಗ ನಿನ್ನನ್ನು ಅನುಭವಿಸ್ತೀನಿ ರತ್ನ ನೀನು ಕೊಸಲ್ಕೊಂಡು ದೂರ ಹೋದಷ್ಟು ನನ್ನಲ್ಲಿ ಆಸೆ ಜಾಸ್ತಿ ಆಗ್ತಾ ಇದೆ ಮನಸ್ಸು ಹತೋಟಿ ತಪ್ಪೆ ಮಣ್ಣಿನ ಕೆಲಸ ಮಾಡ್ಕೊಡ್ತಾ ನಮ್ಮಿಂದ ನೆಡಿಬಾರದು ನಡೆದು ಹೋಯ್ತು ಕೃಷ್ಣ ಅಕ್ಕೆ ಗೌಡ ಏನ್ ಮಾತು ಅಂತ ಆಡ್ತಿದ್ಯಾ ನೀನು ರತ್ನ ನೀನ್ ಹೆಣ್ಣು ನಾಚಿಕೆ ಇರ್ಬೋದು ಹಾಗಂತ ಮಾಡಿದ ತಪ್ಪನ್ನು ಒಪ್ಕೊಂಡ್ರೆ ಯಾವ ಅವಮಾನನು ಇಲ್ಲ ರತ್ನ ಆಗ್ಬಾರ್ದಾಗೋಯ್ತಪ್ಪ ಕೃಷ್ಣ ಇಲ್ಲ ಕೃಷ್ಣ ಏನ್ ಮಾತು ನಂಬೇಡ ಇವನು ಸುಳ್ಳು ಹೇಳ್ತಾ ಇದ್ದಾನೆ ನೀನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಎಲುಬಿಲ್ಲದ ನಾಲ್ಗೆ ಅಂತ ಏನೇನು ಓದಬೇಡ ನಾನು ಸುಳ್ಳು ಹೇಳ್ತಾ ಇಲ್ಲಮ್ಮ ರತ್ನನ ಸಂಮೋಹನಕ್ಕೆ ಒಳಗಾಗ ಹೋಗಿ ಮಾಡಿದ ನಿಜ ಆಮೇಲೆ ಪರಿಸ್ಥಿತಿ ಕೈಮೀರಿ ಹೋಯ್ತು ಅಯ್ಯೋ ಇಲ್ಲ ಇದನ್ನೆಲ್ಲ ಕೇಳೋದಕ್ಕೆ ನನ್ನಿಂದ ಆಗೋದಿಲ್ಲ ದೇವಿ ನೀನು ನನ್ನ ಕೈ ಬಿಟ್ಟೆ ಬೇಡ ನನಗೆ ಅಪ್ಪದ ಬೇಡ ಬೇಡ ಅಕ್ಕ ಅಕ್ಕೆ ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಕೃಷ್ಣ ಅಕ್ಕ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಅಕ್ಕೆ ಅಕ್ಕ ಅಕ್ಕೆ ಅಕ್ಕ ದಯವಿಟ್ಟು ನಿಂತ್ಕೊಳ್ಳಿ ಅಕ್ಕೆ ಚೌಡೇಶ್ವರಿ ದೇವಿ ತಾಯಿ ಹೇಳ
ಮನುಷ್ಯ ತಪ್ಪು ಮಾಡ್ತಾನೆ, ಆದ್ರೆ ಅದಕ್ಕೆ ಸಾವೇ ಕೊನೆ ಅಲ್ಲ. ನಾನು ಮಾಡಿದ್ದು ತಪ್ಪಲ್ಲ ರಾಮಚಂದ್ರಪ್ಪ, ಅಪರಾಧ, ಮಹಾ ಅಪರಾಧ. ಗಂಗೆ ಎಷ್ಟೇ ಪವಿತ್ರಳಾದ, ರತ್ನಮ್ಮನ ಮೇಲೆ ಆಸೆ ಪಟ್ಟೆ, ನಿನ್ನನ್ನ ಕೃಷ್ಣನ ಕೊಲ್ಸೋದಕ್ಕೆ ಪ್ರಯತ್ನ ಪಟ್ಟೆ, ಅವಳ ಮೇಲೆ ಇಲ್ಲೂ ಸಲ್ಲದ ಆರೋಪನ ಹೊರಿಸ್ದೆ. ಆ ದೇವಿ ಸರಿಯಾದ ಶಿಕ್ಷೆನೇ ಕೊಟ್ಟಳು. ರತ್ನಮ್ಮ, ನೀನ್ ವಯಸ್ಸಲ್ಲಿ ಚಿಕ್ಕವಳು, ನಿನ್ನ ಕೈ ಮುಗಿಬಾರ್ದು, ಆದರೂ ಕೈ ಮುಗಿದು ಕೇಳ್ಕೊತೀನಿ. ನನ್ನ ತಪ್ಪನ್ನು ಕ್ಷಮಿಸ್ಬಿಡಮ್ಮ, ನನ್ನ ತಪ್ಪಿಗೆ ಯಾವ ಶಿಕ್ಷೆ ಕೊಟ್ಟರು ಸಾಕು. ತಾಯಿ, ಒಂದು ಭಿಕ್ಷೆ ಕೇಳ್ತೀನಿ, ಕೊಡ್ತೀಯ? ಏನ್ ಭಿಕ್ಷೆ? ಪಶ್ಚಾತ್ತಾಪಕ್ಕಿಂತ ಬೇರೆ ಶಿಕ್ಷೆ ಇಲ್ಲ, ಹೇಳಿ ಗೌಡ್ರೆ. ನಾನು ಮಾಡಿದ ತಪ್ಪಿಗೆ ನನ್ನ ತಂಗಿ ಪತ್ನಿ ಶಿಕ್ಷೆ ಅನುಭವಿಸ್ಬಾರ್ದು. ನನ್ನ ತಂಗಿನ ನಿಮ್ಮನೆ ಸೊಸೆ ಮಾಡ್ಕೋತೀಯ ರಾಮಚಂದ್ರಪ್ಪ? ಗೌಡ್ರೆ, ನಿಮ್ಮ ದೊಡ್ಡಪ್ಪಗೆ ಈಗಾಗಲೇ ಮಾತು ಕೊಟ್ಟಿದ್ದೀನಿ, ಪದ್ಮನ್ನೇ ನಮ್ಮನೆ ಸೊಸೆ ಮಾಡ್ಕೋತೀನಿ ಅಂತ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸ್ಬಿಡಮ್ಮ. ಇಲ್ಲ ಇಲ್ಲ. ಕೊಡುವ ದೇವಿ ನಾನೇ ಚೌಡೇ.